ಹಾಂ ಪ್ರಿಯರಿಗೆ ತುಂಬ ತುಂಬ ಧನ್ಯವಾದಗಳು ಇವತ್ತು ಇಪ್ಪತ್ತೆಂಟು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೊಂದು ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ಅದನ್ನ ಇದರ ನಂತರ ನೋಡಿ ಅದು ಲಿಂಕಲ್ಲಿದೆ ಸಾಕಷ್ಟು ವಿಡಿಯೋಗಳು ನಾನು ಶೇರ್ ಮಾಡ್ತಾ ಇರ್ತೀನಿ ತಾವು ತಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡ್ತಾ ಹೋಗಿ ತಾವೀಗಾಗಲೇ ಯಾವುದಾದ್ರೂ ಒಂದು ಬಿಸ್ನೆಸ್ಸಲ್ಲಿ ಆಗಿರ್ತೀರಾ ಜಾಬಲ್ಲಿ ಆಗಿರ್ತೀರಾ ಯಾವುದೊಂದು ನಮಗೆ ಗೊತ್ತಾಗಲ್ಲ ಬಟ್ ತಾವು ಯಾವುದೇ ಉತ್ಪಾದನೆ ಮಾಡ್ತಾಯಿದ್ರೆ ತಮ್ಮ ಹತ್ತಿರದಲ್ಲಿ ಯಾವುದೇ ಒಂದು ಉತ್ಪಾದನೆ ಆಗ್ತಾ ಇದ್ದರೆ ಅದನ್ನು ಕೂಡ ಒಳ್ಳೆ ರೀತಿಯಿಂದ ಮಾರ್ಕೆಟಿಂಗ್ ಇವತ್ತು ಮಾಡಬಹುದು ಯಾಕೆಂದರೆ ನಮ್ಮಲ್ಲಿ ನಾನು ಎಕ್ಸ್ಪೋರ್ಟರ್ ಎಕ್ಸ್ಪೋರ್ಟಾಗಿ ಕೆಲಸ ಮಾಡ್ತೀನಿ ಎಕ್ಸ್ಪೋರ್ಟಾಗಿ ಅದರ ಜೊತೆ ಸಾಕಷ್ಟು ಎಕ್ಸ್ಪೋರ್ಟರ್ಸ್ ಇದ್ದಾರೆ ಕನ್ಸಲ್ಟೆಂಟ್ ಇದ್ದಾರೆ ಪುಣೆ ಮುಂಬೈ ಬ್ಯಾಂಗ್ಳೂರು ಕೇರಳ ಎಲ್ಲ ಹೈದ್ರಾಬಾದ್ ದೊಡ್ಡ ದೊಡ್ಡ ನಗರಗಳಲ್ಲಿ ನಾವು ಬ್ರಾಂಚ್ಗಳನ್ನು ಮಾಡಿಕೊಂಡು ಮಾರ್ಕೆಟಿಂಗ್ ವರ್ಕನ್ನು ಮಾಡ್ತಾ ಇದ್ದೀವಿ ತುಂಬ ದೊಡ್ಡ ನೆಟ್ವರ್ಕು ತುಂಬ ದೊಡ್ಡ ಆರ್ಗನೈಜೇಷನು ಈಗ ಮಾರ್ಕೆಟಿಂಗ್ ಮಾಡೋರು ಮಾರ್ಕೆಟ್ನಲ್ಲಿ ಈಸಿಯಾಗಿ ಅವರು ತಮ್ಮ ಲಾಭ ಪಡಿತಾ ಇರ್ತಾರೆ ಒಬ್ಬ ಮಾರ್ಕೆಟರ್ ಆಗಿ ಹೊರಗಡೆ ಬಂದ ಮೇಲೆ ಆತನಿಗೆ ಅಂದ್ರೆ ಅಂದರೆ ಟ್ರೇಡಿಂಗು ಈ ಕಡೆ ತಗೊಳ್ಳೋದು ಈ ಕಡೆ ಕೊಡೋದು ಅದರ ಲಿಂಕನ್ನು ಕರೆಕ್ಟಾಗಿ ಏನು ಮಾಡಿಕೊಂಡಿದ್ರೆ ಮುಗಿತು ಅದೇ ಈಗ ನಾವು ನಮ್ಮಲ್ಲಿ ಒಂದೂರಿಂದ ಒಂದೂರಿಗೆ ಸಂತೆಯಲ್ಲಿ ಒಂದು ವಸ್ತುವನ್ನು ಮಾರ್ತಿರ್ತೀವಿ ಇದು ಪ್ರಾರಂಭದ ಹಂತ ನೆಕ್ಸ್ಟು ನಗರಗಳಿಗೆ ಹೋಗಿ ಮಾರ್ತೀವಿ ನೆಕ್ಸ್ಟು ಹೋಲ್ಸೇಲ್ ಮಾರ್ಕೆಟಲ್ಲಿ ಮಾರ್ತೀವಿ ನೆಕ್ಸ್ಟು ಹೋಲ್ಸೇಲರೂ ತಗೊಂಡು ರಿಟೇಲರ್ ಕೊಡ್ತಾನೆ ಹಳ್ಳಿ ಹಳ್ಳಿಗೆ ಮತ್ತೆ ಬರುತ್ತೆ ಪ್ರಾಡಕ್ಟ್ ಪ್ಯಾಕ್ ಆಗಿಯೋ ಏನೋ ಆಗಿ ಎಕ್ಸಾಂಪಲ್ ಹಾಲಿಂದ ಹಿಡ್ಕೊಳ್ಳಿ ಎಣ್ಣೆ ಹಿಡ್ಕೊಳ್ಳಿ ಹಳ್ಳಿಯಲ್ಲೇ ಬೆಳೆಯೋದು ಸೂರ್ಯಪಾನ ಸೂರ್ಯಕಾಂತಿ ಕುಸುಬೆ ಶೇಂಗಾ ಅದೇ ಏನೋ ಒಂದು ಮಿಲ್ಲಿಗೆ ಹೋಗುತ್ತೆ ಅಲ್ಲಿಂದ ಒಂದು ಎಣ್ಣೆ ಆಗುತ್ತೆ ಅಲ್ಲಿಂದ ನಗರಕ್ಕೆ ಹೋಗುತ್ತೆ ಹೋಲ್ಸೇಲ್ ಇರುತ್ತೆ ಅಲ್ಲಿಂದ ಪ್ಯಾಕೆಟ್ ಆಗುತ್ತೋ ಡಬ್ಬ ಆಗುತ್ತೋ ಮತ್ತು ಅದೇ ಹಳ್ಳಿಯಲ್ಲೇ ಬಂದಿರುತ್ತೆ ಅದೇ ಮನೆಗೆ ಇದು ಲೋಕಲ್ ಮಾರ್ಕೆಟ್ ಇನ್ನು ಒಂದು ರಾಜ್ಯದಿಂದ ಒಂದು ರಾಜ್ಯಕ್ಕೆ ಟ್ರಾನ್ಸ್ಪೋರ್ಟ್ ಮೂಡಕ್ಕೆ ಕಳಿಸ್ತಾರೆ ಇವತ್ತು ಅರಿಶಿನ ಇರ್ಬೋದು ಕಾರ್ ಪುಡಿ ಇರ್ಬೋದು ಮೆಣಸಿನ್ಕಾಯಿ ಇರ್ಬೋದು ಈ ರೀತಿಯಾಗಿ ಭಾರತದಾದ್ಯಂತ ರಾಷ್ಟ್ರದ ಒಂದು ಉದ್ಯೋಗ ಮಸಾಲೆ ಪದಾರ್ಥಗಳಾಯಿತು ಎಲ್ಲವೂ ಒಂದೊಂದು ಕಡೆ ಬೆಳೀತಾ ಇರುತ್ತೆ ನೆಕ್ಸ್ಟು ಇನ್ನು ಅದನ್ನು ಹೋಲ್ಸೇಲಲ್ಲೇ ಮತ್ತು ಅಥವಾ ಬೈ ಪ್ರಾಡಕ್ಟ್ ಮಾಡಿ ಒಂದು ದೇಶದಿಂದ ಒಂದು ದೇಶಕ್ಕೆ ಮಾರವನಿಗೆ ಎಕ್ಸ್ಪೋರ್ಟ್ರು ಅಂತಾರೆ ಇದು ಹಡಗಿನ ಮೂಲಕ ವಿಮಾನ ಮೂಲಕ ರೈಲು ಮೂಲಕ ನಮ್ಮ ದೇಶದಿಂದ ರಫ್ತಾಗತ್ತೆ ಬಸ್ ಇದು ರೋಡ್ ಮೂಲಕ ಆಗುತ್ತೆ ಎಕ್ಸಾಂಪಲ್ ಬಾಂಗ್ಲಾದೇಶಕ್ಕೆ ಮಹಾರಾಷ್ಟ್ರದ ಕೆಲವು ಜಿಲ್ಲೆಗಳಿಂದ ಸಾಕಷ್ಟು ಟೊಮೆಟೊದಿಂದ ಹಿಡ್ಕೊಂಡು ಬಾಯ್ ರೋಡ್ನಿಂದ ಹೋಗ್ತಾ ಇರುತ್ತೆ ಏನು ಪಾಕಿಸ್ತಾನಕ್ಕೂ ನಿಂದ ಹೋಗುತ್ತೆ ಅಲ್ಲಿಂದ ಕೆಲವು ವಸ್ತು ಬರುತ್ತೆ ಏನು ನಮ್ಮಲ್ಲಿ ಮಿಲಿಟರಿ ತಾಡಪತ್ರಿ ಅದು ಬರುತ್ತೆ ನೋಡಿ ಏನದು ಟೆಂಟ್ ಹೊಡಿತಾರಲ್ಲ ಇಂಥದ್ದೆಲ್ಲ ಜ್ಯೂಟದ್ದು ಮಾಡೋದು ಪಾಕಿಸ್ತಾನ ನಾವು ನಿಂದ ಇಂಪೋರ್ಟು ಮಾಡ್ಕೊಳ್ತೀವಿ ಅದೇ ರೀತಿಯಾಗಿ ನೇಪಾಳಗಿ ಕೂಡ ಬೈ ರೋಡಿಂದ ಹೋಗತ್ತೆ ಬಟಾಟೆ ಉಳ್ಳಾಗಡ್ಡಿಯಿಂದ ಹಿಡ್ಕೊಂಡು ನೇಪಾಳದಲ್ಲಿ ಇದನ್ನೆಲ್ಲ ಬೆಳೆಯೋಲ್ಲ ಟಮೆಟೊ ಇಂಥದ್ದು ಭಾಳ ನೈಂಟಿ ಪರ್ಸೆಂಟ್ ಅವ್ರು ತಿನ್ನೋ ಆಹಾರ ಎಲ್ಲ ನಮ್ಮ ಗೋರಖ್ಪುರದ ಬದಿಗೆ ಮತ್ತು ಕೆಲವೊಂದು ರೋಡ್ ಇದೆ ಅಲ್ಲಿಂದ ಟ್ರಕ್ಗಳಿಂದ ಆ ದೇಶಕ್ಕೆ ಹೋಗುತ್ತೆ ಅದಕ್ಕೂ ಕೂಡ ಎಕ್ಸ್ಪೋರ್ಟ್ ಅಂತಾರೆ ಬೈ ರೋಡ್ ಬೈ ಟ್ರೈನ್ ಬೈ ಪ್ಲೇನ್ ವಿಮಾನದಿಂದ ಈಗ ಸ್ಟಾರ್ಟ್ ತುಂಬ ಆಗಿದೆ ಕೆಲವೊಂದು ಎಕ್ಸಾಟಿಕ್ ಪ್ರಾಡಕ್ಟ್ಗಳು ಆಮೇಲೆ ಹಡಗು ದೊಡ್ಡದು ಸೊ ಅದಕ್ಕೆ ಸಮಯ ಹೆಚ್ಚಾಗುತ್ತೆ ಈ ರೀತಿ ಇಡೀ ಜಗತ್ತಿನಾದ್ಯಂತ ಎಕ್ಸ್ಪೋರ್ಟು ವ್ಯವಸ್ಥೆ ಅದೇ ರೀತಿ ಇವತ್ತು ನಾನು ಹೇಳೋದು ಏನಂತಂದ್ರೆ ಈ ಒಂದು ಮಶ್ರೂಮ್ ಬಗ್ಗೆ ಈ ಡ್ರೈಡ್ ಮಶ್ರೂಮ್ಸನ್ನು ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ನಮ್ಮಲ್ಲಿ ಇದು ಈಸಿಯಾಗಿ ಬಾಯ್ ಕೊರಿಯರಿಂದ ಹೋಗುತ್ತೆ ಜಗತ್ತಿನ ಯಾವ ಮೂಲೆಗೆ ಬೇಕಾಗಿ ಹೋಗುತ್ತೆ ಆದರೆ ಬೇರೆ ವಸ್ತುಗಳನ್ನು ನಾವು ಮುಟ್ಟಿಸ್ಬೇಕಂತಂದರೆ ಕೆಟ್ಟು ಹೋಗುತ್ತೆ ತರಕಾರಿ ನಾವು ಮೂವತ್ತು ದೇಶಕ್ಕಿಂತಲೂ ಹೆಚ್ಚು ದೇಶಕ್ಕೆ ಉಳ್ಳಾಗಡ್ಡಿಯನ್ನು ಬಟಾಟೆಯನ್ನು ಎಕ್ಸ್ಪೋರ್ಟ್ ಮಾಡಲ್ಲ ಭಾರತೀಯರು ಯಾಕಂದ್ರೆ ನಾನು ಇರೋದೇ ಜೆ ಎನ್ ಪೇಟಿ ಟಿ ಹತ್ತಿರ ಜವಾಹರ್ಲಾಲ್ ನೆಹರು ಪೋರ್ಟ್ ಟ್ರಸ್ಟ್ ಹ್ಞೂ ನೇರೋಳ್ ನಾನಿರೋ ಮನೆ ಹತ್ತಿರನ ಪಣವೆಲ್ದಿಂದ ತುಂಬಾ ಹತ್ತಿರ ಉಳ್ಳಾಗಡ್ಡಿ ಹೆಚ್ಚಾಗಿ ಬೆಳೆಯೋದು ಮಹಾರಾಷ್ಟ್ರದಲ್ಲಿ ಆಮೇಲೆ ಅದು ಮೂವತ್ತಕ್ಕೂ ಹೆಚ್ಚು ಕಂಟ್ರಿಗೆ ಹೋಗೋದೇ ಇಲ್ಲ ಯಾಕಂದರೆ ಕೆಲವೊಂದು ದೇಶ ಇಷ್ಟು ದೂರ ಇದೆ ಅಂದ್ರೆ ಒಂದು ದೇಶಕ್ಕೆ ಹೋಗಿ ಅಲ್ಲಿಂದ ಮತ್ತೆ ಬೇರೆ ಗ ಶಿಪ್ಪಲ್ಲಿ ಹಾಕಿ ಮತ್ತೆ ಅಲ್ಲಿಂದ ಆ ದೇಶಕ್ಕೆ ಹೋಗಬೇಕು ಈ ರೀತಿ ಪರಿಸ್ಥಿತಿ ಇರೋದರಿಂದ ಆ ದೂರ ದೂರದ ದೇಶಗಳು ಎಷ್ಟು ದೂರ ಇದೆಯಪ್ಪ ಅಂದ್ರೆ ಅಂದರೆ ನಲವತ್ತೆಂಟು ದಿವಸ ಅಟ್ಲಾಂಟಿಕ್ ಮಹಾಸಾಗರ ದಾಟಿ ಕೆಲವೊಂದು ಕಂಟ್ರಿಗಳು ಬರುತ್ತೆ ಅಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಇಲ್ಲಂತಲ್ಲ ಕೋಲ್ಡ್ ಕಂಟ್ರಿಗಳಿದೆ ಅಲ್ಲಿ ನಮ್ಮ ದೇಶದ ಸಾಕಷ್ಟು ವಸ್ತುಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದ್ದರೂ ಕೂಡ ನಾವಲ್ಲಿ ಆಗಲ್ಲ ಈ ತರಕಾರಿಗಳನ್ನ ಅಷ್ಟರೊಳಗೆ ಕೆಟ್ಟು ಹೋಗುತ್ತೆ ಯಾಕಪ್ಪ ಅಂತ ನಲವತ್ತೆಂಟು ದಿನ ಹೋಗಬೇಕು ಅದು ಯಾವ ರೀತಿಯಾಗಿ ಪ್ಯಾಕಿಂಗ್ ಇರಬೇಕು ರಿಸರ್ವೇಟಿವ್ ಇರಬೇಕು ಎ ಸಿ ಕಂಟೈನರ್ ಇರಬೇಕು ರೆಫ್ರಿಜರೇಟರ್ ಕಂಟೈನರು ಅದೆಲ್ಲ ರೆಫ್ರಿಜರೇಟರ್ ಕಂಟೈನರು ಅದು ಫಿಮಿಗೇಟ್ ಆಗಿರಬೇಕು ಅದರಲ್ಲಿ ಕಂಟೈನ್ ಸಾಕಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳು ಉಂಟು ಅಸಾಧ್ಯ ಬಟ್ ಯಾವುದೇ ಆಹಾರ ಉತ್ಪಾದನೆಗಿಂತಲೂ ಈಸಿ ಟು ಈಸಿ ಈ ಡ್ರೈ ಮಶ್ರೂಮ್ಸು ನಾನೇನು ತೋರಿಸಿದೆಯೋ ಇದು ಇಪ್ಪತ್ತೈದು ಗ್ರಾಮ್ ಇರತ್ತೆ ನೀರಲ್ಲಿ ಹಾಕಿದರೆ ಎರಡು ನೂರ ಐವತ್ತು ಗ್ರಾಮ್ ಆಗುತ್ತೆ ಮೂರು ವರ್ಷ ಬಾಳುತ್ತೆ ಆಲೋಚನೆ ಮಾಡಿ ಯಾವುದೇ ರುಚಿಯಲ್ಲಿ ಯಾವುದೇ ಕಂಟೆಂಟಲ್ಲಿ ಬದಲಾವಣೆ ಇರಲ್ಲ ಅದಕ್ಕೆ ಈ ಒಂದು ಮಶ್ರೂಮ್ಸನ್ನು ತಾವು ಅತಿ ಸುಲಭವಾಗಿ ಇಡೀ ಜಗತ್ತಿನ ಯಾವುದೇ ಮೂಲೆಗೆ ಆನ್ಲೈನ್ ಮೂಲಕ ಕೂಡ ಕಳಿಸಬಹುದು ಯಾವುದೇ ಹಳ್ಳಿಯಲ್ಲಿ ಕೂತ್ಕೊಂಡು ಕೂಡ ಜಸ್ಟ್ ಸ್ಟಾರ್ಟ್ ನೀವು ನಮ್ಮ ದೇಶದಲ್ಲಿ ಮಾಡಿ ಯಾಕೆಂದ್ರೆ ರಿಸ್ಕ್ ಫ್ರೀ ತಿಂಗಳಿಗೊಂದು ಸಲ ಕಳಿಸಿ ಯಾವುದೋ ಒಂದು ಹಳ್ಳಿಯಲ್ಲಿ ತಾವು ಒಂದು ಜಾಗದಲ್ಲಿ ಮಾಡ್ತೀರಾ ಕಳಿಸ್ತೀರಾ ಇವತ್ತು ಬಾಡ್ಮೆ ರಾಜಸ್ಥಾನದ ಹುಡುಗ ಒಬ್ಬ ಮಶ್ರೂಮ್ ಕಳಿಸ್ತದ ಎಷ್ಟೋ ವರ್ಷ ಆಯಿತು ಅವನ ಹತ್ತಿರ ಬ್ಯಾಂಕ್ ಇಲ್ಲ ಅವನ ಹತ್ತಿರ ಎ ಟಿ ಎಮ್ ಇಲ್ಲ ಅಂದರೆ ಆ ಹಳ್ಳಿನೇ ಆಗಿದೆ ಇರ್ತಾವೆ ನೋಡಿ ಒಂದೊಂದು ನಮ್ಮ ನಾಡಲ್ಲೂ ಕೂಡ ಕಾಡಿನಲ್ಲೊಂದು ಹಳ್ಳಿ ಇರುತ್ತೆ ಅಲ್ಲಿ ಹತ್ತಿರದಲ್ಲಿ ಬ್ಯಾಂಕ್ ಇರಲ್ಲ ಆದರೆ ಪೋಸ್ಟ್ ಆಫೀಸು ಸಮೀಪ ಸಮೀಪ ದೊಡ್ಡ ಊರುಗಳಲ್ಲಿ ಎಲ್ಲ ಕಡೆ ಇದೆ ಏನು ಮಾಡ್ತಾನಪ್ಪ ಅಂತಂದರೆ ನಮ್ಮಲ್ಲಿಂದ ಪೋಸ್ಟಿನಿಂದಾನೇ ಮೆಟೀರಿಯಲ್ ತರಿಸ್ಕೊಳ್ತಾನೆ ಬೀಜ ಬೇಕೋ ಆಮೇಲೆ ಅವನು ಬೆಳೆದು ಡ್ರೈ ಮಶ್ರೂಮ್ ಪ್ಯಾಕ್ ಮಾಡಿ ಪೋಸ್ಟಿನಿಂದ ಪಾರ್ಸಲ್ ಮಾಡ್ತಾನೆ ಅದಕ್ಕೆ ಬಟ್ಟೆ ಅದು ಹಾಕಿ ಆದರೆ ನಮ್ಮಲ್ಲಿ ಬಂದಮೇಲೆ ನಾವು ಆತನಿಗೆ ಮನೆಯಾಡ್ರಿಂದ ದುಡ್ಡು ಕಳಿಸ್ತೀವಿ ವಿಚಾರ ಮಾಡಿ ನೀವು ಈ ಬಿಸ್ನೆಸ್ಸನ್ನು ನಾವು ಎಷ್ಟು ಈಸಿಯಾಗಿ ತಗೊಂಡು ಹೋಗ್ಬೋದು ಇವತ್ತಿನ ಕಾಲದಲ್ಲಿ ಸಾಕಷ್ಟು ಟ್ರಾನ್ಸ್ಪೋರ್ಟೇಶನ್ ಫೆಸಿಲಿಟೀಸ್ ರೋಡ್ಸ್ ಆರ್ ಡೆವಲಪ್ಡ್ ಟ್ರಾನ್ಸ್ಪೋರ್ಟ್ ಆಲ್ಸೋ ಡೆವಲಪ್ಡ್ ಇದೆಲ್ಲ ಬೆಳೆದಿದೆ ಹಳೆ ಕಾಲ ನೀವು ಒಂದು ಮೂವತ್ತು ವರ್ಷದಿಂದ ಹೋದರೆ ಲ್ಯಾಂಡ್ ಫೋನಿಗೆ ಗತಿ ಇಲ್ಲದಿರೋ ದೇಶ ಇತ್ತು ಅಂದರೂ ಅಡ್ಡಿ ಇಲ್ಲ ಸಾಕಷ್ಟು ಹಳ್ಳಿಗಳಲ್ಲಿ ಟ್ಯಾಲೆಂಟ್ ಇದೆ ಇನ್ಫ್ರಾಸ್ಟ್ರಕ್ಚರ್ ಇದೆ ನಾಲೆಜ್ ಇದೆ ಎಲ್ಲ ಇದೆ ಆದರೆ ಈ ಕಮ್ಯುನಿಕೇಶನ್ ಸಿಸ್ಟಮೇ ಇಲ್ಲ ಸರಿಯಾದ ಟ್ರಾನ್ಸ್ಪೋರ್ಟೇಶನ್ ಇಲ್ಲ ಸರಿಯಾದ ರೋಡ್ ಇಲ್ಲ ಅಂತ ಅಂಥ ಪ್ರದೇಶದ ಇದರಲ್ಲಿ ವಿದೇಶ ವ್ಯಾಪಾರಗಳನ್ನು ಕೂಡ ಭಾರತ ದೇಶದ ಕೆಲವು ಪ್ರಮುಖರು ಮಾಡಿಕೊಂಡು ಹೋದವರು ಇದ್ದಾರೆ ಆ ಮಹಾನಗರಗಳಲ್ಲಿ ಬೆಳೆದಿದ್ದಾರೆ ಅವರು ತಮ್ಮ ಕಾರ್ಯಾಲಯ ಒಳಗನ್ನ ಮಾಡಿಕೊಂಡು ನಡೆಸಿದ್ದಾರೆ ಅದರಲ್ಲಿ ಮೇಜರಪ್ಪ ಅಂತಂದ್ರೆ ಮುಂಬೈ ನಮ್ಮ ಭಾರತ ದೇಶಕ್ಕೇನೆ ಯಾಕೆಂತಂದರೆ ಐದು ನೂರ ಇಪ್ಪತ್ತೇಳು ಸಿಂಪಿಂಗ್ ಕಂಪನಿಗಳನ್ನ ಹೊಂದಿರುವಂಥದ್ದು ಮುಂಬೈ ಸೊ ತಮ್ಮಲ್ಲಿ ವಿನಂತಿ ಏನಂತಂದರೆ ಎಲ್ಲ ವೀಡಿಯೋಗಳನ್ನು ಚೆನ್ನಾಗಿ ನೋಡಿ ನೀವು ನೆಕ್ಸ್ಟು ಮಶ್ರೂಮ್ ಬಿಸ್ನೆಸ್ಸನ್ನು ಮಾಡಬೇಕಂತಂದರೆ ಈಗ ನಮ್ದು ಆನ್ಲೈನ್ ಟ್ರೈನಿಂಗ್ ಇದೆಯಲ್ಲ ಮೇ ಎರಡು ಎರಡು ಸಾವಿರದ ಇಪ್ಪತ್ತೊಂದಕ್ಕಿದೆ ಫಾರ್ಮ್ ಹೌಸದಲ್ಲಿ ಕಂಪ್ಲೀಟ್ ಪ್ರಾಕ್ಟಿಕಲ್ ಟ್ರೈನಿಂಗ್ ತಮಗೆ ಅಲ್ಲಿ ಪ್ರೊವೈಡ್ ಮಾಡ್ತೀವಿ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಫಸ್ಟು ಸ್ವಲ್ಪ ಹಿಂದಿಯಲ್ಲಿರುತ್ತೆ ಆಮೇಲೆ ಕನ್ನಡದಲ್ಲಿ ಸ್ಟಾರ್ಟ್ ಆಗುತ್ತೆ ಕನ್ನಡಿಗರಿಗೋಸ್ಕರ ಯಾಕಂತಂದರೆ ಇದರಲ್ಲಿ ಸಾಕಷ್ಟು ಭಾರತ ದೇಶದಾದ್ಯಂತ ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಫಸ್ಟ್ ಒಂದು ಸಮ್ ಒಂದು ಗಂಟೆವರೆಗೆ ಹಿಂದಿಯಲ್ಲಿ ಹೋಗ್ತಾ ಇರುತ್ತೆ ಅದನ್ನ ಕಂಪ್ಲೀಟ್ ಅದೇ ಎಲ್ಲವನ್ನೂ ತಮಗೆ ಕನ್ನಡದಲ್ಲಿ ನಾನು ಇದನ್ನು ಮಾಡ್ತೀನಿ ಯಾಕಂತಂದರೆ ಒಂದು ಎರಡೂವರೆಂದ ಮೂರು ಗಂಟೆ ಟ್ರೈನಿಂಗ್ ಇದೆ ಇದು ಇದರಲ್ಲಿ ಎಲ್ಲ ಬೀಜ ಹೇಗೆ ಹಾಕಬೇಕು ಅದನ್ನು ಹೇಗೆ ಮೈಂಟೈನ್ ಮಾಡಬೇಕು ಮಶ್ರೂಮ್ ಹೇಗೆ ತೆಗಿಬೇಕು ಅದನ್ನು ಹೇಗೆ ಪ್ಯಾಕ್ ಮಾಡಬೇಕು ಅಥವಾ ಹೇಗೆ ನಾವು ಒಣಗಿಸಬೇಕು ಅದನ್ನು ಹೇಗೆ ಪ್ಯಾಕ್ ಮಾಡಬೇಕು ಎಲ್ಲವೂ ನಮಗೆ ತಮಗೆ ಆಗಿ ಲೈವ್ ಆಗಿ ಕ್ಲಿಯರ್ ಆಗಿಬಿಡುತ್ತೆ ಈ ಒಂದು ಪ್ರಾಕ್ಟಿಕಲ್ ಟ್ರೈನಿಂಗ್ ಅನ್ನು ತಾವು ಆದರೆ ತಾವು ಈಜಿಯಾಗಿ ಮಸೂರು ಮಾಡಿ ಬೆಳೀಬಹುದು ಅದಕ್ಕೆ ನಾನು ನಿಮಗೆ ಒನ್ ತೌಸಂಡ್ ರುಪೀಸ್ ಫೀಸ್ ಇರುತ್ತೆ ತಮಗೆ ಲಿಂಕ್ ಅನ್ನು ನಾವು ಎರಡು ತಾರೀಕಿನ ದಿನ ಮುಂಜಾನೆ ಹತ್ತು ಗಂಟೆ ಸುಮಾರಿಗೆ ಬಿಡ್ತೀವಿ ತಾವು ಆ ಲಿಂಕ್ ಜೊತೆಗೆ ತಾವು ಅಟೆಂಡ್ ಆಗಿ ಈ ಒಂದು ಕೋರ್ಸನ್ನು ಮಾಡಬಹುದು ಯಾಕೆಂತಂದ್ರೆ ಈಗ ನಾನು ಕರ್ನಾಟಕದಲ್ಲಿ ಬಂದು ಪ್ರಾಕ್ಟಿಕಲ್ ಟ್ರೈನಿಂಗ್ ಅನ್ನು ಕಂಡಕ್ಟ್ ಮಾಡ್ಬೇಕಪ್ಪ ಅಂತಂದ್ರೆ ಕೊರೋನಾ ಸಮಯದಲ್ಲಿ ಕಾನ್ಫರೆನ್ಸ್ ಹಾಲ್ಗಳು ಮತ್ತು ಇದೆಲ್ಲ ಅವೈಲೇಬಲ್ ಇಲ್ಲ ನಾನು ಪ್ರಯತ್ನ ಮಾಡಿದೆ ಇವತ್ತು ಅಂತ ಸಿಟಿಯಲ್ಲಿ ನಾನು ಮಾಡ್ತಿದ್ದೆ ಮೊದಲು ವರ್ಷದಲ್ಲಿ ಒಂದೆರಡು ಕ್ಲಾಸು ಇಂಗ್ಲೀಷಲ್ಲಿ ಬಟ್ ಇವಾಗ ಏನಿದೆ ಅಂತಂದರೆ ನಾಟ್ ಪಾಸಿಬಲ್ ಸೊ ಇವತ್ತು ತಾವೆಲ್ಲರೂ ಆನ್ಲೈನ್ ಆಗಿದ್ದಾರೆ ತಮ್ಮ ಮಕ್ಕಳಲ್ಲಿ ಮೊಬೈಲ್ ಇದೆ ವಿದ್ಯಾರ್ಥಿಗಳು ಆಲ್ರೆಡಿ ಆನ್ಲೈನಲ್ಲಿದ್ದಾರೆ ತೌಸಂಡ್ ರುಪೀಸ್ ನೀವು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ನನ್ನ ಅಕೌಂಟ್ ನಂಬರ್ ಡೀಟೇಲ್ಸನ್ನು ಕೆಳಗಡೆ ಕೊಟ್ಟಿರ್ತೀನಿ ಅದಕ್ಕೆ ನೀವು ಅಮೌಂಟ್ ಟ್ರಾನ್ಸ್ಫರ್ ಮಾಡಿ ಅದರ ಟ್ರಾನ್ಸಾಕ್ಷನ್ ಡೀಟೇಲು ತಮ್ಮ ಅಡ್ರೆಸ್ಸು ಕಳಿಸಿಕೊಟ್ಟಲ್ಲಿ ಆಫ್ಟರ್ ದಿ ಟ್ರೈನಿಂಗ್ ತಮ್ಮ ಮನೆಗೆ ಸರ್ಟಿಫಿಕೇಟು ಬರುತ್ತೆ ಓಕೆ ಬುಕ್ಸು ಬರ್ತಾ ಇದೆ ಕನ್ನಡದಲ್ಲಿ ನೆಕ್ಸ್ಟು ನಿಮಗೆ ಕಂಪ್ಲೀಟ್ ಈ ಮನೆಯಲ್ಲಿ ಶೆಟ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಏಳು ಸಾವಿರ ರೂಪಾಯಿ ಅಥವಾ ಪೇ ಮಾಡಿ ಕಿಟ್ ಅಂತ ಬರುತ್ತೆ ಅದನ್ನ ಪರ್ಚೇಸ್ ಮಾಡ್ಬೋದು ಅದ್ರ ಕಾಸ್ಟು ನಲ್ವತ್ತೈದು ಸಾವಿರ ಇದೆ ಬಟ್ ಈ ಕೊರೋನಾಗೋಸ್ಕರ ನಮ್ಮ ಜನತೆಗೋಸ್ಕರ ನಾವು ಬರೀ ಟ್ರಾನ್ಸ್ಪೋರ್ಟೇಶನ್ ಕಾಸ್ಟು ಪ್ಯಾಕಿಂಗ್ ಕಾಸ್ಟು ಆ ಮಟೀರಿಯಲ್ದಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಮಟೀರಿಯಲ್ಗೆ ಸ್ವಲ್ಪ ಕಾಸ್ಟ್ ಮಾಡಿದೆ ಅಷ್ಟೇ ಆ ಒಂದು ಇದರಿಂದ ತಾವು ಸಾಕಷ್ಟು ಪ್ರೊಡಕ್ಷನ್ ಮಾಡ್ಬೋದು ಅದರಲ್ಲಿ ಸಾಕಷ್ಟು ಲಾಭ ಆಗುತ್ತೆ ಒಂದೂವರೆ ತಿಂಗಳು ಒಳಗಡೆ ಮುಗಿದು ಹೋಗುತ್ತೆ ಓಕೆ ಇದನ್ನೇ ತಾವು ಮಾಡೋದು ಅವಶ್ಯ ಇದೆ ಪ್ರತಿ ವೆರೈಟಿ ತಾವು ಬೆಳಿಬೋದು ನೆಕ್ಸ್ಟ್ ಅದೇ ನಿನ್ನೆ ಮಾಡಿದಿರೋ ವಿಡಿಯೋನ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡ್ಬಿಡಿ ತಮಗೆ ಇನ್ನೂ ಹೆಚ್ಚಿನ ಒಂದು ನಾಲೆಜ್ ದೊರೆಯುತ್ತೆ ಈಗ ತಾವು ತಮ್ಮ ಮನೆಯಲ್ಲಿ ಪ್ರಾರಂಭ ಮಾಡಿದ ನಂತರ ಇದರಲ್ಲಿ ತಮ್ಮಲ್ಲಿ ಯಾರಾದರೂ ತಮ್ಮ ಮನೆಯಲ್ಲಿಯೋ ತಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಯಾರಿಗೆ ಜಾಬ್ ಬೇಕಂತ ತಿಳ್ಕೊಂಡ್ಬಿಡಿ ತಮ್ಮ ಪ್ರದೇಶದಲ್ಲಿ ನಮ್ಮ ಕಂಪನಿಯಿಂದ ನಾವು ಜಾಬ್ ಅಂತ ಕೊಟ್ಬಿಡ್ತೀವಿ ಅದು ಯಾವ ರೀತಿ ಅಂತ ಅದನ್ನು ನಾವು ಟ್ರೈನಿಂಗ್ನಲ್ಲಿ ಈಗೇನು ಕಿಟ್ ತೊಗೊಳ್ತಾರಲ್ಲ ಅವ್ರಿಗೆ ನಾವು ಹೇಳಿಕೊಟ್ಟಿರ್ತೀವಿ ಯಾವ ರೀತಿಪಾ ಅಂತಂದರೆ ಅವರಿಗೆ ಪೇಮೆಂಟ್ ಯಾವ ರೀತಿ ಅಂತಂದರೆ ಒಂದು ಬೇಸಿಕ್ ಒಂದು ಹನ್ನೆರಡು ಸಾವಿರದಿಂದ ಹಿಡ್ಕೊಂಡು ಅರವತ್ತು ಸಾವಿರವರೆಗೆ ಬರುತ್ತೆ ಅವ್ರ ಏರಿಯಾದಲ್ಲಿ ಅವರು ನಮ್ಮ ಕಂಪನಿಯ ಈ ಮಶ್ರೂಮ್ ಬಿಸ್ನೆಸ್ಸನ್ನು ಡೆವಲಪ್ಮೆಂಟ್ ಮಾಡುವಂಥ ವರ್ಕು ಅದಕ್ಕೆ ಅವರಿಗೆ ನಾವು ಮಶ್ರೂಮ್ಸದ ಎಲ್ಲ ಪ್ರಾಡಕ್ಟ್ಗಳು ಆಲ್ಬಮ್ಗಳು ಫೋಟೋಗಳು ಆರ್ಟಿಕಲ್ಸು ಬ್ಯಾನರು ಇಂಥ ಎಲ್ಲ ವಸ್ತುಗಳನ್ನು ನಾವು ಅವರಿಗೆ ಪ್ರೊವೈಡ್ ಮಾಡಬೇಕಾಗತ್ತೆ ಕಂಪ್ನಿ ವಂತಿಯಿಂದ ಅದಕ್ಕೆ ಅದನ್ನು ನಾವು ಯಾರು ಇಚ್ಛಾ ಇದ್ದಾರೋ ಅವರಿಗೆ ನಾವು ಇದನ್ನು ಕನ್ವಿನ್ಸ್ ಮಾಡ್ತೀವಿ ಅವ್ರ ಡಿಟೇಲ್ಸನ್ನು ತಗೊಂಡು ಅವರು ಯಾವುದೇ ಒಂದು ಇರಲಿ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಮಹಿಳೆ ಇರ್ಬೋದು ಪುರುಷರು ಇರ್ಬೋದು ಯಾವುದೇ ಹಳ್ಳಿಯಲ್ಲಿ ಅವರು ಇರಲಿ ಅವರಿಗೆ ನಾವು ಟ್ರೈನಿಂಗನ್ನು ಪ್ರೊವೈಡ್ ಮಾಡ್ತೀವಿ ಆನ್ಲೈನ್ ಮೂಲಕ ನೀವು ಯಾವ ರೀತಿ ಕೆಲಸ ಏನು ಮಾಡಬೇಕು ಅವ್ರಿಗೆ ಏನು ಬೇಕೋ ಆ ಮಟ್ಟದಲ್ಲಿ ನಾವು ಕಳ್ಸಿ ಕೊಡ್ತೀವಿ ಇವತ್ತು ಪ್ರತಿಯೊಂದು ದೊಡ್ಡ ಊರುಗಳಲ್ಲಿ ನಗರಗಳಲ್ಲಿ ಅವರು ಇದರ ಬಗ್ಗೆ ಜನರಿಗೆ ಒಂದು ಮಾಹಿತಿ ಕೊಡುವ ಒಂದು ಕರ್ತವ್ಯ ಬೀಳುತ್ತೆ ಒಂದು ಎಲ್ಲೋ ಒಂದು ಟೇಬಲ್ಲು ಅದರ ಮೇಲೆ ಎಲ್ಲ ಪ್ರಾಡಕ್ಟು ಒಂದು ಪ್ಯಾಂಪ್ಲೇಟು ಇದು ಇಟ್ಕೊಂಡು ಒಂದು ರಿಜಿಸ್ಟರ್ ಇಟ್ಕೊಂಡು ಬಂದಿರೋ ಜನರಿಗೆ ಒಂದು ಪ್ಯಾಂಪ್ಲೆಟ್ ಕೊಟ್ಟು ಅದರ ಮಾಹಿತಿ ಕೊಟ್ಟು ಅವರ ನಂಬರನ್ನು ನೋಟ್ ಮಾಡಿ ಕಂಪ್ನಿ ಕಳಿಸೋದಿರುತ್ತೆ ಇದೊಂದೇ ವರ್ಕ್ ಅದರ ಮೇಲೆ ಅವ್ರು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಜನರಿಗೆ ಯಾವ ರೀತಿಯಾಗಿ ಅವ್ರು ಇದು ಮಾಡ್ತಾರೆ ಅದರಿಂದ ಅವರಿಂದ ಎಷ್ಟು ಬಿಸ್ನೆಸ್ ಕಂಪ್ನಿಗೆ ಬರುತ್ತೋ ಅದನ್ನು ಸರ್ವೆ ಮಾಡಿ ಅವ್ರ ಪೇಮೆಂಟನ್ನು ಫೈನಲ್ ಮಾಡುತ್ತೆ ಕಂಪನಿ ಓಕೆ ಸೊ ಇದರಿಂದ ಏನಾಗತ್ತಪ್ಪ ಅಂತಂದರೆ ಜನರಿಗೆ ಸರಿಯಾದ ಮಾರ್ಗದರ್ಶನ ಈಸಿಯಾಗಿ ದೊರೆಯುತ್ತೆ ಅದು ಇವತ್ತಿಲ್ಲ ಈಗ ನನ್ನದೇ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ಕೋಬೇಕಂತಂದರೆ ನಾನು ತಮಿಳ್ನಾಡು ಉಗ್ರ ಯೂನಿವರ್ಸಿಟಿಯಲ್ಲಿ ಸ್ಪೆಷಲಿ ಸಬ್ಜೆಕ್ಟನ್ನು ತಗೊಂಡು ಇದನ್ನು ಸ್ಟಡಿ ಮಾಡಿ ಇದನ್ನು ನಾನು ಐ ಎ ಎಚ್ ಆರ್ ರಿಸರ್ಚ್ ಸೆಂಟರ್ನಲ್ಲಿ ಲ್ಯಾಬ್ ಟೆಕ್ನಿಷಿಯನ್ನಿಂದ ಹಿಡ್ಕೊಂಡು ಟೋಟಲ್ ಆಗಿ ಪ್ರಾಕ್ಟಿಕಲ್ ವರ್ಕ್ ಮಾಡಿದ ಮೇಲೆ ಕೂಡ ನನಗೆ ಕೆಲವೊಂದು ವೆರೈಟಿಗಳ ಬಳಿಗೆ ನಾಲೆಜ್ ಬೇಕಪ್ಪ ಅಂದರೆ ನಮ್ಮ ದೇಶದಲ್ಲಿ ಸೈಂಟಿಸ್ಟೇ ಇಲ್ಲ ನೇರ ನೀನು ಯು ಎಸ್ ಎ ಕಾಂಟ್ಯಾಕ್ಟ್ ಆ ಕಾಲದಲ್ಲಿ ಇತರ ಬಗ್ಗೆ ಒಂದು ಬುಕ್ ಇಲ್ಲ ನಮ್ಮ ಮಾತೃಭಾಷೆಯಲ್ಲಿ ಬಿಟ್ಟುಬಿಡಿ ಇಂಗ್ಲೀಷ್ನಲ್ಲೂ ಬುಕ್ಸ್ ಇಲ್ಲ ಭಾರತ ದೇಶದಲ್ಲಿ ಇಂದ ಒಂದು ಟಫ್ ಸಬ್ಜೆಕ್ಟು ಒಬ್ಬ ಸೈಂಟಿಸ್ಟ್ ಆಗಿದ್ದಾನೆ ಪ ಹತ್ತಿರ ಹೋದರೆ ಮೂರು ಸಾವಿರ ಕಿಲೋಮೀಟರ್ ಜರ್ನಿ ಮಾಡಬೇಕು ಹಿಮಾಚಲ್ ಪ್ರದೇಶ ಸೋಲನ್ನಲ್ಲಿ ಅಲ್ಲೂ ವರ್ಕ್ ಮಾಡಿದೆ ಹೋಗಿ ಹಿಮಾಚಲಕ್ಕೆ ಹೋಗ್ಬೇಕಂತಂದ್ರೆ ನಾಲ್ಕು ದಿನ ಬೇಕು ಆಗಿನ ಕಾಲದಲ್ಲಿ ಬರಬೇಕಂದ್ರೆ ನಾಲ್ಕು ದಿನ ಅಲ್ಲಿ ಒಂದು ನಾಲ್ಕು ದಿನ ಒಂದು ಹದಿನೈದು ದಿವಸ ಮನುಷ್ಯ ಜಾಗ ಬಿಟ್ಟು ಅಲ್ಲಿ ಹೋಗಿಯೇ ಆತನ ಎದುರಿಗೆ ಮೇಲೆ ನಮಗೆ ಸಿಗೋದು ಏನಪ್ಪಾ ಅಂತಂದರೆ ನಮ್ಮಿಂದಲೇ ಅವ್ನು ಕಲ್ತ್ಕೊಳ್ಳಿಕ್ಕೆ ಕುತ್ಕೊಂಡ್ಬಿಡು ಈ ಪರಿಸ್ಥಿತಿ ನಮ್ಮದು ಇನ್ನು ನನಗೆ ಬೇಕಾಗಿರೋದು ಈ ವೆರೈಟಿಗೆ ಬೇಕಾದಂಥ ಟೆಂಪ್ರೇಚರು ಈ ವೆರೈಟಿಗೆ ಬೇಕಾದಂಥ ರಾ ಮಟೀರಿಯಲ್ಲು ಇದನ್ನು ಗ್ರೋ ಮಾಡಲಿಕ್ಕೆ ಏನೇನು ಮತ್ತೆ ಬೇಕಪ್ಪ ಅನ್ನುವಂಥದ್ದೊಂದು ಅದಕ್ಕೆ ಬೇಕಾದಂಥ ಕಲ್ಚರ್ ಬೇಕು ಅದೇ ನಮ್ಮಲ್ಲಿ ಇಲ್ಲ ಮುಗೀತು ಇದು ನಮ್ಮ ದೇಶದ ಪರಿಸ್ಥಿತಿ ಇಷ್ಟು ಮಶ್ರೂಮ್ ಇಂಡಸ್ಟ್ರಿಯಲ್ಲಿ ವಸ್ಟ್ ಇತ್ತಪ್ಪ ಅಂತಂದರೆ ಹತ್ತು ಭಾಷೆಯಲ್ಲಿ ಬುಕ್ ಬರಿಬೇಕಾಯ್ತು ನನಗೆ ಸಾಕಷ್ಟು ರಿಸರ್ಚ್ ಸೆಂಟರ್ಗಳಲ್ಲಿ ಕೂಡ ಅವ್ರಿಗೆ ಕಲಿಸ್ಬೇಕಾದಂಥ ಪರಿಸ್ಥಿತಿ ನನ್ನ ಬಂತು ಸೊ ಇರಲಿ ಇವತ್ತು ನಿಮಗೆ ಆ ಯಾವುದೇ ತೊಂದರೆ ಇಲ್ಲ ಇವತ್ತು ಯಾವುದೇ ಒಂದು ಚಿಕ್ಕಮಗು ನಮ್ಮ ದೇಶದಲ್ಲಿ ಬೆಳೀತಾ ಇದೆ ಅಪ್ಪ ಒಂದು ವಿದ್ಯಾರ್ಥಿ ಧನಪ್ಪ ಆತನ ಕನಸು ಏನಿರುತ್ತಪ್ಪ ಅಂದ್ರೆ ನನ್ನ ಜೀವನದಲ್ಲಿ ನಾನು ಮುಂದೆ ಬರಬೇಕು ದೊಡ್ಡವನಾದ ಮೇಲೆ ಒಂದು ಒಳ್ಳೆ ಒಂದು ಭವಿಷ್ಯವನ್ನು ನಿರ್ಮಾಣ ಮಾಡಬೇಕು ನನ್ನ ರಾಷ್ಟ್ರಕ್ಕೆ ನನ್ನ ಒಂದು ಕುಟುಂಬಕ್ಕೆ ನನ್ನ ಸಮಾಜಕ್ಕೆ ಅನ್ನುವಂಥದ್ದು ದೇಹ ಉದ್ದೇಶವನ್ನು ಆತನು ಹೊಂದಿರ್ತಾನೆ ಹೊಂದಿರ್ತಾಳೆ ಓಕೆ ಈಗ ಅವರಿಗೆ ಕರಿ ಸರಿಯಾದ ಒಂದು ಯಾವುದೇ ಒಂದು ಮಾರ್ಗದರ್ಶನ ಪ್ರಾಪರ್ ಆಗಿ ಚಾನೆಲ್ ಸಿಗದೇ ಇದ್ದಲ್ಲಿ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ವಿಚಾರ ಮಾಡ್ತಾನೇ ಹೋಗ್ತಾ ಇರ್ತಾರೆ ಸಮಯ ಹೋಗಿಬಿಡತ್ತೆ ಈ ರೀತಿಯಾದಂಥ ಪರಿಸ್ಥಿತಿ ಇಡೀ ರಾಷ್ಟ್ರಾದ್ಯಂತ ಹರಡಿದೆ ಅದಕ್ಕೆ ಸರಿಯಾದ ಒಂದು ಚಾನಲ್ಲು ಅವರಿಗೆ ಜ್ಞಾನವೇ ದೇವರು ಇನ್ಫಾರ್ಮೇಶನ್ ಇಸ್ ಅ ಪವರ್ ನಾಲೆಜ್ ಇಸ್ ಅ ಪವರ್ ಇದು ಎರಡೂ ಇತ್ತಪ್ಪ ಅಂದ್ರೆ ಮುಗಿತು ಇವತ್ತಾತನ ಬರಿಗೈಯಿಂದ ಇದ್ದರೂ ಕೂಡ ಆತನು ಏನು ಬೇಕಾದರೂ ಮಾಡಬಹುದು ಯಾಕಪ್ಪ ಅಂತಂದರೆ ಇವತ್ತೊಬ್ಬ ಡಾಕ್ಟರ್ ಆಗ್ತಾನೆ ಎಕ್ಸಾಂಪಲ್ ಹೇಳ್ತೀನಿ ಡಾಕ್ಟರ್ ದೊಡ್ಡ ಡಾಕ್ಟರ್ ಸಾಕಷ್ಟು ಕಾಲದ ಡಾಕ್ಟರ್ ಹಾಕೊಂಡು ಆತನ ಕೈಯಲ್ಲಿ ಏನೂ ಇಲ್ಲ ಅಂಗಡಿ ಇಲ್ಲ ಸಾಮಾನಿಲ್ಲ ಒಲಗ್ದೆ ಇಲ್ಲ ಆದರೆ ಅವನು ಆತನ ಹತ್ರ ಏನಿದೆ ಇಷ್ಟು ವರ್ಷ ಖರ್ಚು ಮಾಡಿ ಇಷ್ಟು ವರ್ಷ ಪರಿಶ್ರಮ ಪಟ್ಟು ಗಳಿಸಿರುವಂಥ ಜ್ಞಾನ ಇದೆ ಆತನಿಗೆ ಸಮಾಜದಲ್ಲೂ ಬೆಲೆ ಏನೂ ಇದೆ ಆತನಿಗೆ ಆದಾಯನೂ ಇದೆ ಅದೇ ರೀತಿ ಒಬ್ಬ ವಕೀಲರಾಗಲಿ ಅದೇ ರೀತಿ ಆರ್ಕಿಟೆಕ್ಟ್ ಆಗಲಿ ಅದೇ ರೀತಿ ವಿಜ್ಞಾನಿ ಆಗಲಿ ಅದೇ ರೀತಿಯಾಗಿ ನೀವು ಒಬ್ಬ ಚಾರ್ಟರ್ಡ್ ಅಕೌಂಟ್ ಆಗಲಿ ಅವರಲ್ಲಿ ಏನಿದೆಯಪ್ಪ ಹೋಗಿ ನೋಡಿದರೆ ಕುರ್ಚಿ ಇದೆ ಟೇಬಲ್ ಇದೆ ಆ ಮನುಷ್ಯನಿದ್ದಾನೆ ಅಷ್ಟೇ ಆತನ ಹತ್ರ ದೊಡ್ಡ ಗೋಡಾವನು ದೊಡ್ಡ ಒಂದು ಫ್ಯಾಕ್ಟ್ರಿ ಎಲ್ಲಿದೆ ಅದು ಆತನ ಸಂಪತ್ತಲ್ಲಿದೆ ಆತನ ಜ್ಞಾನದಲ್ಲಿದೆ ಅದಕ್ಕೋಸ್ಕರ ಜ್ಞಾನವೇ ದೇವರು ಅಂತ ಕರೆದ್ಬಿಟ್ರು ಸೊ ಇವತ್ತು ಪ್ರತಿ ಮಗುನ ಹತ್ರ ಜ್ಞಾನ ಇದ್ರೆ ಮುಗಿತು ಆತನ ಈ ಜಗತ್ತನ್ನು ಆಳಬಹುದು ಆತನಿಗೆ ಬೇಕಾಗಿರುವಂಥ ನೈಂಟಿ ನೈನ್ ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ಕೊಟ್ಟಂತರ ವಿದ್ಯಾರ್ಥಿಗಳಿಗೆ ಬೇಕಾಗಿದ್ದು ಏನಪ್ಪ ಅಂತಂದರೆ ನಾಲೆಜ್ ಅಂತ ಎಜುಕೇಶನ್ ಅಂತ ನಾವು ತಗೊಂಡೆ ತಗೊಳ್ತೀವಿ ಕಾಲೇಜಲ್ಲಿ ಅಲ್ಲಿ ಇಲ್ಲಿ ಕಷ್ಟಪಟ್ಟು ಆದರೆ ವಾಟ್ ಅಬೌಟ್ ನೌಕರಿ ಅಂತ ಅನೇಕ ತಲೆಯಲ್ಲಿ ಹೋಗ್ತಾ ಇರುತ್ತೆ ಅವ್ರ ತಲೆಯಲ್ಲಿ ನಾವು ಒಂದು ಬಿಸ್ನೆಸ್ ಅಂತ ಮಾಡಿ ಒಂದು ಡೆವಲಪ್ಮೆಂಟ್ ಅಂತ ಮಾಡಿ ಜಾಬ್ ಅಂತ ಹುಡುಕ್ತಾ ಇರೋರೆಲ್ಲ ಬಂದು ನನ್ನಲ್ಲಿ ಜಾಬ್ ಮಾಡಲಿ ಅನ್ನೋವಂಥ ವಿಚಾರ ಇರುವಂಥ ಜನರ ಪರ್ಸೆಂಟೇಜ್ ವಿದ್ಯಾರ್ಥಿಗಳ ಯುವಕ ಯುವತಿಯರ ಪರ್ಸೆಂಟೇಜ್ ಅಷ್ಟಿದೆ ಸರ್ವೆ ಮಾಡಿ ನೋಡಿ ಗೊತ್ತಾಗತ್ತೆ ಯಾಕೆಂತಂದರೆ ಭಾರತ ದೇಶದ ಪ್ರತಿಯೊಂದು ಮಹಾನಗರಗಳಲ್ಲಿ ನಾನು ಪ್ರೋಗ್ರಾಮ್ಗಳನ್ನು ಸ್ಟಾರ್ ಹೋಟೆಲ್ಗಳಲ್ಲಿ ಕಂಡಕ್ಟ್ ಮಾಡ್ತಾ ಬಂದಿರೋಣ ಎಲ್ಲ ಪ್ರೊಫೆಷನಲ್ ಜನರು ನನಗೆ ಭಟ್ಟಿ ಆಗಿರುವಂತ ಒಬ್ಬ ವ್ಯಕ್ತಿ ಸೊ ನನ್ನ ಬಗ್ಗೆ ಹೆಚ್ಚಿಗೆ ಹೇಳಲ್ಲ ಎನಿ ಕಾಸ್ಟ್ ನನ್ನ ಒಂದೇ ಒಂದು ವಿನಂತಿ ಏನಪ್ಪ ಅಂತಂದರೆ ಇವತ್ತು ನೀವು ಎಲ್ಲೇ ಇರಿ ಎಷ್ಟೇ ದೂರದಲ್ಲಿ ಇರಿ ಇಡೀ ರಾಷ್ಟ್ರದ ಒಂದು ಜ್ಞಾನವನ್ನು ಪಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ ನಂಬರ್ ಒನ್ ಜಿಯೋಗ್ರಫಿಕಲ್ ನಾಲೆಜ್ ನೆಕ್ಸ್ಟ್ ಕಲ್ಚರ್ ನಂತರ ಬಿಸ್ನೆಸ್ ನೀವು ಅತಿ ದೊಡ್ಡ ಪ್ರಮಾಣದಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಬರಬೇಕಂತ ಯಾವ ವಸ್ತು ಎಲ್ಲಿ ಹುಟ್ಟತ್ತೆ ಮೆಣಸಿನಕಾಯಿಗೆ ಒಂದು ಪ್ರದೇಶ ಇದೆ ಅರಿಶಿಣಕ್ಕೆ ಒಂದು ಪ್ರದೇಶ ಇದೆ ಮಸಾಲೆಗೆ ಇನ್ನೊಂದು ಪ್ರದೇಶ ಇದೆ ಪ್ರತಿಯೊಂದು ವಸ್ತುವಿಗೆ ತನ್ನದೇ ಆದಂತಹ ಒಂದು ಭಾರತ ದೇಶದಲ್ಲಿ ಆ ಏರಿಯಾ ಫೇಮಸ್ ಇದೆ ಮಾವಿನಕಾಯಿಗೆ ಒಂದು ಪ್ರದೇಶ ಅಂತ ಇದೆ ಗೊತ್ತಾಯ್ತಲ್ಲ ಹಾಗೆ ಇಡೀ ಭಾರತ ದೇಶದಲ್ಲಿ ಇರುವಂತಹ ಆ ಒಂದು ಮಣ್ಣಿನ ಗುಣ ಅಲ್ಲಿರುವಂತಹ ಆಹಾರದಿದು ಆಮೇಲೆ ಪ್ರತಿ ರಾಜ್ಯದಲ್ಲಿ ಅವರದೇ ಆದಂತಹ ಆಹಾರ ವಿಧಾನ ಇದೆ ಸೌತ್ ಇಂಡಿಯನ್ ಫುಡ್ ಅಂದರೆ ದಕ್ಷಿಣ ಭಾರತದವರ ಆಹಾರ ಪದಾರ್ಥನೇ ಬೇರೆ ನಾರ್ತ್ ಇಂಡಿಯನ್ನೇ ಬೇರೆ ಗುಜರಾತಿನೇ ಬೇರೆ ರಾಜಸ್ಥಾನಿನೇ ಬೇರೆ ಬೆಂಗಾಲಿನೇ ಬೇರೆ ಅವ್ರ ಆಹಾರ ವಿಧಾನ ಎಲ್ಲ ಬ್ರೇಕ್ಫಾಸ್ಟ್ ನಿಂದ ಹೇಳಿದ ಸಂಜೆವರೆಗೆ ಎಲ್ಲ ಚೇಂಜೇ ನಾವು ತಿಂದಿದ್ದು ಅವ್ರು ತಿನ್ನಲ್ಲ ಅವ್ರು ತಿಂದ ನಾವು ತಿನ್ನಲ್ಲ ಅವರಿಗೆ ಅವ್ರದೇ ಆಹಾರ ಇಷ್ಟ ನಮಗೆ ನಮ್ಮದೇ ಇಷ್ಟ ನಮಗೆ ಅವಲಕ್ಕಿ ಉಪ್ಪಿಟ್ಟು ಇಡ್ಲಿ ಪುರಿ ದೋಸೆ ಮುಂಜಾನೆ ನಾಷ್ಟಾಪ ಅಂತಂದ್ರೆ ಮುಗಿತು ಬಜಿ ಇದು ಇಂಥದ್ದು ನೀವು ಗುಜರಾತ್ ಸ್ಟೇಟಿನಲ್ಲಿ ಲಕ್ಜರಿ ಬಸ್ನಿಂದ ಒಂದ್ಸಾರಿ ಪ್ರಯಾಣ ಮಾಡಿ ಮುಂಜಾನೆ ನಿಲ್ಲಿಸ್ತಾರೆ ಇಲ್ಲಿ ದೊಡ್ಡ ಹೋಟೆಲ್ ಇರ್ತದ ಅಲ್ಲಿ ಬರೀ ನಿಂತ್ಕೊಂಡು ನೋಡೋದೇ ನೋಡೋದು ನಾನು ನಮಗೆ ಬೇಕಾದ ಇಡ್ಲಿನೂ ಇಲ್ಲ ದೋಸೆನೂ ಇಲ್ಲ ಉಪ್ಪಿಟ್ಟು ಇಲ್ಲ ಅವಲಕ್ಕಿನೂ ಇಲ್ಲ ಶಿರಾನೂ ಇಲ್ಲ ಏನೂ ಇಲ್ಲ ಬರೀ ಕಡಲೆ ಹಿಟ್ಟಿಂದು ಉದ್ದದ ಪಾಪುಡಿ ಅಂತೆ ಆಮೇಲೆ ಜಿಲೇಬಿ ಆಮೇಲೆ ಡೊಕ್ಕಳ ಎಲ್ಲ ಅದ ಎಲ್ಲರ ಮುಂಜಾನೆ ಅದನ್ನ ಅಂತದನ್ನೇ ತಿನ್ಬಿಡ್ಬೇಕು ಮುಗೀತು ಆಮೇಲೆ ಏನಪ್ಪ ಖಾರ ಖಾರ ಏನಾದರೂ ತಿನ್ನಾಕ ಬೇಕಪ್ಪ ಒಂದು ಅಡುಗೆ ಎಲ್ಲೋ ಯಾವ ಹೋಟೆಲ್ದಾಗ ಮಾಡತ್ತಾನಂತ ಹೋಗಿ ಕೂತು ಕೇಳಿದ್ರೆ ಅದರೊಳಗೆ ಒಂದಿಟ್ಟು ಸಕ್ಕರೆ ಹಾಕಿ ಕಾಸಿ ಇಟ್ಟು ಬಿಡ್ತಾವಣ ಸಕ್ಕರೆ ಹಾಕದ ಯಾವುದೇ ಪದಾರ್ಥ ಯಾವುದೇ ಪಲ್ಯನೇ ಇಲ್ಲ ನಮ್ಮ ಹುಡುಗರು ಜಗಳ ಮಾಡಿ ಮಾಡಿ ಊಟ ಬಿಟ್ಟು ಮಲ್ಕೊಂಡ್ಬಿಡ್ತಿದ್ರು ಹೋಟೆಲ್ಗಳಲ್ಲಿ ಯಾಕಂತಂದ್ರೆ ನಮ್ಮಲ್ಲಿ ಕೊಲ್ಲಾಪುರ ಪುನಃ ಮುಂಬೈ ಇಂಥ ಹುಡುಗರು ಎಲ್ಲ ಖಾರ ತಿಂದವರು ಕೊಲ್ಲಾಪುರಿ ಕೊಡಪ್ಪ ಅಂತಂದ್ರೂ ಆ ಥರ ಸಕ್ಕರೆ ಹಾಕಿ ಕೊಡೋಣ ಒಂದು ಆರು ಒಂದು ಹೆಚ್ಚಿಗೆ ಸಹ ಖಾರ ಹಾಕಿದ್ರೆ ಅದು ಕೊಲ್ಲಾಪುರಿ ಹಾಕಿ ಅದು ಸಕ್ಕರೆ ಈ ರೀತಿಯಾದಂಥ ಆಹಾರ ವಿಧಾನಗಳು ಇದೇ ರೀತಿಯಾಗಿ ಇಡೀ ದೇಶಾದ್ಯಂತ ಏನು ಉತ್ತರ ಪ್ರದೇಶಕ್ಕೆ ಹೋದಿರಪ್ಪ ನಾರ್ತ್ ಇಂಡಿಯಾದಲ್ಲಿ ರಸ್ತಾದಾಗ ಸಮೋಸ ಮಾಡ್ತಿರ್ತಾರ ಆಮೇಲೆ ಕಚೋರಿ ಇವನ್ ಹೇಳ್ಬಿಟ್ರೆ ನಾ ಅಷ್ಟ ಕೇಳಲಿಕ್ಕೆ ಹೋಗ್ಬೇಡ್ರಿ ಚಟ್ನಿ ಅಂತಂತು ಭೂಮಿ ಮೇಲೆ ನೆನಪು ಮಾಡೋಕೆ ಹೋಗ್ಬೇಡ್ರಿ ಕೊಬ್ಬರಿ ಚಟ್ನಿ ಅಂತೇಳಿ ಕೊಬ್ಬರಿ ಅನ್ನೋದು ಗೊತ್ತೇ ಇಲ್ಲ ಅಂತ ತಿಳ್ಕೊಂಬಿಡ್ರಿ ದೋಸೆ ಕೊಟ್ಟ ನಿಮಗೆ ಚಟ್ನಿ ಕೇಳಿದರೆ ಅವನು ನಿಮ್ಮ ಮುಖ ನೋಡ್ತಾನೆ ನೀವು ಅವನ ಮುಖ ನೋಡ್ತೀರಿ ಮುಗಿ ಮುಗೀತಲ್ಲಿ ಕತಿ ಏನಪ್ಪ ಕೊಬ್ಬರಿ ಚಟ್ನಿ ಅಂತಂತಂದ್ರೆ ನಾವು ಒಂಥರ ಆರ್ಡರ್ ಕೊಟ್ಟಿವಿ ಒಂದು ಹೋಟೆಲ್ ನಾವು ಹುಡುಕಿ ಹುಡುಕಿ ಹುಡುಗಿ ದೋಸೆ ಅಂತ ಬರೋದು ಕೊತ್ತೀವಿ ಆ ದೋಸೆಗಿಂತ ಅರ್ಥ ಇಲ್ಲ ಕೊಟ್ಟ ಆ ದ್ವಾಸಿ ಮೇಲೆ ನಾವು ಚಟ್ನಿ ಇದು ಒಂದು ಸಾಂಬಾರು ಥರ ಕೊಟ್ಟ ಮುಗೀತು ಆಮೇಲೆ ಚಟ್ನಿ ಕೊಡುವ ಅವನು ಮೈದಾ ಹಿಟ್ಟನ್ನು ಕಲಿಸ್ತಂದು ಇಟ್ಟ ಹುಡುಗ ಆಮೇಲೆ ಅದನ್ನು ನೆಕ್ಕಿ ನೋಡಿದ್ದೀವಿ ಏನು ಹಿಟ್ಟೈತಲ್ಲೋ ಇದನ್ನು ಇದು ಯಾವ ಥರ ಚಟ್ನಿ ಪಾಂತಿ ಚಟ್ನಿ ಯಾವ ಥರದ್ದು ಇರ್ತೈತಿ ನೀನು ನನಗೆ ಹೇಳಿ ಅಂದ್ಬಿಟ್ಟವು ಅಂತಂದ್ರೆ ಕೊಬ್ಬರಿ ಇದಾಕೈತೆ ಅಂದ್ರೆ ತೆಂಗಿನಕಾಯಿ ತೆಂಗಿನಕಾಯಿ ಅಂತ ಬೆಳಂಗೆ ಇಲ್ಲ ತಸೋ ಅದ್ರ ಪೂಜೆ ಪುನಸ್ಕಾರಕ್ಕೆ ಕಾಯಿ ಅಂತ ಇರ್ತಾವ ಎಲ್ಲ ಬೇರೆ ಕಡೆಯಿಂದ ಬರ್ತಿರ್ತದ ಆ ರೀತಿಯಾಗಿ ನಮ್ಮ ದೇಶದ ಸಂಸ್ಕೃತಿ ನಮ್ಮ ದೇಶದ ಆಹಾರ ಅಂದ್ರೆ ಅದಕ್ಕೆ ತಕ್ಕಂಗೆ ಅವರಿಗೆ ನಾವು ಫುಡ್ಗಳನ್ನು ನಾವು ರೆಕಮೆಂಡ್ ಮಾಡ್ತೀವಿ ನಮ್ಮ ದೇಶದಲ್ಲಿ ಅಲ್ಲಿ ಕಾಕರ ಅಂತ ಬರ್ತೈತಿ ಹಪ್ಪಳ ಥರ ಮಾಡ್ತಾರೆ ಗುಜರಾತ್ ಹತ್ರೊಳಗೆ ಮಶ್ರೂಮ್ ಪೌಡ್ರ್ ಹಾಕಿ ಮಶ್ರೂಮ್ ಕಾಕರ ಅಂತ ಅಲ್ಲಿ ಮಾಡೋದು ಇನ್ನು ಸಮೋಸ ಮಶ್ರೂಮ್ ಹಾಕಿ ಮಶ್ರೂಮ್ ಸಮೋಸ ರೆಡಿ ಮಾಡ್ತೀವಿ ಪ್ರೋಜನ್ ಮಾಡ್ತೀವಿ ಆರು ತಿಂಗಳು ಇರತ್ತೆ ಆ ಪ್ಯಾಕೆಟ್ಗಳನ್ನು ನಾನು ನಾಳೆ ತೋರಿಸ್ತೀನಿ ಫ್ಯಾಕ್ಟ್ರಿಯಿಂದ ತೊಗೊಂಡ್ಬರ್ತೀನಿ ನಾಳೆ ಮತ್ತೆ ರೆಕಾರ್ಡಿಂಗ್ ಮಾಡಿ ಮತ್ತೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ದಯವಿಟ್ಟು ವಿಡಿಯೋಗಳನ್ನು ನೋಡ್ತಾ ಇರಿ ಮ್ಯಾಕ್ಸಿಮಮ್ ಈ ಲಿಂಕನ್ನು ತಮ್ಮ ಫ್ರೆಂಡ್ ಸರ್ಕಲ್ಗೆ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ನೀವು ಶೇರ್ ಮಾಡ್ತಾ ಹೋಗಿ ದಯವಿಟ್ಟು ಇದರಿಂದ ಇಡೀ ರಾಷ್ಟ್ರಾದ್ಯಂತ ಈ ಒಂದು ಕೃಷಿಯು ಪ್ರಚಲಿತವಾಗಲಿ ಮತ್ತು ಎಲ್ಲರಿಗೆ ಒಂದು ಆರೋಗ್ಯ ಉದ್ಯೋಗ ಒಂದು ಆರ್ಥಿಕ ಬಲ ಮೂಲೆ ಮೂಲೆಯಲ್ಲಿ ದೊರೀಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸೋಣ ಕೈ ಕೈ ಕುಡಿದರೆ ಎಲ್ಲವೂ ಸಾಧ್ಯ ನಮ್ಮ ಅಸೋಸಿಯೇಷನು ಪ್ರೋಗ್ರಾಮ್ಗಳನ್ನು ನಾನು ಆರ್ಗನೈಸ್ ಮಾಡ್ತಾ ಇರ್ತೀನಿ ಮುಖ್ಯವಾಗಿ ಸಂಪೂರ್ಣ ಕೇರಳ ಬ್ಯಾಂಗ್ಳೂರು ಗೋವಾ ಪುಣೆ ಮುಂಬೈ ಗುಜರಾತದ ಅಹಮದಾಬಾದ್ ಲಖನೌ ದೆಲ್ಲಿ ಚಂಡೀಗಢ ಇಷ್ಟು ಪ್ರದೇಶದಲ್ಲಿ ಮುಖ್ಯವಾಗಿ ಅಂತಂದರೆ ನನ್ನ ಫಾರ್ಮರ್ಸ್ಗಳಿಗೆ ಅಲ್ಲಲ್ಲಿ ಇನ್ವೈಟ್ ಮಾಡಿ ಮುಂದಿನ ಹೊಸ ಒಂದು ಯಾವುದೇ ಒಂದು ಡೆವಲಪ್ಮೆಂಟ್ ಬಗ್ಗೆ ನಾವು ಇನ್ನೋವೇಟಿವ್ ಪ್ರಾಡಕ್ಟ್ ಬಗ್ಗೆ ವರ್ಕ್ ಮಾಡ್ತಾ ಇರ್ತೀವಿ ಇಂಥ ಇದರಲ್ಲಿ ಕೂಡ ತಾವು ಕೂಡ ಒಂದು ದಿನ ಭಾಗ್ಯ ಆಗಬಹುದು ಈಗ ನಮ್ಮ ಒಂದು ದೊಡ್ಡ ವಿಚಾರ ನಡೀತಾ ಇದೆ ಗೋವಾದಂಥ ಸ್ಥಳದಲ್ಲಿ ಒಂದು ಮಶ್ರೂಮ್ ರೆಸಾರ್ಟ್ ಅಂತ ಮಾಡಬೇಕು ಅಂತ ನಮ್ಮ ಇಡೀ ಭಾರತ ದೇಶದ ನಾವು ಎಲ್ಲರೂ ಅದರಲ್ಲಿ ಕೆಲವು ವಿದೇಶಿಗರು ಇದ್ದಾರೆ ಭಾರತೀಯರೇ ಅವರು ಬೇರೆದವರಲ್ಲ ಅಲ್ಲಿ ಒಂದು ರೆಸಾರ್ಟ್ ಮಶ್ರೂಮ್ ರಿಲೇಟೆಡ್ ಎಲ್ಲ ಪ್ರಾಡಕ್ಟ್ ಆಯಿತು ಎಲ್ಲ ಆಹಾರ ಆಯಿತು ಬೆಳೆಯೋದಾಯಿತು ಇಡೀ ನಮ್ಮ ಒಂದು ಅಸೋಸಿಯೇಷನ್ ಇರೋರು ಎಲ್ಲರೂ ಅದಕ್ಕೆ ಮೆಂಬರ್ ಆಗಿ ಅವರು ಅದಕ್ಕೆ ಅದರಲ್ಲಿ ಭಾಗಿಯಾಗಿ ಅವರಿಗೂ ಕೂಡ ಬೆನಿಫಿಟ್ ಇರುತ್ತೆ ಅವರು ಕೂಡ ಅಲ್ಲಿ ಬರ್ಬೋದು ನಮ್ಮದೇ ಆದಂಥ ಸ್ವಂತದ್ದು ನಮ್ಮ ಅಸೋಸಿಯೇಷನ್ದ ಒಂದಿದೆ ಎಕ್ಸಾಂಪಲ್ ಇದು ತುಂಬ ಚೆನ್ನಾಗಿ ನಡೀತಾ ಇರುತ್ತೆ ಯಾಕಂದ್ರೆ ನನಗೆ ನಿಯರ್ಲಿ ಒಂದು ಮೂವತ್ತು ವರ್ಷದ ಎಕ್ಸ್ಪೀರಿಯೆನ್ಸ್ ಇರೋದರಿಂದ ಗೋವಾದಲ್ಲಿ ಸಾಕಷ್ಟು ಸ್ಟೂಡೆಂಟು ಸಾಕಷ್ಟು ಪ್ರಾಜೆಕ್ಟ್ಗಳನ್ನು ನಾನು ಡೆವಲಪ್ ಮಾಡಿರೋದ್ರಿಂದ ಪ್ರಾಕ್ಟಿಕಲ್ ಆಗಿರೋದ್ರಿಂದ ಮಿನಿಸ್ಟರ್ಗಳಿಂದ ಹಿಡ್ಕೊಂಡು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳನ್ನು ಹಿಡ್ಕೊಂಡು ನನ್ನೊತ್ತಿಗೆ ಈ ಬಿಸ್ನೆಸ್ಸಲ್ಲಿ ಕೂಡಿರೋದ್ರಿಂದ ನಾನು ಇದನ್ನು ಹೇಳ್ತಾ ಇರೋದು ಅವರೆಲ್ಲವನ್ನು ನಾನು ನೋಡಿಕೊಂಡು ಅವರ ಆಗಿ ನಾನು ಸಾಕಷ್ಟು ಅಲ್ಲಿ ಡೆವಲಪ್ ಮಾಡಿರೋದರಿಂದಾಗಿ ಅಲ್ಲಿರುವಂಥ ಸ್ಕೂಲ್ ಕಾಲೇಜುಗಳಲ್ಲಿ ಕೂಡ ನಾನು ಈ ವಿಷಯಗಳ ಬಗ್ಗೆ ಮೆಡಿಕಲ್ ಕಾಲೇಜಿಂದ ಹಿಡ್ಕೊಂಡು ಈ ಥರ ನ್ಯೂಟ್ರಿಷನ್ ಬಗ್ಗೆ ಕೆಲವೊಂದು ನಾಲೆಜನ್ನು ಕೊಡ್ತಾ ಬಂದಿರೋದ್ರಿಂದ ನನಗೆ ಎಲ್ಲ ಕಡೆ ಒಂದು ಗೌರವ ಮರ್ಯಾದೆ ಇರೋದರಿಂದ ಅದನ್ನು ಸರಿಯಾಗಿ ಅಭಿವೃದ್ಧಿ ನಾನು ಪ್ರಯತ್ನ ಪಡ್ತಾ ಇರುವಂಥ ಒಂದು ವಿಷಯ ಕುರಿತು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಏಕೆಂತಂದರೆ ಗೋವಾದಂಥ ಸ್ಥಳದಲ್ಲಿ ಎಲ್ಲರೂ ಬೈ ಫ್ಲೈಟ್ ಇಡೀ ಜಗತ್ತಿನಿಂದ ಈಸಿಯಾಗಿ ಅಲ್ಲಿ ಮುಟ್ಬೋದು ನಂಬರ್ ಒನ್ ಎರಡನೇ ಇದು ವರ್ಲ್ಡ್ ಟ್ರೇಡ್ ಸೆಂಟರ್ ಬಂದಿದೆ ಅಲ್ಲಿ ಎರಡು ನೂರ ಹತ್ತು ದೇಶದ ಆಫೀಸ್ಗಳಿರುತ್ತೆ ವರ್ಲ್ಡ್ ಟ್ರೇಡ್ ಸೆಂಟರ್ ಅಂದರೆ ಇಲ್ಲಿವರೆಗೆ ಇರಲಿಲ್ಲ ಈಗ ಮೂರು ವರ್ಷ ಆಯ್ತು ಅಷ್ಟೇ ಸೊ ತಾವು ಕೂಡ ಅಂತಲ್ಲಿ ಬರೋದ್ರಿಂದ ತಮ್ಮ ಬಿಸ್ನೆಸ್ಸು ಕೂಡ ಗ್ಲೋಬಲ್ ಲೆವೆಲಲ್ಲಿ ಹೋಗುತ್ತೆ ಇದರಿಂದ ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ನಮ್ಮ ಒಂದು ಆರ್ಗನೈಜೇಷನದ ಒಂದು ಬೆನಿಫಿಟ್ಟು ಇಡೀ ರಾಷ್ಟ್ರದ ಮೂಲೆ ಮೂಲೆಗೆ ಮುಟ್ಲಿ ಅನ್ನೋದೊಂದು ಇದು ಇದು ಒಂದು ಬಿಸ್ನೆಸ್ ಕ್ಲಬ್ ಅಂತ ತಿಳ್ಕೊಬಿಡಿ ಈಗ ಮಹೀಂದ್ರಾ ಕ್ಲಬ್ ಅಂತಿದೆ ತಾವು ಕೇಳಿರ್ಬೋದು ಗೋವಾದಲ್ಲಿ ತಾವು ಹೋದರೆ ಮಹೀಂದ್ರ ಕ್ಲಬ್ ನೋಡಿ ಯಾವಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಅದಕ್ಕೆ ಮೆಂಬರ್ಶಿಪ್ ಇರುತ್ತೆ ವರ್ಷದಲ್ಲಿ ತಮಗೊಂದು ಮೂರು ದಿನ ಅವರ ಪ್ರಾಪರ್ಟಿ ಅಂದರೆ ಸ್ವಿಮ್ಮಿಂಗ್ ಪೂಲು ಇದು ಎಲ್ಲ ಇರುತ್ತೆ ಒಂದು ಸ್ವರ್ಗವನ್ನೇ ನಿರ್ಮಾಣ ಮಾಡಿಬಿಟ್ಟಿರ್ತಾರೆ ಅದೇ ರೀತಿ ಕರ್ಮಾ ಗ್ರೂಪ್ ಅಂತ ಬರುತ್ತೆ ಆ ರೀತಿ ಎಷ್ಟೋ ಕ್ಲಬ್ಗಳು ಇಂಟರ್ನ್ಯಾಷನಲ್ ಕ್ಲಬ್ ಅವರ ಜನರಿಂದ ನಾನು ಒಂದು ಅಂಥದಕ್ಕೆಲ್ಲ ಮೆಂಬರ್ ಆಗಿರೋದ್ರಿಂದ ನಾನು ಹೇಳ್ತೀನಿ ವರ್ಷದಲ್ಲಿ ಒಂದು ಮೂರು ನಾಲ್ಕು ದಿನ ನಾವು ಹೋಗ್ತೀವಿ ಅಲ್ಲಿ ಇರುವಂಥ ಎನ್ವೈರಮೆಂಟ್ ಮಾಡ್ತೀವಿ ನಿಮಗೆ ಬ್ರೇಕ್ಫಾಸ್ಟಿಂದ ಹಿಡಿದು ಎಲ್ಲ ಫ್ರೀ ಆಗಿರುತ್ತೆ ಅವ್ರದ್ದು ಒಳ್ಳೊಳ್ಳೆ ಹೈಟೆಕ್ ಸ್ಟಾರ್ ಹೋಟೆಲ್ದ ಲೆವೆಲ್ದ ರೂಮ್ಗಳು ಫ್ರೀ ಆಗಿರುತ್ತೆ ಆದರೆ ಒಂದೇ ಒಂದು ಸಾರಿಗೆ ಅವರಿಗೆ ನೀವು ಅಮೌಂಟನ್ನು ಪೇ ಮಾಡಿ ಮೆಂಬರ್ಶಿಪ್ ತೊಗೊಳ್ತಾ ಇದೇ ರೀತಿಯಾಗಿ ಅವ್ರದ್ದು ಇಡೀ ಜಗತ್ತಿನ ತುಂಬ ಇರುತ್ತೆ ದೊಡ್ಡ ದೊಡ್ಡ ನಗರಗಳಲ್ಲಿ ಟೂರಿಸಮ್ ಪ್ಲೇಸ್ ಇರುವಲ್ಲಿ ಓಕೆ ಅಲ್ಲೆಲ್ಲ ಕಡೆ ನಿಮಗೆ ವರ್ಷದಲ್ಲಿ ಒಂದು ಸಾರಿ ಅವಕಾಶ ಇರುತ್ತೆ ತಮ್ಮ ಕುಟುಂಬದ ಜೊತೆಗೆ ಸೊ ಅದೇ ರೀತಿಯಾಗಿ ಮಶ್ರೂಮದ್ದು ಒಂದು ನಾನು ಡಿಸೈನ್ ಮಾಡ್ಕೊಂಡಿದ್ದೀನಿ ಅದನ್ನು ನಮ್ಮ ಗ್ರೂಪ್ ಒಟ್ಟಿಗೆ ನಾನು ಶೇರ್ ಮಾಡ್ತಾಯಿರ್ತೀನಿ ಅದಕ್ಕೆ ಅಮೇರಿಕಾದಿಂದ ಹಿಡ್ಕೊಂಡು ಇನ್ವೆಸ್ಟ್ ಮಾಡಿ ಇದರಲ್ಲಿ ಡೆವಲಪ್ ಮಾಡಲಿಕ್ಕೆ ಜನ ಇದ್ದಾರೆ ನಮ್ಮ ಹತ್ರ ಸಾಕಷ್ಟು ಲ್ಯಾಂಡ್ ಆಲ್ರೆಡಿ ಇದೆ ಗೋವಾದಲ್ಲಿ ನಮ್ಮ ಸ್ಟೂಡೆಂಟ್ಗಳು ಕೂಡ ಅದನ್ನು ಒಟ್ಟಿಗೆ ಶೇರ್ ಮಾಡ್ಕೊಂಡಿದ್ದಾರೆ ಎಲ್ಲರೂ ಸೇರ್ಕೊಂಡು ಇಂಥ ಒಂದು ದೊಡ್ಡ ಒಂದು ಮಿಷನನ್ನು ಇಟ್ಕೊಂಡು ಕೆಲಸ ಮಾಡೋಣ ಗೋವಾದಿಂದ ಬಾಂಬೆನೂ ಓಕೆ ಆದರೆ ಟೂರಿಸಂ ಪ್ಲೇಸ್ ಅಂತಂದ್ರೆ ಬೆಸ್ಟ್ ಅಂಡ್ ಬ್ಯೂಟಿಫುಲ್ ಆ್ಯಂಡ್ ನೇಚರ್ ಇರೋದು ಅಂತಂದರೆ ಗೋವಾ ಬಿಸ್ನೆಸ್ ಅಪ್ಪ ಅಂತಂದ್ರೆ ಬಾಂಬೆ ನನ್ ಇಟ್ಕೊಂಬೇಡಿ ನಿಮಗೂ ಗೊತ್ತಿರುವಂಥ ವಿಷಯ ಸೊ ಇವತ್ತು ಹತ್ತೊಂಬತ್ತೂರ ತೊಂಬತ್ನಾಲ್ಕು ತೊಂಬತ್ತೈದರಿಂದ ಮುಂಬೈ ನಗರದಲ್ಲಿ ಮ್ಯಾಕ್ಸಿಮಮ್ ಹೆಸರನ್ನು ಮಶ್ರೂಮ್ ಇಂಡಸ್ಟ್ರಿ ಹಿಡ್ಕೊಂಡು ಮಶ್ರೂಮ್ ದಿಂದನೇ ಮ್ಯಾಕ್ಸಿಮಮ್ ಯಾಕಂತಂದ್ರೆ ಎಲ್ಲ ರಾಷ್ಟ್ರೀಯ ಪತ್ರಿಕೆಗಳಲ್ಲಿ ನನ್ನ ಫೋಟೋ ಜೊತೆಗೆ ಬರೆದಿರುವಂಥ ಆರ್ಟಿಕಲ್ಗಳುಂಟು ಅದನ್ನು ನಾನು ಒಂದು ಕ್ಲಿಪ್ ತಮಗೆ ಶೇರ್ ಮಾಡಿರ್ತೀನಿ ಹಳೇ ಒಂದು ಕೆಲವೊಂದು ಬುಕ್ಗಳು ನನ್ನ ಹತ್ರ ಇವತ್ತು ಇಲ್ಲಿ ಮನೆಯಲ್ಲೇ ಇದೆ ನನ್ನ ಮನೆಯಿಂದ ಇವತ್ತು ವರ್ಕ್ ಮಾಡ್ತಾ ಇದ್ದೀನಿ ಬಟ್ ಆಫೀಸಲ್ಲಿ ಕೂತ್ ಮಾಡೋಕ್ಕಿಂತಲೂ ಸ್ಪೀಡಾಗಿ ಹೋಗ್ತಾಯಿದೆ ಯಾಕಪ್ಪ ಅಂತಂದರೆ ಇವತ್ತು ಛತ್ತೀಸ್ಗಡು ಮಧ್ಯಪ್ರದೇಶ ರಾಜಸ್ಥಾನ ಎಲ್ಲೆಲ್ಲಿಂದರೂ ಕಮೆಂಟ್ಸ್ಗಳು ಸಾಕಷ್ಟು ಬ್ಯೂಟಿಫುಲ್ ಆಗಿ ಇದೆ ಇನ್ನೋ ಪ್ರಾಬ್ಲಮ್ ಇವತ್ತು ನಾನು ಆಲೋಚನೆ ಮಾಡ್ತಾ ಇದ್ದೇನೆ ಗೋವಾದಲ್ಲಿ ಬೀಚ್ ಮೇಲೆ ಕುತ್ಕೊಂಡು ಕೂಡ ನಾನು ಈ ಬಿಸ್ನೆಸ್ಸನ್ನು ಇನ್ನೂ ಬ್ಯೂಟಿಫುಲ್ಲಾಗಿ ಡೆವಲಪ್ ಮಾಡಬೇಕು ಒಟ್ಟಿಗೆ ಸೇರಿಕೊಂಡು ಅಂತ ಒಂದು ಆಸೆ ನಾವು ನೀವು ಇವತ್ತು ದೂರ ದೂರ ಆನ್ಲೈನಲ್ಲಿ ಇದ್ದೀವಿ ಅಂತ ತಿಳ್ಕೊಬೇಡಿ ನಾನು ತಮ್ಮ ಪಕ್ಕದಲ್ಲಿ ಇದ್ದೀನಿ ನಾ ತಾವು ನನ್ನ ಪಕ್ಕದಲ್ಲೇ ಇದೀವಿ ಅಂತ ತಿಳ್ಕೊಬೇಡಿ ಎಲ್ಲ ಜಗತ್ತನ್ನು ತಮಗೆ ನಾನು ಜೋಡಿಸ್ಕೊಡ್ಲಿಕ್ಕೆ ರೆಡಿ ಇದ್ದೀನಿ ತಾವು ಯಾವುದೇ ಎಕ್ಸ್ಪರ್ಟ್ ಇರ್ಬೋದು ಇವತ್ತು ತಾವು ಒಂದು ಜ್ಞಾನವನ್ನು ಹೊಂದಿರುವಂಥ ಇದ್ದಿದ್ದೀರಾ ತಮಗೆ ಆ ಒಂದು ಕನೆಕ್ಷನು ಜಗತ್ತಿನಲ್ಲಿ ಕೊಡಬಹುದು ಯಾಕಂದರೆ ಆ ಕೆಲಸ ನಾನು ಮಾಡಿದ್ದೀನಿ ಕೆಲವೊಬ್ಬರಿಗೆ ಮೆಡಿಕಲ್ ಅಡ್ಮಿಷನ್ ಬೇಕಾಗಿತ್ತು ನನ್ನ ಫ್ರೆಂಡು ಮೆಡಿಕಲ್ ಆಫೀಸರು ಕಾಲೇಜಲ್ಲಿ ತೊ ಸೊ ವೆರಿ ಈಸಿ ಛತ್ತೀಸ್ಗಢ ಟು ಎಮ್ ಎಸ್ ಅಡ್ಮಿಷನ್ ಆಯಿತು ಪುನಃ ಓಕೆ ಮುಂಬೈ ಯೂನಿವರ್ಸಿಟಿ ಓಕೆ ಕೆಲವೊಂದಷ್ಟು ನಮ್ಮ ಬೆಲ್ಗಾಮು ಕರ್ನಾಟಕದಲ್ಲಿ ಕೆಲವೊಂದಿದೆ ಅಲ್ಲಿ ಕನೆಕ್ಷನ್ ಫ್ರೆಂಡ್ಸೇ ಹೇಳಿದೆ ಆಯಿತು ಮಾಡಿಕೊಡಿ ಆಯಿತು ವರ್ಕ್ಗಳು ಈಜಿ ಆಯಿತು ಹೀಗೇನೆ ಇವತ್ತ ಯು ಎಸ್ ಎ ಯು ಕೆದ ಒಬ್ಬಡ್ಗೇ ಅಲ್ಲಿ ಶಟ್ಲು ಓಕೆ ಅಲ್ಲಿ ಒಬ್ಬಿದ್ದಾನೆ ಆಯಿತು ಇಟ್ಲಿ ಓಕೆ ಎಲ್ಲ ಕಡೆ ಕನೆಕ್ಷನು ಅಂತಂದರೆ ನಾನು ರೋಟ್ರಿ ಕ್ಲಬ್ಬು ಇನ್ ಆರ್ ವಿಲ್ ಕ್ಲಬ್ಬು ಲಯನ್ಸ್ ಕ್ಲಬ್ಬು ಅಲಯನ್ಸ್ ಕ್ಲಬ್ಬು ಇವೇನು ಇದಾವಲ್ಲ ಎಲ್ಲದರಲ್ಲಿ ಆಗಿ ನಾನು ವರ್ಕು ಮಾಡಿಬಿಟ್ಟಿದ್ದೀನಿ ಆ ಕ್ಲಬ್ಗಳ ತ್ರೂ ಅವರೇನು ಜನ ಸೇರಿಸ್ತಿದ್ರು ಅವ್ರಿಗೆ ಟ್ರೈನಿಂಗ್ ಕೊಡೋ ಕೆಲಸ ನಾನು ಮಾಡ್ತಿದ್ದೆ ಇಂಡಿಯನ್ ಆರ್ಮಿಗೆ ಆರ್ಮಿಯಲ್ಲಿ ಕೆಲವೊಬ್ಬರು ಪ್ರೋಗ್ರಾಮನ್ನು ಅರೇಂಜ್ ಮಾಡ್ತಿದ್ರು ಲಕ್ನೌದು ನನ್ನ ಫಸ್ಟ್ ಟ್ರೈನಿಂಗ್ ಪ್ರೋಗ್ರಾಮ್ ಬಟಾಲಿಯನ್ ಬಟಾಲಿಯನ್ನಲ್ಲಿ ಮಶ್ರೂಮ್ ಅಂಡ್ ಹೆಲ್ತ್ ಆ್ಯಂಡ್ ನ್ಯೂಟ್ರಿಷನ್ ಆ ಥರ ಒಂದು ಪವರ್ ಏನು ಅದನ್ನು ಆಗಿ ಎರಡು ದಿನ ನಾನು ಅಲ್ಲಿ ಟ್ರೈನಿಂಗನ್ನು ಮಾಡಿಕೊಟ್ಟೆ ಅವರು ತಮ್ಮ ಕುಟುಂಬಗಳಿಗೆ ಪತ್ರ ಬರೆದು ಕಳಿಸಿದ್ರು ಆ ಕಾಲದಲ್ಲಿ ಎಲ್ಲರೂ ಇದನ್ನು ಹೆಂಗೆ ಬೆಳಿಬೇಕು ಮನೆಯಲ್ಲಿ ಅಂತ ಅಲ್ಲಿಂದ ಅವ್ರು ಬೀಚ ಕಳಿಸ್ಕೊಟ್ರು ಭಾರತದಾದ್ಯಂತ ಅಲ್ಲಿ ಹೋದ್ರು ಸೇಮ್ ಥಿಂಗ್ ಹ್ಯಾಪಂಡ್ ಇನ್ ನಾಗ್ಪುರ್ ಏಯ್ಟಿ ಫೋರ್ ತೌಸಂಡ್ ನಾಲ್ಕು ಸಾವಿರ ಬಿ ಎಸ್ ಎಫ್ ಬಟಾಲಿಯನ್ ಕ್ವಾರ್ಟರ್ಸ್ಗಳಿದೆ ನೆನಪಿನಲ್ಲಿ ಇಟ್ಕೊಳ್ಳಿ ಎಂಬತ್ನಾಲ್ಕು ಸಾವಿರ ಕುಟುಂಬಗಳಿರುವಂಥದ್ದು ನಾಗ್ಪುರ್ ಹಾರ್ಟ್ ಆಫ್ ದಿ ಇದು ಸೆಂಟರ್ ಪಾಯಿಂಟ್ ಆಫ್ ಇಂಡಿಯಾ ಅಂತಾನೆ ಅಂತಂದರೆ ಅಲ್ಲೊಂದು ಜೀರೋ ಕಿಲೋಮೀಟರ್ ಇಂಡಿಯಾ ಅಂತ ಒಂದು ಪೋಲ್ ಇದೆ ಅಲ್ಲೊಂದು ಗಾರ್ಡನ್ ಇದೆ ನೀವು ನಾಗ್ಪುರ್ಗೆ ಹೋದರೆ ಅದು ಕಂಡು ಬರುತ್ತೆ ಅಂತಂದರೆ ನಾಲ್ಕೂ ಕಡೆಯಿಂದ ಭಾರತವನ್ನು ಹಿಂಗೆ ಕೂಡಿಸಿಬಿಟ್ರೆ ಸೆಂಟ್ರಿಗೆ ಬಂದು ಅದು ಪಾಯಿಂಟ್ ಬರುತ್ತೆ ಅಲ್ಲೊಂದು ಸ್ಟೀಲಿಂದ ಒಂದು ಪೋಲ್ ಹಾಕಿ ಅದಕ್ಕೊಂದು ಗಾರ್ಡನ್ ಮಾಡಿದ್ದಾರೆ ಇಂಡಿಯಾ ಜೀರೋ ಕಿಲೋಮೀಟರ್ ಅಂತ ಬರೆದು ಅಲ್ಲಿ ಆ ಒಂದು ಸ್ಥಳದಲ್ಲಿ ಬಿ ಎಸ್ ಎಫ್ ಆಫೀಸರು ಈ ಒಂದು ಎಲ್ಲವನ್ನು ನೋಡೋಣ ಆ ಕುಟುಂಬಗಳೆಲ್ಲ ಇದೆ ಅವರಿಗೆ ಒಂದು ಒಳ್ಳೆಯ ಇದಾಗಲಿ ಅವರಿಗೆ ಒಂದು ಮಶ್ರೂಮ್ ಬಗ್ಗೆ ನೀವು ಜ್ಞಾನ ಕೊಡಿ ಟ್ರೈನಿಂಗ್ ಕೊಡೀನಿ ಅವ್ರು ಮತ್ತೆ ಟ್ರಾನ್ಸ್ಫರ್ ಆಗ್ತಾ ಇರ್ತಾರೆ ಮತ್ತೆ ಹೊಸಬ್ರು ಬರ್ತಾ ಇರ್ತಾರೆ ಇದು ನಡೀತಾ ಇರುತ್ತೆ ಇದು ನಡೆದಿದ್ದು ಎರಡು ಸಾವಿರದ ಎಂಟರಲ್ಲಿ ಇವಾಗ ತುಂಬ ಆಯ್ತು ಇದೇ ರೀತಿಯಾಗಿ ಇಡೀ ದೇಶದಿಂದ ಟ್ರೈನಿಂಗ್ ಕೊಡಲಿಕ್ಕೆ ನನ್ನಿಂದ ಸಾಕಷ್ಟು ಚಾನ್ಸಸ್ ಕಡಿಮೆ ಇದೆ ಈಗ ಆವಾ ಗ್ರೂಪ್ ಅಂತ ಬೆಲ್ಗಮ್ ಮರಾಠ ಲೈಟ್ ಇನ್ಫೆಂಟ್ರಿ ಅಂತಂದರೆ ಆಫೀಸರ್ಸ್ ಫ್ಯಾಮಿಲೀಸ್ ಇರುವಂತದ್ದು ಪ್ರತಿ ಸಂಡೇ ಅವರು ಒಂದು ಪ್ರೋಗ್ರಾಮ್ ಮಾಡಲೇಬೇಕು ಯಾವುದೇ ಒಂದು ಎಕ್ಸ್ಪರ್ಟ್ ವ್ಯಕ್ತಿಯನ್ನು ಕರ್ಕೊಂಡು ಬಂದು ಅವರಿಂದ ಟ್ರೈನಿಂಗ್ ಕೊಡೋದು ನೀವು ಮೋಸ್ಟ್ಲಿ ಏನೋ ಒಂದು ಪನೀರ್ ಮಾಡೋದ್ರ ಬಗ್ಗೆ ಕಲಿಸ್ಬೋದು ಅಥವಾ ಏನೋ ಒಂದು ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ ಅದನ್ನು ಕಲಿಸ್ಬೋದು ಸಾಕಷ್ಟು ಮಹಿಳೆಯರು ಅದಕ್ಕೆ ನಿಮಗೆ ಫೀಸು ಕೊಡ್ತಾರೆ ಓಕೆ ಆ ರೀತಿಯಾಗಿ ಆರ್ಗನೈಜೇಷನ್ಗಳು ಭಾರತದಲ್ಲಿ ತುಂಬಿ ತುಳುಕ್ತಾ ಇದಾವೆ ಅವರಿಗೆ ನಿಮ್ಮ ಟ್ಯಾಲೆಂಟು ನೀವು ಯಾವುದ್ರಲ್ಲಿ ಎಕ್ಸ್ಪರ್ಟ್ ಇದ್ದೀರಾ ಯಾವುದೇ ಒಂದು ಪ್ರಾಡಕ್ಟ್ನಲ್ಲಿ ಅದನ್ನು ನೀವು ಬೆಳಕಿಗೆ ತರದೇ ಇದ್ದರೆ ಅದು ಜಂಗ್ ಹಿಡಿದ ಹಾಗೆ ನೆನಪಿನಲ್ಲಿ ಇಟ್ಕೊಳ್ಳಿ ಜ್ಞಾನ ನಿಮ್ಮಲ್ಲಿ ಇದೆ ಟ್ಯಾಲೆಂಟ್ ನಿಮ್ಮಲ್ಲಿ ಇದೆ ಸಾಕಷ್ಟು ಕಲ್ತಿದ್ದೀರಾ ಮನೆಯಲ್ಲಿ ಹಿಡ್ಕೊಂಡು ಕೂತಿದ್ದೀರಾ ಅಲ್ಲೇ ಅದನ್ನು ಪಾತಾಳಕ್ಕೆ ಹಾಕಿ ಮುಂದೆ ಹೋಗಿಬಿಡ್ತೀವಿ ಅರ್ಥನೇ ಇಲ್ಲ ಇವ ಸಾಕಷ್ಟು ಯೋಗ ಗುರುಗಳು ಎಲ್ಲ ಕಡೆ ತಿರುಗಾಡಿ ತಮ್ಮ ಪ್ರಚಾರವನ್ನು ಮಾಡಿ ಇದು ಮಾಡಿ ಜಗತ್ತಿಗೆ ಒಂದು ಜ್ಞಾನ ಕೊಟ್ಟು ಅವರ ಒಂದು ಪುಣ್ಯನ ಕಟ್ಟಿಕೊಂಡು ಆ ದುಡ್ಡನ್ನು ಅವರು ಸಂಪಾದನೆಯ ಈಸಿಯಾಗಿ ಮಾಡ್ತಾ ಇರುವಂಥದ್ದು ಸಾಕಷ್ಟು ನಮ್ಮ ಕಣ್ಣಿಗೆ ಕಾಣ್ತೀವಿ ಸಾಕಷ್ಟು ಜನ ಪ್ರವಚನಗಳನ್ನು ಮಾಡಿ ಅದನ್ನು ಪ್ರಚರಿಸ್ ಮಾಡಿ ಸಾಕಷ್ಟು ಹಾಸ್ಯ ಕಲಾವಿದರು ತಮ್ಮ ಕಲೆಯನ್ನು ಪ್ರತಿಬಿಂಬಿಸಿ ಮಾಡ್ತಾ ಇರ್ತಾರೆ ನಾಟ್ಯ ಕಲಾವಿದರಿಂದ ಹಿಡ್ಕೊಂಡು ತಾವು ನೋಡ್ತಾ ಇರಬಹುದು ಓಕೆ ಇದೇ ರೀತಿಯಾಗಿ ತಮ್ಮಲ್ಲಿರುವಂಥ ಟ್ಯಾಲೆಂಟು ನಾನು ಇದರ ಬಗ್ಗೆ ಒಂದು ದೊಡ್ಡ ಅಡ್ವರ್ಟೈಸ್ ಕೊಟ್ಟಿದ್ದೆ ಒಂದು ತರುಣ್ ಭಾರತ್ ಅಂತ ಒಂದು ದೊಡ್ಡ ಪೇಪರು ಅದರಲ್ಲಿ ಫ್ರಂಟ್ ಪೇಜಲ್ಲಿ ಅರವತ್ತು ಸಾವಿರ ರೂಪಾಯಿ ಅಡ್ವರ್ಟೈಸ್ಮೆಂಟ್ ಒಂದು ದಿನ ಎರಡು ಸಾವಿರದ ಮೂರರಲ್ಲಿ ಆಲೋಚನೆ ಮಾಡಿ ನಾನು ಯಾವ ರೀತಿ ಅಡ್ವರ್ಟೈಸ್ ಮಾಡ್ತೀನಿ ಅಂತ ಟ್ಯಾಲೆಂಟ್ಸ್ ನೀವು ಯಾವುದೇ ಇರಲಿ ಅದೇ ವಿಡಿಯೋ ಮಾಡಿ ನಾನು ಮಾರ್ಕೆಟಿಂಗ್ ಮಾಡಬೇಕಾಗಿತ್ತು ಎಲ್ಲ ಟ್ಯಾಲೆಂಟ್ಗಳು ಉಂಟು ಆವಾಗ ಇನ್ನೂ ರಾಮದೇವ್ ಅವರು ಫೇಮಸ್ಸು ಇರಲಿಲ್ಲ ಅಷ್ಟು ಪ್ರಚಲಿತನೂ ಇರಲಿಲ್ಲ ಭಾಳ ಹೊರಗಡೆ ಬಂದಿರಲಿಲ್ಲ ಅಂದ್ರೆ ಅಡ್ಡಿಲ್ಲ ಎರಡು ಸಾವಿರದ ಮೂರು ಇಟ್ಕೊಳ್ಳಿ ಸ್ಟಾರ್ಟಿಂಗ್ ಪಾಯಿಂಟು ಎರಡು ಸಾವಿರದ ಎರಡು ಎರಡು ಸಾರಿ ಎರಡು ಸಾವಿರದ ಎರಡರಲ್ಲಿ ಆ್ಯಡ್ ಕೊಟ್ಟಿದ್ದೆ ಅದರಲ್ಲಿ ಒಂದು ಭರತನಾಟ್ಯ ಹುಡುಗಿ ಬಂದಳು ಅದರಲ್ಲೊಬ್ಬ ಕರಾಟೆ ಮಾಸ್ಟರ್ ಬಂದ ಒಬ್ಬ ಬಾಡಿ ಬಿಲ್ಡಿಂಗ್ ಮಾಸ್ಟರ್ ಬಂದ ಎಲ್ಲ ಎಲ್ಲೆಲ್ಲ ಕಡೆಯಿಂದ ಎಲ್ಲ ಥರ ಟ್ಯಾಲೆಂಟ್ಸ್ ಓನ್ಲಿ ನೋಡಿ ಇವತ್ತೆಲ್ಲ ಟ್ಯಾಲೆಂಟ್ ಶೋಗಳು ನಡೀತಾ ಇದೆ ನಾನು ಎಷ್ಟು ವರ್ಷದ ಹಿಂದೆ ಮಾಡಿದ್ದೆ ನಾನೊಂದು ಡಾಕ್ಯುಮೆಂಟ್ರಿ ಮಾಡಿದ್ದೀನಿ ಹೆಲ್ತ್ ಆ್ಯಂಡ್ ನ್ಯೂಟ್ರಿಷನ್ ಆ್ಯಂಡ್ ಅವರ್ ಕಂಟ್ರಿ ಅಂತ ಅದಕ್ಕೆ ಒಂದು ರಾಷ್ಟ್ರೀಯ ಪ್ರಶಸ್ತಿ ದೊರೆತಿದೆ ಅದೇ ಆಧಾರದ ನೈಂಟಿ ಪರ್ಸೆಂಟ್ ಕಾಪಿ ಅಮೀರ್ ಖಾನ್ ಅವರು ಸತ್ಯಮೇವ ಜಯತೆ ಅಂತ ದೂರದರ್ಶನ ಕಾರ್ಯಕ್ರಮದಲ್ಲಿ ಅದರಲ್ಲಿರೋ ಸಬ್ಜೆಕ್ಟ್ಗಳನ್ನು ಕಂಪ್ಲೀಟ್ ಯೂಸ್ ಮಾಡಿಬಿಟ್ಟಿದ್ದಾರೆ ಇತ್ತಿತ್ತಲಾಗೆ ಆ ಡಾಕ್ಯುಮೆಂಟರಿ ಎಷ್ಟು ಪವರ್ಫುಲ್ ಇರ್ಬೋದು ವಿಚಾರ ಮಾಡಿ ಯುಮ್ಯಾಟಿಕ್ ಕ್ಯಾಮ್ರಾ ಅಂತ ಆ ಕ್ಯಾಮ್ರಾದಿಂದ ಶೂಟ್ ಮಾಡಬೇಕಾಗಿತ್ತು ಆಗಿನ ಕಾಲದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಮಾಡಿರೋ ಡಾಕ್ಯುಮೆಂಟ್ ಯೂಟ್ಯೂಬಲ್ಲೂ ಇದೆ ಅದು ಆ ಒಂದು ಡಾಕ್ಯುಮೆಂಟ್ರಿಯಲ್ಲಿ ನಮ್ಮ ದೇಶದ ಒಂದು ಮಕ್ಕಳ ಒಂದು ಭವಿಷ್ಯ ನಮ್ಮ ಒಂದು ಭವಿಷ್ಯದಲ್ಲಿ ನಾವು ಏನು ಆಹಾರ ತಿಂತಾ ಇದ್ದೀವಿ ಅದರಿಂದ ಏನು ಆಗ್ತಾ ಇದೆ ಅದನ್ನು ಯಾವ ರೀತಿ ಬದಲಾಯಿಸಿ ನಾವು ಯಾವ ರೀತಿಯಾಗಿ ಹೋದರೆ ನಮ್ಮ ಮುಂದಿನ ದೇಶದ ಒಂದು ಪರಿಸ್ಥಿತಿ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಡಾಕ್ಯುಮೆಂಟ್ರಿ ಪುಣೆ ಟು ಮುಂಬೈವರೆಗೆ ಶೂಟೌಟ್ ಒಂದು ವಾರದ ಶೂಟಿಂಗದ್ದು ಡಾಕ್ಯುಮೆಂಟ್ರಿ ಒಂದು ಹತ್ತು ನಿಮಿಷದಲ್ಲಿ ಡಾಕ್ಯುಮೆಂಟ್ರಿ ಫೈನಲ್ ಮಾಡಿ ನನ್ನ ಒಂದು ಬಿಸ್ನೆಸ್ಗೆ ನಾನು ಯೂಸ್ ಮಾಡಲಿಕ್ಕೆ ಮಾಡಿರುವಂಥದ್ದು ಸೊ ಈ ರೀತಿಯಾಗಿ ನಾನು ಥೌಸಂಡ್ ಥೌಸಂಡ್ ಥೌಸಂಡ್ಸ್ ಆಫ್ ಪೀಪಲ್ಸ್ ಒಟ್ಟಿಗೆ ಜೋಡಿಯಾಗಿದ್ದೀನಿ ಇವತ್ತು ಲಕ್ಷಾಂತರ ಜನರು ಕೂಡೋದ್ರಲ್ಲಿ ಡೌಟ್ ಇಲ್ಲ ಯಾಕಂದ್ರೆ ಮೋರ್ ದ್ಯಾನ್ ಸಿಕ್ಸ್ ಲ್ಯಾಕ್ಗಿಂತಲೂ ಜನ ಇವತ್ತು ಯೂಟ್ಯೂಬಲ್ಲಿ ನನ್ನ ವೀಡಿಯೋಗಳನ್ನು ಹಳೆ ವಿಡಿಯೋಗಳನ್ನ ಹಿಂದಿ ವೀಡಿಯೋಗಳನ್ನೆಲ್ಲ ಅಬ್ಸರ್ವ್ ಮಾಡಿದ್ದು ಎಲ್ಲ ಕ್ಯಾಲ್ಕುಲೇಟ್ ಮಾಡಿದರೆ ಸಾಕಷ್ಟು ಜನ ಕನೆಕ್ಟ್ ಆಗ್ತಾ ಇದ್ದಾರೆ ಇವಾಗ ಇನ್ನೂ ಸ್ಪೀಡ್ ಆಗಿದೆ ಬಿಕಾಸ್ ಆಫ್ ದಿ ಆನ್ಲೈನ್ ಸೊ ನಿಮಗೆ ಒಂದು ರಿಕ್ವೆಸ್ಟ್ ಏನಂತಂದ್ರೆ ನೀವು ಎಲ್ಲೇ ಇರಿ ಧೈರ್ಯವಾಗಿರಿ ಹೇಗೆ ಇರಿ ಆರೋಗ್ಯಕರವಾಗಿರಿ ಅತಿ ಮುಖ್ಯ ಇವತ್ತು ಎಂಬಿಷಿಯಸ್ ನೀವು ಹಳ್ಳಿಯಲ್ಲಿದ್ದೀರ ಹಳ್ಳಿ ಬಗ್ಗೆಯೇ ಅಲ್ಲಿನೇ ವಿಚಾರ ಮಾಡ್ತಾ ಅಲ್ಲಿದೇ ಕಲ್ಚರು ಅಲ್ಲಿನೇ ಡೆವಲಪ್ ಮಾಡ್ತೀನಿ ಅದೇ ಮಾಡ್ತೀನಿ ಅನ್ನೋದನ್ನು ಸ್ವಲ್ಪ ಬದಲಾವಣೆ ಮಾಡಿ ದೂರದೃಷ್ಟಿಯಿಡಿ ದೇಶ ವಿದೇಶದ ಒಂದು ಬಿಸ್ನೆಸ್ಗಳ ಬಗ್ಗೆ ನೀವು ಫೋಕಸ್ ಮಾಡಿ ಇವತ್ತು ಯಾರೇ ಒಬ್ಬರು ಒಂದು ಹೋಲ್ಸೇಲ್ ಬಿಸ್ನೆಸ್ ಮಾಡಲಿಕ್ಕೆ ತರಕಾರಿನೇ ಆಗಲಿ ಏನೇ ಮಾಡಲಿಕ್ಕೆ ಆಗಲಿ ಊರು ಬಿಟ್ಟು ಹೊರಗಡೆ ಹೋಗಿರೋದು ನೀವು ಕಂಡಿರ್ತೀರ ಅವರು ಮುಂದೆ ಬಂದಿರೋದನ್ನು ನೀವು ಕಂಡಿರ್ತೀರ ನಗರಗಳಲ್ಲಿ ವಾಸಿಯಾಗಿರೋದನ್ನು ನೀವು ಕಂಡಿರ್ತೀರಾ ರಾಜ್ಯ ಬಿಟ್ಟು ಪರ ರಾಜ್ಯಕ್ಕೆ ಹೋಗಿರ್ತಾನೆ ಅಲ್ಲಿ ಇನ್ನೂ ಅವನಿಗೆ ಬೆನ್ನತ್ತಿರುತ್ತೆ ಯಾಕಂತಂದ್ರೆ ನಾನು ಯಾತಕ್ಕೆ ಬಂದಿದ್ದೀನಪ್ಪ ಅರಿವಿರುತ್ತೆ ಇನ್ನೂ ದೇಶ ಬಿಟ್ಟು ವಿದೇಶಕ್ಕೆ ಹೋಗಿರ್ತಾನೆ ಅಲ್ಲಿ ಇನ್ನೂ ಹೆಚ್ಚು ಅರಿವಿರುತ್ತೆ ನನ್ನ ತಾಯಿ ನಾಡು ನನ್ನ ದೇಶ ಬಿಟ್ಟು ನಾನು ಬಂದಿದ್ದೀನಿ ಈ ಒಂದು ಬೇರೆ ಕಡೆ ನಾನು ಹ್ಯಾ ಬದುಕಬೇಕು ನಾನು ಹೇಗೆ ದುಡಿಬೇಕು ನಾನು ಎಷ್ಟು ದುಡಿಬೇಕು ಅನ್ನೋದನ್ನು ಚಾಚು ಕಟ್ಟದೆ ಆತನಲ್ಲಿ ಅರಿವಿರುತ್ತೆ ಈಗ ನಾವು ಒಂದೇ ಕಡೆ ಅಲ್ಲೇ ಉಳಿದುಕೊಂಡು ನಾವು ಇದನ್ನು ಮಾಡ್ತಾ ಅಲ್ಲೇನೇ ನಾವು ಕೊಡ್ತೀವಿಪ್ಪ ಅಂತಂದರೆ ಕಷ್ಟ ಓಕೆ ಅದಕ್ಕೆ ಇವತ್ತು ನಾವು ನಾಡನ್ನು ಬದಲಾಯಿಸಿ ತವಿ ಉದ್ಯೋಗಕ್ಕೆ ತಕ್ಕಾಗಿ ಇವತ್ತು ನಾನು ಹೇಳಿರೋ ಒಂದು ಎಕ್ಸಾಂಪಲನ್ನು ತಲೆಯಲ್ಲಿಟ್ಕೊಳ್ಳಿ ನೀವು ಆ ಒಂದು ಡಿಸ್ಪ್ಲೇ ಮಾಡಿ ಕಂಪ್ನಿಯ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅಂತ ನಿಮಗಿಂದ ಒಂದು ಐವತ್ತು ಕಿಲೋಮೀಟ್ರ್ ದೂರದಲ್ಲಿ ಯಾವುದೋ ಒಂದು ತಾಲೂಕಲ್ಲಿಯೋ ಯಾವುದೇ ಒಂದು ದೊಡ್ಡ ಊರಲ್ಲಿಯೋ ಎಲ್ಲೇ ಮಾಡಿದರೂ ರೆಸ್ಪಾನ್ಸ್ ಇದೆ ನಿಮಗೆ ಪರ್ ಡೇ ಇನ್ಕಮ್ ದೊರೆಯುವಂಥ ಚಾನ್ಸಸ್ಗಳು ಇದರಲ್ಲಿ ಸಾಕಷ್ಟಿದೆ ಪ್ರತಿ ಯುವಕ ಯುವತಿ ಯಾಕೆ ಹೇಳ್ತೀನಿಪ್ಪ ಅಂತಂದ್ರೆ ಧಾರವಾಡ ಯೂನಿವರ್ಸಿಟಿಯಲ್ಲಿ ಬಿ ಎಸ್ ಸಿ ಅಗ್ರಿ ಮುಗಿಸಿ ಬಂದಂಥ ಹುಡುಗಿಯರು ಇಬ್ಬಿಬ್ರು ಹುಡುಗಿಯರು ಇಬ್ಬಿಬ್ರು ಹುಡುಗಿಯರು ಒಂದು ಪೆಸ್ಟಿಸೈಡ್ ಬಗ್ಗೆ ಅಂತಂದರೆ ಕರ್ಷಿ ರಿಲೇಟೆಡ್ ಹೊಲಗಳಿಗೆ ಹೋಗಿ ಮಾಹಿತಿ ಕೊಡ್ತಾ ಇದ್ರು ಇದರಲ್ಲಿ ಇದಿದೆ ಇದರಲ್ಲಿ ಇದಿದೆ ಇದಿದೆ ಇಷ್ಟು ಹೊಡಿಬೇಕು ಇಷ್ಟು ಹೊಡಿಬೇಕು ಸಾಕಷ್ಟು ಪರಿಣಿತ ರೈತರು ಅಲ್ಲಿದ್ದರು ಪರಿಣಿತ ರೈತಪ್ಪ ಅಂತಂದ್ರೆ ಮೂವತ್ತ್ನಾಲ್ವತ್ತರ್ಷದಿಂದ ಎಲ್ಲವನ್ನು ಉಪಯೋಗ ಮಾಡಿರುವಂಥ ಜ್ಞಾನವೂ ಆತನಿಗಿದೆ ಆತನ ಕೆಲವು ಪ್ರಶ್ನೆಗೆ ಅವರ ಹತ್ತಿರ ಉತ್ತರನೇ ಬರ್ತಾ ಇಲ್ಲ ಅವನು ಕೇಳೋದೊಂದು ಇವರು ಹೇಳೋದೊಂದು ಅವನು ಕನ್ಫ್ಯೂಷನ್ ಇವರು ಕನ್ಫ್ಯೂಷನ್ ಸೊ ಆ ಥರ ಈ ಸಬ್ಜೆಕ್ಟ್ ಅಲ್ಲ ಅವಾಗ ಅವರಿಗೆ ನಾನು ಕೇಳಿದ್ದೇನೆ ಈ ಕಂಪ್ನಿ ಆಯಿತು ಈ ಕಂಪ್ನಿದ ಪ್ರಾಡಕ್ಟ್ ಬಗ್ಗೆ ನೀವಾಗ ಹಾಗೆ ಮೆಡಿಕಲ್ ರಿಪ್ರೆಸೆಂಟೇಟಿವ್ಗಳು ಡಾಕ್ಟರ್ಗೆ ಹೇಳ್ತಾರೆ ಆ ಥರ ಹೇಳಿ ಕೆಲಸ ಮಾಡ್ತಾರೆ ಅವ್ನಕ್ಕೆ ಪೇಮೆಂಟ್ ಎಷ್ಟಿದೆ ಸರ್ ನಮಗೆ ಫಿಫ್ಟೀನ್ ತೌಸಂಡ್ ರುಪೀಸ್ ಇದೆ ಬಸ್ ಚಾರ್ಜು ಎಲ್ಲ ಇದರಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು ನಮಗೆ ಪ್ರತಿದಿನ ಒಂದು ನಾಲ್ಕರಿಂದ ಐದು ಊರುಗಳನ್ನು ನಾವು ಇದು ಮಾಡಿ ರೈತರ ಸಿಗ್ನೇಚರ್ ತಗೊಂಡು ಅವ್ರ ಹೆಸರು ಬರ್ಕೊಂಡು ಅವ್ರ ನಂಬರ್ ತಗೊಂಡು ಕೊಡಬೇಕಾಗತ್ತೆ ಕಂಪ್ನಿಗೆ ಅಂತ ಹೇಳಿದರು ನೋಡಿ ಇವತ್ತೊಂದು ಬಿ ಎಸ್ ಸಿ ಪದವಿ ಕಲಿತವರು ಹುಡುಗಿಯರು ಇಂಥ ಒಂದು ಪ್ರೈವೇಟ್ ಕಂಪ್ನಿಗಳಲ್ಲಿ ಹೋಗ್ತಾ ಇದ್ದಾರೆ ಇಂಥ ಒಂದು ವರ್ಕ್ ಮಾಡ್ತಾ ಇದ್ದಾರೆ ಅದು ಪೆಸ್ಟಿಸೈಡ್ ಬಗ್ಗೆ ಓಕೆ ಸೋ ನಿಮ್ಗೆ ಹೇಳೋದೇನಂತಂದರೆ ಇವತ್ತು ವಿದ್ಯಾರ್ಥಿಗಳು ಕಾಲೇಜಿಂದ ಹೊರಗಡೆ ಪಾಸೌಟ್ ಆಗಿ ಅವ್ರಿಗೆ ಬರ್ತಾನೆ ಇದ್ದಾರೆ ಬರ್ತಾನೆ ಇದ್ದಾರೆ ಬರ್ತಾನೆ ಇದ್ದಾರೆ ಜನ್ರೇಷನ್ ಬೆಳೀತಾ ಇದೆ ಪ್ರತಿ ವರ್ಷ ಮೂರುವರೆ ಕೋಟಿಗಿಂತಲೂ ಹೆಚ್ಚು ಮಕ್ಕಳು ಭಾರತದಲ್ಲಿ ಹುಟ್ಟುತ್ತಾರೆ ಬೆಳೀತಾರೆ ಎಲ್ಲರೂ ಶಾಲೆ ಕಲಿತಾರೆ ಇವತ್ತಿನ ಕಾಲದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಲಿಟ್ರೇಸಿ ಬರ್ತಾ ಇದೆ ಭಾರತದಲ್ಲಿ ಪ್ರತಿ ವರ್ಷ ಎರಡು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಭೂಮಿ ಕಡಿಮೆ ಆಗ್ತಾ ಇರುತ್ತೆ ಭಾರತದಲ್ಲಿ ಉಳುವ ಭೂಮಿ ಅದಂತಿ ತಮಗೆ ಗೊತ್ತೇ ಇದೆ ರೋಡ್ ಮಾಡ್ತಾರೆ ಬ್ರಿಡ್ಜ್ ಮಾಡ್ತಾರೆ ಫ್ಯಾಕ್ಟ್ರಿ ಕಟ್ತಾರೆ ಮನೆ ಕಟ್ತಾರೆ ಪ್ರತಿ ಹಳ್ಳಿಯಲ್ಲಿ ನೋಡಿ ಹೊಲದಲ್ಲೇ ಮನೆ ಕಟ್ತಿರ್ತಾನೆ ಹತ್ತು ವರ್ಷ ಬಿಟ್ಟು ಹೋಗಕ್ಕೆ ನೋಡಿದರೆ ಎಲ್ಲ ಹೊಲಗಳಲ್ಲಿ ರೋಡ್ ಹಚ್ಚಿ ಮನೆಗಳೇ ಬಿಲ್ಡಿಂಗೇ ಬಿಲ್ಡಿಂಗ್ ಬಿಲ್ಡಿಂಗ್ ಒಂಥಲ ಕಟ್ಟಿದರೆ ಮುಗಿತು ಇದೇ ರೀತಿ ನಾನು ಸಿಕ್ಕಾಪಟ್ಟೆ ನೋಡಿಬಿಟ್ಟಿದ್ದೀನಿ ಬಾಂಬೆ ಟು ಗುಜರಾತ್ ಒಂದು ಕಾಲದಲ್ಲಿ ಹೋಗ್ತಿದ್ದೆ ನೈಂಟಿ ಫೈವ್ ನೈಂಟಿ ಸಿಕ್ಸಲ್ಲಿ ಎರಡೂ ಕಡೆ ಪೇರು ಗಿಡದ ಭಾಗ ಬಾಳಿ ಗಿಡ ಎಂಥದ್ದು ಸುಂದರ ತಂಗಾಳಿಯಲ್ಲಿ ಹೋಗ್ತಾ ಇರಬೇಕಪ್ಪ ಟ್ರೈನಲ್ಲಿ ಅಂತಂದರೆ ನೋಡ್ತಾ ಇರ್ತಿದ್ದೆ ಎಷ್ಟು ಚೆನ್ನಾಗಿದೆ ಕಣಿ ಇವಾಗ ಹೋದರೆ ಗೋಡೆಗಳೇ ಫ್ಯಾಕ್ಟ್ರಿಗಳು ಎರಡೂ ಕಡೆಯಿಂದ ಹಿಡಿದು ಗುಜರಾತ್ ಮೊಟ್ಟುವರೆಗೆ ಬಿಲ್ಡಿಂಗ್ 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 ಎಲ್ಲೋ ಒಂದು ಗುದ್ದಿನೇ ಹೋಗ್ತಾ ಇದೀವಿ ಪಾಹವನ್ನು ಪರಿಸ್ಥಿತಿ ಆ ಕ ಟ್ರೈನಲ್ಲಿ ಕೂತಾಗ ಗೊತ್ತಾಗುತ್ತೆ ನಾನೇನು ನೋಡಿದೆ ನಾನೇನು ನೋಡ್ತಾ ಇದ್ದೀನಿ ಅಂತ ಈ ರೀತಿ ಸರ್ವೆ ಮಾಡಿದರೆ ಮೋರ್ ದ್ಯಾನ್ ಟೂ ತೌಸಂಡ್ ಸ್ಕ್ವೇರ್ ಕಿಲೋಮೀಟರ್ ಉಳುವ ಭೂಮಿ ನಮ್ಮ ಭಾರತ ದೇಶದಲ್ಲಿ ಕಡಿಮೆ ಆಗುತ್ತೆ ಪ್ರತಿ ವರ್ಷ ಹತ್ತು ಮಾರಿಷಿಯಸ್ ದೇಶಗಳಷ್ಟು ಜನಸಂಖ್ಯೆ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗುತ್ತದೆ ಕಾರಣಗಳು ತುಂಬ ಇದೆ ಭಾರತದಲ್ಲಿ ಇಷ್ಟೊಂದು ಜನಸಂಖ್ಯೆ ಯಾಕೆ ಇರತ್ತಪ್ಪ ಜಗತ್ತಿನಲ್ಲಿ ಹೈ ಸ್ಪೀಡ್ ಅಂತಂದರೆ ಕ್ಯಾನ್ಸರ್ಗಳು ತುಂಬ ಬರುತ್ತೆ ಯಾಕಂದರೆ ಯಾವುದಕ್ಕೊಂದು ಋತು ಅಂತ ಇರುತ್ತೆ ತಮಗೆ ಗೊತ್ತಿದೆ ಋತು ಅಂತಂದರೆ ಏನು ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ಇನ್ನೊಂದು ಕಾಲ ವಸಂತ ಕಾಲ ವಸಂತ ಕಾಲ ಓಕೆ ಇದೇನು ಬರುತ್ತೋ ಇಲ್ಲಿ ಮನುಷ್ಯನ ಶಾರೀರಿಕವಾಗಿ ಪ್ರಾಣಿಗಳಲ್ಲಿ ಕೂಡ ಎಲ್ಲ ಪಶು ಪಕ್ಷಿಗಳಲ್ಲಿ ಕೂಡ ಈಗ ಋತುವಾನಗಳು ಬದಲಾದ ಹಾಗೆ ಮನುಷ್ಯನಲ್ಲಿ ಉತ್ಪತ್ತಿ ಅದು ಏನಂತಾರೆ ಹುಟ್ಟತೆ ಓಕೆ ಸೊ ಇದೇ ಎಲ್ಲ ದೇಶದಲ್ಲಿ ಇಲ್ಲ ಹಾಗೆ ನೋಡಿದರೆ ಏಳೆಂಟು ಋತುಗಳಿದೆ ಅವುಗಳನ್ನೆಲ್ಲ ನಾವು ಹಿಡಿಯಲ್ಲ ಈಗ ಕೆಲವೊಂದು ದೇಶಗಳಲ್ಲಿ ಬರೀ ಬಿಸಿಲು ಹನ್ನೆರಡು ತಿಂಗಳು ಬಿಸಿಲು ಮಳೆನೇ ಕಂಡಿರಲ್ಲ ಎಕ್ಸಾಂಪಲ್ ದುಬೈ ಹೇಳ್ತೀನಿ ಏನೋ ಅಪ್ಪು ತಪ್ಪು ಒಂದಿಟ್ಟು ಮಳೆ ಬಿತ್ತಪ್ಪ ಅಂದ್ರೆ ಮುಗಿತು ಮುಳುಗಿ ಹೋಗ್ಬೇಕಾದ್ರು ಅದು ಒಂದಿಟ್ಟು ಏನೋ ಆಗಿರುತ್ತೆ ಎಲ್ಲ ಮಷಿನ್ ಹಚ್ಚಿ ನೀರನ್ನು ತಗೋ ಸಮುದ್ರಕ್ಕೆ ಹಾಕಬೇಕು ಅವರು ಆಮೇಲೆ ಮಳೆ ನೋಡಲಿಕ್ಕೆ ಬಾಂಬೆ ಅಂತ ಸಿಟಿಯಲ್ಲಿ ಹೈಟೆಡ್ ಒಂದು ಹೋಟೆಲ್ನಲ್ಲಿ ಕುತ್ಕೊಂಡು ನೀರು ಬೀಳೋದನ್ನು ನೋಡ್ತಾ ಅವರು ಹೀಗೆ ಆಕಾಶದಿಂದ ನೀರು ಬೀಳತ್ತಾ ಅದನ್ನು ನೋಡ್ಲಿಕ್ಕೆ ಬರ್ತಾರ ಅವರು ಇಂಥ ದೇಶಗಳುಂಟು ನೆಕ್ಸ್ಟ್ ಕೋಲ್ಡ್ ಕಂಟ್ರಿ ಕೋಲ್ಡ್ ಅಂದರೆ ಗೊತ್ತಲ್ಲ ಏನು ಆಗಲ್ಲ ಫ್ರಿಜ್ ಇದ್ದಂಗೆ ಮೈನಸ್ ಡಿಗ್ರಿ ಹನ್ನೆರಡು ತಿಂಗಳು ಇನ್ನು ಕೆಲವು ದೇಶ ಇದೆ ಹನ್ನೆರಡು ತಿಂಗಳು ಮಳೆನೇ ಮಳೆ ಇನ್ನು ಕೆಲವು ದೇಶ ಇದೆ ಎರಡು ಋತು ಬರುತ್ತೆ ಮೂರನೇದು ಬರೋದೇ ಇಲ್ಲ ಈ ರೀತಿಯಾಗಿ ಬಹಳಷ್ಟು ರಾಷ್ಟ್ರಗಳಿದೆ ಭೂಮಿ ಮೇಲೆ ಅದೇ ಭಾರತ ಗ್ರೇಟ್ ಅನ್ನೋಕ್ಕೆ ಕಾರಣ ಏನಂತಂದ್ರೆ ಏನು ಬೇಕಾದರೂ ಬೆಳಿಬಹುದು ಎಷ್ಟು ಬೇಕಾದ್ರೂ ಜನಸಂಖ್ಯೆನ ಉತ್ಪತ್ತಿ ಮಾಡಬಹುದು ಸರ್ಕಾರ ಸ್ವಲ್ಪ ಅಂದರೂ ಕೂಡ ಈಗ ನಾವು ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರೋರು ನಾವೇ ಚೈನಾ ಅಲ್ಲ ಅದು ತಲೆಯಲ್ಲಿರಲಿ ಯಾಕಪ್ಪ ಅಂತಂದ್ರೆ ಭಾರತದಾಗ ಹುಟ್ಟಿದ ಭಾರತೀಯನಿಂದ ಆಗಲಿ ಭಾರತದಲ್ಲಿ ಆಗಲಿ ಹುಟ್ಟಿದಾನಪ್ಪ ಅಂದ್ರೆ ಅದು ಭಾರತಕ್ಕೆ ಸಂಬಂಧಪಟ್ಟದ್ದು ಯಾಕೆ ಹೇಳೋದಪ್ಪ ಅಂತಂದ್ರೆ ಚೈನೀಸು ವಿದೇಶಗಳಲ್ಲಿ ಇಲ್ಲ ಕೆಲಸಕ್ಕೆ ಆಗಲಿ ಅಥವಾ ಏನೇ ಆಗಲಿ ಹೆಚ್ಚಿಗೆ ಎಲ್ಲಿ ಇಲ್ಲ ಭಾರತದಲ್ಲಿ ಚೈನಾದವ್ರನ್ನ ಹುಡುಕ್ಲಿಕ್ಕೆ ಹೋದ್ರೆ ಸಿಗೋಲ್ಲ ಅವ್ರು ಚೈನಾ ಥರ ಕಾಣ್ತಾರೆ ಅವರು ನೇಪಾಳೀಸ ಬೆಂಗಾಲೀಸ ಟಿಬೆಟಿಯನ ಅವ್ರೊಂದು ಸ್ವಲ್ಪ ಕಣ್ಣು ಆ ಥರ ಕಾಣ್ತವೆ ಬಟ್ ಅವರು ಚೈನೀಸ್ ಅಲ್ಲ ಒರಿಜಿನಲ್ಲಿ ಭಾರತೀಯರು ಅಮೆರಿಕಾದಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಇದ್ದಾರೆ ಬರೀ ಏನಪ್ಪ ಅಲ್ಲಿ ಗ್ರೀನ್ ಕಾರ್ಡ್ ತೊಗೊಂಡಿರ್ತಾರೆ ಅಷ್ಟೇ ಅಂದರೆ ನಮ್ಮ ಆಧಾರ್ ಕಾರ್ಡ್ ಇದ್ದಾಗೆ ಅವ್ರದ್ದು ಗ್ರೀನ್ ಕಾರ್ಡ್ ಆ ದೇಶವಾಸಿ ಆದವನು ಆದರೆ ಪ್ರತಿ ನಾಲ್ಕನೇಯ ಮುಖ ಭಾರತೀಯದ್ದು ಅಮೇರಿಕಾದಲ್ಲಿ ಕೆನಡಾದಲ್ಲಿ ಮೂವತ್ತ ಮೂರು ಪರ್ಸೆಂಟು ಆಸ್ಟ್ರೇಲಿಯಾದಲ್ಲಿ ಇಷ್ಟು ಯುರೋಪ್ದಲ್ಲಿ ಇಷ್ಟ ಸಿಂಗಾಪುರದಲ್ಲಿ ಇಷ್ಟ ಇಡೀ ಅದನ್ನು ಬಿಟ್ಟು ಆಧಾರ್ ಕಾರ್ಡ್ ಲಿಂಕ್ದಲ್ಲಿ ಇರೋದು ಇಷ್ಟು ಅಂತಿದೆ ಇವಾಗ ಏನು ಅವ್ರನ್ನ ಕೌಂಟ್ ಮಾಡಿಬಿಟ್ರೆ ಕರೆಕ್ಟಾಗಿ ಎರಡು ನೂರು ಕೋಟಿ ಮ್ಯಾಲ ಒಂದಿಷ್ಟು ಇದು ಚಿಲ್ಲರ್ ಆಗ್ತದೆ ಭಾರತದ ಜನಸಂಖ್ಯೆ ಭಾರತೀಯರ ಜನಸಂಖ್ಯೆ ಭಾರತದ ಇರೋದು ಬಿಡಿ ಈಗ ಮೂರುವರೆ ಕೋಟಿ ಜನಸಂಖ್ಯೆ ಹುಟ್ಟತ್ತಪ್ಪ ಭಾರತದಲ್ಲಿ ಅಂತಂದರೆ ಅವ್ರದ್ದು ಎಲ್ಲ ರೆಸ್ಪಾನ್ಸಿಬಿಲಿಟಿ ಯಾರದು ಉದ್ಯೋಗ ಶಿಕ್ಷಣ ಅವ್ರ ಇಡೀ ಜೀವನ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇದು ದೊಡ್ಡ ಮಾರ್ಕೆಟ್ ಭಾರತದಂಥ ಮಾರ್ಕೆಟ್ ಭೂಮಿ ಮೇಲೆ ಎಲ್ಲೂ ಇಲ್ಲ ಅದಕ್ಕೆ ಎಲ್ಲ ಜಗತ್ತಿನ ಕಂಪನಿಗಳು ಭಾರತದಲ್ಲಿ ತಮ್ಮ ಉತ್ಪಾದನೆಗಳನ್ನು ಮಾಡಿ ಮಾರ್ತಾರೆ ಇವತ್ತು ಹಳ್ಳಿಯಲ್ಲಿ ಕೂಡ ಆತನೊಂದು ಪೇಸ್ಟ್ ಹರಿಯಾಗಿದ್ದು ಉಪಯೋಗ ಮಾಡಿದಪ್ಪ ಅಂದ್ರೆ ಅಂದರೆ ಹೋಗುತ್ತೆ ಒಂದು ಒಂದು ಈಟ ಹಳ್ಳಿ ಹೆಚ್ಚಿದನು ಬ್ರಷ್ ಕೈಯಲ್ಲಿ ತಗೊಂಡಂದ್ರೆ ದುಡ್ಡು ಅಮೆರಿಕಕ್ಕೆ ಹೋಗುತ್ತೆ ಸಾಬನ ತಗೊಂಡು ಬಾಡಿಗೆ ಹೆಚ್ಚಿದೆ ಅಂದ್ರೆ ಪಾರಾಯಣಕ್ಕೆ ಹೋಯ್ತು ಅಮೌಂಟ್ ಶ್ಯಾಂಪು ಅರ್ದ ತಲೆಗೆ ಹಾಕಂದ್ರೆ ದುಡ್ಡು ಹೋಯ್ತು ದೇಶಕ್ಕೆ ವಿಚಾರ ಮಾಡಿ ಎಲ್ಲಿ ಇರೋರು ಕೂಡ ಸೋಪು ಶ್ಯಾಂಪು ಇದನ್ನೆಲ್ಲ ಉಪಯೋಗ ಮಾಡ್ತಾನೆ ಇರ್ತಾರೆ ಆ ಹೆಣ್ಣು ಹುಡುಗರು ಇನ್ನೂ ಬೇರೆ ಬೇರೆ ಉಪಯೋಗ ಮಾಡ್ತಾರೆ ಈ ರೀತಿಯಾಗಿ ನಮ್ಮ ಇಡೀ ರಾಷ್ಟ್ರದಿಂದ ದುಡ್ಡು ಎಲ್ಲ ಹೋಗ್ತಾ ಯಾಕಪ್ಪ ಅವರು ಇಲ್ಲಿ ಬಂದರು ಇವತ್ತು ಅವರು ಕುಂಕುಮದ ಅಡ್ವರ್ಟೈಝಿಂದ ಹಿಡ್ಕೊಂಡು ಲಿಫ್ಟಿಕ್ ಹಿಡ್ಕೊಂಡು ಬಂದರು ಐಶ್ವರ್ಯ ರಾಯಣ್ಣ ತಗೊಂಡ್ರು ಮಿಸ್ ವರ್ಲ್ಡ್ ಅವಳು ಹಾಂ ಇಂಥದ್ದನ್ನು ಸೋಪ್ ಯೂಸ್ ಮಾಡ್ತಾಳೆ ಇಂಥದ್ದು ಯೂಸ್ ಮಾಡ್ತಾರೆ ಅಂತ ಅವಳ ಅಡ್ವರ್ಟೈಸ್ ಮಾಡಿ ಅವ್ರ ಪ್ರಾಡಕ್ಟನ್ನು ದೇಶದಲ್ಲಿ ಮಾರ್ಲಿಕ್ಕೆ ಹಚ್ಚಿದ್ರು ಯಾಕಂದ್ರೆ ನಮ್ಮ ದೇಶದಲ್ಲಿ ಲಿಫ್ಟಿಕ್ ಹಚ್ಚೋದು ರಾಮಾಯಣ ಯಾರು ಅವರಿಗೆ ಒಳ್ಳೆ ರೆಸ್ಪೆಕ್ಟೇ ಇರ್ತಿರಲಿಲ್ಲ ಲಿಫ್ಟಿಗೆ ಹಚ್ಕೊಳ್ಳೋದು ಇವತ್ತು ಕಾಲೇಜ್ಗೆ ಹೋಗುವಂಥ ಹುಡುಗಿಯರು ಅವ್ರ ಎಲ್ಲೆಲ್ಲ ನೋಡಿದರೆ ಯಾವುದೇ ಫಂಕ್ಷನ್ ನಲ್ಲಿ ನೋಡಿದ್ರೆ ನೈಂಟಿ ಪರ್ಸೆಂಟ್ ಎಲ್ಲರೂ ಆ ಮೇಕಪ್ ಅಲ್ಲೇ ಇರ್ತಾರೆ ಏನೋ ಅದು ಕಾಡಿಗೆಯಿಂದ ಹಿಡ್ಕೊಂಡು ಎಲ್ಲ ವಿದೇಶ ಕಂಪ್ನಿನೇ ಹೊರದೆ ಇದನ್ನು ಅಡ್ವರ್ಟೈಸ್ಮೆಂಟ್ ಮಾಡಲಿಕ್ಕೆ ಈ ಒಂದು ವಿಶ್ವ ಸುಂದರಿಗಳನ್ನೆಲ್ಲ ತಗೊಂಡು ಅಡ್ವರ್ಟೈಸ್ ಮಾಡಿ ಅವರು ಪ್ರಾಜೆಕ್ಟ್ ಹಾಕಿದರು ಅದು ಎಷ್ಟು ಕೋಟಿಯಲ್ಲಿ ಹೋಗ್ತದೆ ಗೊತ್ತಾ ಅನ್ಲಿಮಿಟೆಡ್ ದುಡ್ಡು ಅದು ಅಂದರೆ ಭಾರತದ ಜನಸಂಖ್ಯೆ ಇದೆ ಮನುಷ್ಯನಿದ್ದಾನಪ್ಪ ಅಂತಂದರೆ ಆತನಿಂದ ಇನ್ಕಮನ್ನು ತಗೊಳಕ್ಕೆ ಅವ್ರು ಎಲ್ಲ ಥರ ಅಡ್ವರ್ಟೈಸ್ಮೆಂಟು ಎಲ್ಲ ಫಿಲಮ್ ಸ್ಟಾರು ಎಲ್ಲರೂ ಉಪಯೋಗ ಮಾಡ್ತಾರೆ ಸಾಫ್ಟ್ ಡ್ರಿಂಕು ಕೋಲ್ಡ್ ಡ್ರಿಂಕು ಎಲ್ಲ ಹಳ್ಳಿ ಹಳ್ಳಿಯಲ್ಲಿ ಹೋಗ್ರಿ ಸಾಫ್ಟ್ ಡ್ರಿಂಕ್ ಕುಡಿಯೋದು ಏನು ಎಲ್ಲ ಕಡೆ ಫ್ರಿಜ್ ಇಡ್ತಾ ಇದ್ದಾರೆ ಹಳ್ಳಿಯಲ್ಲಿ ಸಾಫ್ಟ್ ಡ್ರಿಂಕ್ ಒಂದು ಬೂಚು ಹೊಡೆದು ಬಿಟ್ಟರೆ ಅಮೆರಿಕಾಗೆ ಹೋಯ್ತು ದುಡ್ಡು ಹಳ್ಳಿಯಿಂದ ಕಿಶಯಿಂದ ದುಡ್ಡು ಅಲ್ಲಿಗೆ ಹೋಯ್ತು ಯಾರು ಲೆಕ್ಕ ಹಾಕೋಲ್ಲ ನಾವು ಅದು ಭಾರತದ ಟ್ರೈಮ್ ಅದಕ್ಕೋಸ್ಕರ ನಾವು ನಮ್ಮ ದೇಶದಲ್ಲಿ ನಮ್ಮದೇ ಆದಂಥ ಒಂದು ಆರೋಗ್ಯದ ಪುರೀತ ಈ ಒಂದು ಆರ್ಟಿಕಲ್ ನಾನು ನಿಮಗೆ ಆ್ಯಡನ್ನು ತೋರಿಸಿದೆ ಅಲ್ಲ ಇದು ಟೈಮ್ಸ್ ಆಫ್ ಇಂಡಿಯಾದ ಈ ಒಂದು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಈಗ ಏನು ಆ್ಯಡ್ ಬಂದಿದೆ ಮೋಸ್ಟ್ಲಿ ನಾನು ತೋರಿಸಿದ್ದೀನೋ ಇಲ್ಲೋ ಡೌಟು ಮೋಸ್ಟ್ಲಿ ನಿನ್ನೆ ವಿಡಿಯೋದಲ್ಲಿರ್ಬೋದು ಈಗ ಇದನ್ನು ನೋಡ್ತಾ ಇದ್ದೀರಾ ಇದು ಟೈಮ್ಸ್ ಆಫ್ ಇಂಡಿಯಾ ಆಲ್ ಎಡಿಷನ್ ಅಡ್ವರ್ಟೈಸ್ಮೆಂಟ್ ಈ ಥರ ಕಾಸ್ಟ್ ಬಂದ್ಬಿಟ್ಟು ಕೊಟ್ಟೆ ಅಂತ ರೂಪಾಯಿ ಇದರಲ್ಲಿ ಸ್ಟಾರ್ಗಳಿಗೆ ಕೋಟಿ ಕೋಟಿ ರೂಪಾಯಿ ಕೊಟ್ಟಿರ್ತಾರೆ ಆ್ಯಡ್ ಮಾಡಲಿಕ್ಕೆ ಇದರಲ್ಲಿ ಏನು ಬರ್ತಾರಪ್ಪ ಮ್ಯಾನ್ಕಾಯ್ ಕಂಪನಿ ನಿಮ್ಗೆ ಗೊತ್ತಿರ್ಬೋದು ಕ್ವಾಂಡಮ್ ಮ್ಯಾನುಫ್ಯಾಕ್ಚರ್ ಕಂಪ್ನಿಯೇ ಮ್ಯಾನ್ಕಾಯಿಂಡ ಇದು ಹೆಲ್ತ್ ಓಕೆ ಇದ್ರಲ್ಲಿ ಬರ್ದಿದ್ದಾರೆ ಹೆಲ್ತ್ ಓಕೆ ಟ್ಯಾಬ್ಲೆಟ್ಸ್ ಇಲ್ಲೇನು ಬರ್ತಾರಪ್ಪ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಆಫ್ ಇಂಪ್ರೂವ್ಡ್ ಇಮ್ಯುನಿಟಿ ಆ್ಯಂಡ್ ಎನರ್ಜಿ ಹಾಂ ಅಂತಂದರೆ ನೀವು ಮುನ್ನೂರ ಅರವತ್ತೈದು ದಿನ ಇದನ್ನು ಟ್ಯಾಬ್ಲೆಟ್ ಇರಬೇಕು ಕೊರೋನಾ ಬಂದಿದೆಯಲ್ಲ ಈ ಕೊರೋನಾಗೋಸ್ಕರ ಇವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ಅಡ್ವರ್ಟೈಸ್ಮೆಂಟ್ ಮಾಡಿ ಟ್ಯಾಬ್ಲೆಟ್ಗಳನ್ನು ನೀವು ಫಾರ್ಮಾದಲ್ಲಿ ಅಂದರೆ ಮೆಡಿಕಲ್ ಶಾಪಿಗೆ ಹೋಗಿ ತಗೊಂಡು ತಿನ್ನಬೇಕು ಈ ಥರ ಬೆಲೆ ಏನು ಕಡಿಮೆ ಇರಲ್ಲ ಇಡೀ ಕುಟುಂಬ ತಿನ್ಬೇಕಪ್ಪ ಅಂತಂದರೆ ಏನಪ್ಪ ಎಸ್ ಐ ಮೀನ್ ಅದರಲ್ಲಿ ಇರುವಂಥದ್ದೆಲ್ಲವೂ ನಮ್ಮದ್ರಲ್ಲಿ ತುಂಬಿಬಿಟ್ಟಿದೆ ಮಶ್ರೂಮ್ನಲ್ಲಿ ಓಕೆ ನೋ ಪ್ರಾಬ್ಲಮ್ ಸಿ ಎನಿ ಯಾವ್ ನೀವು ಈ ಒಂದು ಆನ್ಲೈನ್ ಟ್ರೈನಿಂಗನ್ನು ಅಟೆಂಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ತುಂಬ ನಾನು ಮಾತಾಡಿದ್ದಕ್ಕೆ ಕ್ಷಮಿಸಿ ಯಾಕೆಂತಂದರೆ ಮನಸ್ಸಿನ ಆಳದ ಮಾತು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ ಇದೇನೇ ನಾನು ಹಿಂದಿಯಲ್ಲೇ ಆಗಲಿ ಇಂಗ್ಲೀಷಲ್ಲಾಗಲಿ ಮರಾಠಿಯಾಗಲಿ ಬೇರೆ ಭಾಷೆಗಳಲ್ಲಿ ಇಷ್ಟೊತ್ತು ಮಾತಾಡ್ಲಿಕ್ಕೆ ಹೋಗಲ್ಲ ಬಿಸ್ನೆಸ್ ಬಿಟ್ಟು ಏನು ಮಾತಾಡೋಲ್ಲ ಬಟ್ ನಮ್ಮತನ ತಮ್ತನ ಅನ್ನೋದೊಂದು ಇದ್ದೇ ಇರುತ್ತೆ ಯಾಕೆಂತಂದರೆ ಕನ್ನಡಿಗರು ಎಲ್ಲೇ ಇರಲಿ ಏನೇ ಇರಲಿ ಯಾಕೆಂದರೆ ಬೊಂಬೆ ನಗರದಲ್ಲಿ ಹೊರನಾಡ ಕನ್ನಡಿರ ಸಂಘದಲ್ಲಿ ಕೂಡ ನಾನು ಒಬ್ಬ ಮೆಂಬರ್ ಆಗಿ ಸಣ್ಣ ಟೂ ತೌಸಂಡದಿಂದ ಆ ಕೆಲಸ ಮಾಡಿರೋನಿದ್ದೀನಿ ಇವತ್ತು ಅಲ್ಲಿ ಹೊರ ನಮ್ಮ ಕರ್ನಾಟಕ ರಾಜ್ಯದಿಂದ ಬಂದಂಥ ಟ್ಯಾಲೆಂಟೆಡ್ ಎಲ್ಲ ಜನ ಆಲ್ಮೋಸ್ಟ್ ಆಲ್ ನನಗೆ ಕನೆಕ್ಟೆಡ್ ಆಗಿರೋದ್ರಿಂದ ಶಿಲ್ಪಾ ಶೆಟ್ಟಿ ಬಂದರು ಸುನೀಲ್ ಶೆಟ್ಟಿ ಬಂದ ದಯಾನಾಯಕ ಬಂದ ಇಂಥವರೆಲ್ಲರೂ ಅಚ್ಚುಮೆಚ್ಚಿನಿಂದಾಗಿ ನನಗೆ ಅತಿ ಚಿರಪರಿಚಿತರಾಗಿ ಆ ಒಂದು ಸಂಘದಲ್ಲಿ ಸೇರಿಕೊಂಡು ಸಾಕಷ್ಟು ಇನ್ನೂ ಜನ ಇದ್ದಾರೆ ಇಂಡಸ್ಟ್ರಿಯಲಿಸ್ಟ್ ಅವರು ಎಲ್ಲರೂ ಸೇರಿಕೊಂಡು ಒಂದು ಸಂಘ ಮಾಡ್ಕೊಂಡು ನಾವು ಕೆಲಸ ಮಾಡಿರುವಂಥವ್ರು ಬೆಲ್ ಮುಂಬೈ ಅಂತ ನಗರದಲ್ಲೂ ಕೂಡ ಒಂದು ಕನ್ನಡ ಪತ್ರಿಕೆ ಪ್ರಿಂಟ್ ಆಗುತ್ತೆ ಕರ್ನಾಟಕ ಮಲ್ಲ ಅದರ ಹೆಸರು ಅವರು ನಾವು ಸೇರಿಕೊಂಡು ಯಾಕಂದರೆ ನಂದು ತುಂಬ ಪತ್ರಿಕೆಯಲ್ಲಿ ಬರ್ತಿತ್ತು ಅದರಲ್ಲಿ ಕರ್ನಾಟಕ ಅಂತ ಬರಿತಿದ್ದೆ ಹೆಡ್ ಕ್ವಾರ್ಟರ್ ಬೆಲ್ಗಾಮ್ ಅಂತ ಆ ಕಾಲದಲ್ಲಿ ಇವಾಗೆಲ್ಲ ಹೆಡ್ ಕ್ವಾರ್ಟರ್ ಉಲ್ಟಾ ಬಾಂಬೆ ಆಗಿಬಿಡ್ತು ಹ್ಞೂ ನೋ ಪ್ರಾಬ್ಲಮ್ ಯಾಕಂದರೆ ಸ್ಟಾರ್ಟ್ ಮಾಡಿದ್ದು ಬೆಲ್ಗಾಮಿಂದ ಇವತ್ತು ಹೆಡ್ ಕ್ವಾರ್ಟರ್ ಬಂದಿರೋದು ಮುಂಬೈ ಹಾಗೆ ನಾನು ಕರ್ನಾಟಕ ಎರಡು ಸಾವಿರದ ಇಸ್ವಿಯಲ್ಲಿ ಮುಂಬೈದಲ್ಲಿ ಕನ್ನಡಿಗರ ಜನಸಂಖ್ಯೆ ಹನ್ನೊಂದು ಲಕ್ಷ ಮೇಲೆ ಚಿಲ್ಲರೆ ಇತ್ತು ಕನ್ನಡಿಗರು ಅಲ್ಲಿ ಸೆಟ್ಲ್ ಆಗಿರೋರು ಓಕೆ ಅಂತಂದರೆ ಅಲ್ಲಿರುವಂಥ ರೇಷನ್ ಕಾರ್ಡ್ ಹೊಂದಿರೋರು ಹನ್ನೊಂದು ಲಕ್ಷಕ್ಕೂ ಹೆಚ್ಚು ಜನ ಕನ್ನಡಿಗರು ಮುಂಬೈದಲ್ಲಿ ವಾಸವಾಗಿದ್ದಾರೆ ಅದಕ್ಕೆ ಇವತ್ತು ನಿಯರ್ಲಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚಿದ್ದಾರೆ ಸೊ ಕಡಿಮೆ ಇಲ್ಲ ಕನ್ನಡಿಗರು ಮುಂಬೈ ನಗರದಲ್ಲಿ ಅದೊಂದು ಇಂಟರ್ನ್ಯಾಷನಲ್ ನಗರವೇ ಸೊ ಭಾರತದಲ್ಲೇ ಇರುವಂಥದ್ದು ನಾವು ಎಲ್ಲರೂ ಸೇರಿ ಇವತ್ತು ಮುಂಬಯು ಅಹಮದಾಬಾದು ಯಾವುದು ಬೇರೆ ಅಲ್ಲ ದೆಲ್ಲಿ ಕೂಡ ನಮ್ಮಿಂದನೇ ನಡೀತಾ ಇರೋದು ಅಂತ ತಿಳ್ಕೊಳ್ಳಿ ಹಳ್ಳಿಯಿಂದನೇ ದೆಲ್ಲಿ ಹಾಂ ಅದಕ್ಕೋಸ್ಕರ ನಮ್ಮ ಇಡೀ ರಾಷ್ಟ್ರವೇ ನಮ್ಮದು ಪ್ರತಿಯೊಬ್ಬ ಭಾರತೀಯ ಪ್ರತಿಯೊಬ್ಬನ ಹಕ್ಕು ಇಡೀ ದೇಶದ ತುಂಬ ಇರುತ್ತೆ ನಾವು ಹಾಯಾಗಿ ನಮ್ಮ ಇಡೀ ದೇಶ ತುಂಬ ತಿರುಗಾಡಬಹುದು ನಮ್ಮ ಈ ಇಡೀ ರಸ್ತೆಗಳನ್ನು ರೈಲುಗಳನ್ನು ಪ್ಲೇನ್ಗಳನ್ನು ಉಪಯೋಗ ಮಾಡಬಹುದು ಯಾವುದೇ ನಿರ್ಬಂಧತೆಗಳು ಇರೋದಿಲ್ಲ ನಮ್ಮ ದೇಶದಲ್ಲಿ ಇದಕ್ಕೆ ಇಡೀ ರಾಷ್ಟ್ರವನ್ನೇ ನಮ್ಮದು ಎಲ್ಲರೂ ನಾವು ಒಂದು ಈಗ ನೂರ ಐವತ್ತು ಕೋಟಿ ಸಮೀಪಕ್ಕೆ ನಾವು ಇರುವಂಥ ಜನಸಂಖ್ಯೆಯನ್ನು ಹೊಂದಿರೋರು ಇಷ್ಟು ಜನರೊಟ್ಟಿಗೆ ನಾವು ಉದ್ಯೋಗ ಮಾಡಬೇಕು ಇಷ್ಟು ಜನರಿಗೆ ನಾನು ಪರಿಚಯಿಸ್ತಾ ಆಗಬೇಕು ಅನ್ನೋದನ್ನು ತಮ್ಮ ಸಂಕಲ್ಪದಲ್ಲಿ ಇಟ್ಕೊಂಡು ಪ್ರಯತ್ನ ಮಾಡಿದರೆ ಅಟ್ಲೀಸ್ಟ್ ಒಂದು ಸಾವಿರ ಎರಡು ಸಾವಿರ ಜನರಿಗೆ ಆದರೂ ಪರಿಚಯರಾದರೆ ಅದೊಂದು ಜೀವನದಲ್ಲಿ ಸಾರ್ಥಕತೆ ಅಂತ ನಾನು ಹೇಳ್ಕೊತೀನಿ ಪರಿಚಯ ಅದೇ ಅತಿ ಮುಖ್ಯ ಇವತ್ತು ನಾನು ಉತ್ತರಾಖಂಡ ಉತ್ತರಾಂಚಲ್ ಕರೀತಾರೆ ಒಳ್ಳೆ ಆಶ್ರಮಗಳು ನೀವು ಬಂದುಬಿಡಿ ಫ್ಲೈಟ್ ಟಿಕೆಟ್ ಕೊಡ್ತಾರೆ ಇಲ್ಲಿ ಇದ್ಬಿಡಿ ಫೀಸ್ ಕೊಡ್ತಾರೆ ಹ್ಞೂ ಅದೇ ರೀತಿ ತಾವು ಕೂಡ ತಮ್ಮದು ಆರ್ಗನೈಜೇಷನ್ ಇರುತ್ತೆ ಇಂದ ನಾಳೆ ತಮ್ಮಲ್ಲಿ ತಾವು ವಿಚಾರ ಮಾಡ್ತೀರೆ ಎಕ್ಸಾಂಪಲ್ ನನಗೆ ವಿ ಆರ್ ಎಲ್ ನಾವು ಆಫರ್ ಕೊಟ್ಟರು ನಾನು ಹುಬ್ಬಳ್ಳಿಯಲ್ಲಿ ಬಂದೆ ನಾನು ಆನಂದ್ ಸಿಂಗೇಶ್ ಅವರು ಅವ್ರು ತಮ್ಮ ಸ್ವಂತ ಕಾರಲ್ಲಿ ನಾನು ಕರ್ಕೊಂಡು ತಿರುಗಾಡ್ತಾ ಅತಿ ಪರಿಚಯ ಹುಬ್ಬಳ್ಳಿಯಲ್ಲಿ ನಾನು ಸ್ವಾತಿ ಹೋಟೆಲಲ್ಲಿ ಉಳ್ಕೊಂಡಿದ್ದೆ ಕನಿಷ್ಠ ಸಾಕಷ್ಟು ದಿನ ಎರಡು ಸಾವಿರದ ಆ್ಯಡ್ರಲ್ಲಿ ಅವ್ರ ಪತ್ರಿಕೆ ಆವಾಗಲೇ ವಿಜಯ ಕರ್ನಾಟಕ ಸ್ಟಾರ್ಟ್ ಆಗಿತ್ತು ಒಂದು ಆ್ಯಡ್ ಕೊಟ್ಟಿದ್ದೆ ಇವಾಗ ಅವರು ವಿಜಯವನ್ನ ಸ್ಟಾರ್ಟ್ ಮಾಡಿದ್ದಾರೆ ಒಂದು ದಿಗ್ವಿಜಯ ಅಂತ ಚಾನೆಲ್ ಮಾಡಿದರೆ ಅದಕ್ಕೆ ಆ್ಯಡ್ ಬಗ್ಗೆ ಕೆಲವೊಬ್ಬರು ಅವರು ಇವರು ಕಾಂಟ್ಯಾಕ್ಟ್ ಮಾಡಿದರು ಬಟ್ ಕರ್ನಾಟಕ ಆಗಿಲ್ಲ ಬಟ್ ಬರ್ತಾ ಇರ್ತೀನಿ ಬೆಲ್ಗಾಮ್ ಅವರಿಗೆ ಸೊ ಇವತ್ತು ಇಡೀ ಕರ್ನಾಟಕವನ್ನು ನಾವು ಮನಸ್ಸು ಮಾಡಿದರೆ ಹುಬ್ಳಿ ಬೆಂಗಳೂರು ಮೇನ್ ಸೆಂಟರ್ಗಳಲ್ಲಿ ನಾವು ಸ್ವಲ್ಪ ಆ್ಯಕ್ಟಿವ್ ಆಗಿ ವರ್ಕ್ ಮಾಡಿದರೆ ನಾನು ಬೆಂಗಳೂರಲ್ಲಿ ಒಂದು ಆಫೀಸ್ ಮಾಡಿಬಿಟ್ಟಿದ್ದೆ ಎರಡು ಸಾವಿರದ ಎರಡರಲ್ಲಿ ಓಪನಿಂಗ್ ಮಾಡಿ ಅಲ್ಲಿರೋರಿಗೆ ನಡೆಸಲಿಕ್ಕೆ ಕೊಟ್ಬಿಟ್ಟೆ ಅವರು ತಮ್ಮ ಹೆಸರು ಮೇಲೇ ಅದನ್ನು ನಡೆಸ್ಕೊಂಡು ಹೊಂದ್ಬಿಟ್ರು ಮಶ್ರೂಮ್ ಅವೇರ್ನೆಸ್ ಬೆಂಗಳೂರಲ್ಲಿ ಬಂದಿದೆ ಈಗ ಇಲ್ಲಂತಲ್ಲ ಸಿಗ್ತಾ ಇದೆ ಸೊ ಅದೇ ರೀತಿ ಇವತ್ತು ಹುಬ್ಳಿ ಬರುತ್ತೆ ಉತ್ತರ ಕರ್ನಾಟಕ ಜನರಿಗೆ ಸಾಕಷ್ಟು ರೈತರ ಕಷ್ಟ ನಷ್ಟಗಳನ್ನು ನಾವು ಪರಿಗಣಿಸಿಕೊಂಡು ಅವರಿಗೆ ಒಂದು ಆರ್ಥಿಕವಾಗಿ ಅವರ ಮನೆಯಲ್ಲಿ ಅವರೊಂದು ಉತ್ಪಾದನೆಯನ್ನು ಮಾಡಿ ಅವರು ಮುಂದುವರೆಗೆ ಈಗ ಎಕ್ಸಾಂಪಲ್ ನಾನು ಕೆಲವೊಂದಷ್ಟು ವಿಚಿತ್ರವಾದಂಥ ಕೆಲಸಗಳು ನನ್ನ ಕಣಕ್ಕೆ ಬಂತು ಅದನ್ನು ನಾನು ಯಾರ್ಯಾರಿಗೂ ಹೇಳ್ತಾ ಹೋಗ್ಬಿಟ್ಟೆ ಯಾಕಂತಂದರೆ ನನಗೇ ಎಲ್ಲ ಮಾಡಂದರೆ ಆಗೋಲ್ಲ ಇದು ಕೊರೋನಾ ಬಂದಿರೋದ್ರಿಂದ ಒಂದು ಮಾ ಇದು ಹ್ಯಾಂಡ್ ಬ್ಯಾಗ್ ಬರುತ್ತೆ ಇದು ನಮ್ಮಲ್ಲಿ ವಯರ್ನಿಂದ ಹೆಣಿತಾರ ಅಂಥದ್ದು ಅದು ಅವರಲ್ಲಿ ಗಾಳಿ ಆಡುತ್ತೆ ಯಾವುದೇ ವಸ್ತುವಿಗೆ ಅಂತಂದರೆ ಈಗ ಯಾವುದೇ ತರಕಾರಿ ನಾವು ತೊಗೊಂಡು ಇದ್ದೀವಿ ಯಾವ ವಸ್ತು ತೊಗೊಂಡು ಬರ್ತಾ ಇದ್ದೀವಪ್ಪ ಅಂತಂದರೆ ಆ ವಸ್ತುವಿನ ಮೂಲಕ ಕೊರೋನಾ ಬರುತ್ತೆ ಅಂತ ವೈರಸ್ ಬರುತ್ತೆ ಅಂತ ಒಂದು ಭ್ರಮೆ ಒಂದು ಆರ್ಟಿಕಲ್ಲು ಅವಾಗ ಅದರಲ್ಲಿ ಗಾಳಿನೇ ಆಡ್ತಾ ಇದ್ರೆ ಅದು ಗಾಳಿಯಲ್ಲಿದ್ದೇ ಹೋಗ್ಬಿಡತ್ತೆ ಆ ಬಾಸ್ಕೆಟಿಗೆ ಸಕಾಪಟ್ಟೆ ಡಿಮ್ಯಾಂಡು ಬಾಂಬೆ ಪುನಾದಲ್ಲಿ ಹ್ಮ್ ಆ ಬಾಸ್ಕೆಟ್ ನಮ್ಮಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಎಣಿತಾ ಇರೋದನ್ನ ಒಂದು ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಿ ಈಗ ಆ ಬಾಸ್ಕೆಟ್ ಎಷ್ಟು ಬೇಕಪ್ಪ ಅಂದ್ರೆ ಒಂದೊಂದು ದಿನಕ್ಕೆ ಲಕ್ಷ ಬ್ಯಾಗ್ ಯಾಕಂದ್ರೆ ಪ್ರತಿ ಮನೆಗೆ ಒಂದು ನಾಲ್ಕು ಬ್ಯಾಗ್ ಬೇಕಂತ ತಿಳ್ಕೊಂಡ್ಬಿಡಿ ಆ ರೀತಿಯಾಗಿ ಬ್ಯಾಗ್ಗಳಿಗೆ ಡಿಮ್ಯಾಂಡ್ ಅದು ಇಲ್ಲವೇ ಇಲ್ಲ ಮಾರ್ಕೆಟಲ್ಲಿ ಅದನ್ನು ಯಾರೂ ಮಾರ್ಕೆಟಲ್ಲಿ ಮಾರಲ್ಲ ಹಾಂ ಮಾರ್ತಾ ಇದ್ದಾನೆ ಒಂದು ಸೂಪರ್ ಬಜಾರದಲ್ಲಿ ಅವನು ಇಟ್ಟಿದ್ದಾನೆ ಲಿಮಿಟೆಡ್ ಅದರ ಬೆಲೆ ಬಂದ್ಬಿಟ್ಟು ಎರಡು ಸಾವಿರದ ಆರುನೂರು ರೂಪಾಯಿ ಒಂದು ಬ್ಯಾಗಿಗೆ ನಾನಂದೆ ಇದನ್ನು ಅದು ಶಾರ್ಟೇಜ್ ನಡೀತಾ ಇದೆ ಸರಿ ಎರಡಿದೆ ಅದು ಎರಡು ಆರ್ಡರ್ ಆಗಿದೆ ಫಿನಿಶ್ ಅಂದರೆ ಈ ಪರಿಸ್ಥಿತಿಯಲ್ಲಿ ಅದು ಹೆಣಿಕೆ ಮಾಡಿರುವಂಥ ಅಂದರೆ ಗಾಳಿ ಆಡುತ್ತೆ ಹಾಂ ಆ ಬ್ಯಾಗಲ್ಲಿ ಏನು ನಾವೆಲ್ಲ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗಲ್ಲಿ ತೊಗೊಂಡ್ಬಿಡ್ತೀವಿ ಅವೆಲ್ಲ ವೈರಸ್ ಹತ್ರಲ್ಲೇ ಒಳಗೆ ಉಳಿಯುತ್ತೆ ಈ ರೀತಿಯಾದಂಥ ಒಂದು ನಗುವಂಥ ವಿಷಯಗಳು ತುಂಬ ಬರುತ್ತೆ ಇವತ್ತು ಹಳೆಯದು ಹೊಸದಾಗಿ ಬರ್ತಾ ಇದೆ ಮಳೆ ಕಾಲದಲ್ಲಿ ನಾವೆಲ್ಲರೂ ಅಲ್ಲೇ ಹೋಗಲಿ ಎಲ್ಲೇ ಬರಲಿ ಮನೆಗೆ ಒಳಗಡೆ ಬರಬೇಕಾದ್ರೆ ಕಾಲು ತಳ್ಕೊಂಡು ಮನೆ ಒಳಗಡೆ ಇದ್ವಿ ಇವಾಗ ಬಾಂಬೆ ಪುನಾದಲ್ಲಿ ಈ ಪರಿಸ್ಥಿತಿ ಬಂದುಬಿಟ್ಟಿದೆ ಅಲ್ಲಿ ಅಂತ ಹೆಂಗೆ ಆಲ್ ಡ್ರೆಸ್ ಮೇಲೆ ಮನೆಯಲ್ಲಿ ಬಂದು ಸೀದಾ ಬೆಡ್ ಮೇಲೆ ಹಿಂಗೆ ದನ್ ಅಂತ ಮುಳ್ಕೊಳೋರು ಯಾಕಂದ್ರೆ ರಾತ್ರಿ ಲೇಟಾಗಿರುತ್ತೆ ಎಲ್ಲೆಲ್ಲೋ ತಿರ್ಗಡೆ ಬಂದು ಈಗ ಉಲ್ಟಾ ಆ ನಮ್ಮ ಹಳ್ಳಿದ ದಿನ ನೆನಪು ಬರುವಂಥದ್ದೆಗಿದೆ ಹೊರಗಡೆ ಬಕೆಟು ಟವಲ್ಲು ಚರಿಗೆ ಹ್ಞೂ ಹೊರಗಡೆ ಅದು ಕೆಳಗಡೆ ಅಂದರೆ ನಾವೆಲ್ಲ ಅಪಾರ್ಟ್ಮೆಂಟ್ನಲ್ಲಿರೋ ಕೆಳಗಡೆ ಹೋಗಿ ಅಲ್ಲಿನೇ ನಳ ಸ್ಟಾರ್ಟ್ ಇಟ್ಟಿರ್ತಾರೆ ಅಲ್ಲಿನೇ ಎಲ್ಲ ವಾಶ್ ಮಾಡಿಕೊಂಡು ಮನೆ ಹತ್ತೋದು ಮನೆ ಒಳಗಡೆ ಬರೋದು ಈ ಒಂದು ನಮ್ಮ ಸಂಸ್ಕೃತಿ ಇವತ್ತು ವಾಪಸ್ ಇದೆ ಸೊ ನಾವು ನೀವೆಲ್ಲ ಇವತ್ತಿನ ಈ ಕೊರೋನಾನ ಪಾಸಿಟಿವ್ ಆಗಿ ತಗೊಳ್ಳೋಣ ಇವತ್ತು ಟ್ರಾನ್ಸ್ಪೋರ್ಟೇಷನ್ ಇದೆ ಸಾಕಷ್ಟು ಕಡೆ ಅಂಗಡಿಗಳು ಬಂದಾಗ್ತಾಯಿದೆ ಮತ್ತೆ ಓಪನ್ ಆಗ್ತದೆ ಮತ್ತೆ ಬಂದಾಗುತ್ತೆ ಇದು ನಡೀತಾ ಇರುವಂಥ ಘಟನೆ ಆ ಥರ ಆಗಿಬಿಟ್ಟಿದೆ ಎಷ್ಟೋ ಫ್ಯಾಕ್ಟ್ರಿಗಳು ಇದೆ ವಾಪಸ್ಸು ಓಪನ್ ಆಗ್ತಾಯಿಲ್ಲ ಯಾಕೆಂದರೆ ಲಾಸ್ಟ್ ಇಯರಲ್ಲಿ ಕ್ಲೋಸ್ ಆಗಿರೋದು ಇನ್ನೂವರೆಗೂ ಓಪನ್ ಆಗಿರೋದು ಕೆಲವು ಜನ ನಮ್ಮ ನನ್ನ ಫ್ರೆಂಡ್ ಸರ್ಕಲಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಗಳು ಅವರಿಗೆಲ್ಲ ಮಶ್ರೂಮ್ ಕೊಡ್ತಿದ್ದೆ ನಾನು ಅದಕ್ಕೆ ಪರಿಚಯ ಆ ಹೋಟೆಲ್ಗಳು ಏನು ಬಂದ್ ಮಾಡಿದ್ರು ವರ್ಕರ್ ಏನು ಹೋದ್ರು ಹೋದವರು ಹೋಗೇಬಿಟ್ರು ವಾಪಸ್ಸು ಅವ್ರು ಬರಲಿಲ್ಲ ಆ ಹೋಟೆಲ್ ಓಪನ್ ಆಗಿಲ್ಲ ಈಗ ರಿನುವೇಶನ್ ಮಾಡಿದ್ದಪ್ಪ ಒಂದು ತಿಂಗಳ ಹಿಂದೆ ಕರೆಕ್ಟಾಗಿ ಎಲ್ಲ ರಿನಿವೇಶನ್ ಮಾಡಿ ಈಗ ಸರ್ ಸ್ಟಾರ್ಟ್ ಮಾಡ್ತಾ ಅಂತ ಪಟ್ಟಂತ ಲಾಕ್ಡೌನ್ ಅವರು ಬರೋರು ಇಲ್ಲ ಮತ್ತೆ ಲಾಕ್ಡೌನ್ ಬಂದಾಯಿತು ಸೊ ಇದು ನಗು ವಿಷಯ ಅಲ್ಲ ಬಟ್ ಆ ಥರ ಇದೆ ಇವತ್ತಿನ ಪರಿಸ್ಥಿತಿ ಯಾಕೆಂದರೆ ಈ ಮಹಾನಗರಗಳಲ್ಲಿ ನಾವು ನೋಡ್ತೀವಲ್ಲ ಅದು ನೀವು ಹಳ್ಳಿಯಲ್ಲಿ ನಾವು ಇರೋದು ಎಷ್ಟು ಕ್ಷೇಮಪ್ಪ ಅಂತಂದರೆ ಭಾಳ ರಾಜರಾಗಿ ಇವತ್ತು ಇದಾರಪ್ಪ ಅಂದ್ರೆ ಹಳ್ಳಿಯಲ್ಲಿ ನಗರದಲ್ಲಿ ಇದಾರಪ್ಪ ಅಂದ್ರೆ ನರಕದಲ್ಲಿ ದಯವಿಟ್ಟು ತಪ್ಪು ತಗೋಬೇಡಿ ಹಾಂ ಯಾಕಂದ್ರೆ ಅದು ನಾನು ಅನುಭವಿಸ್ತಾ ಇದ್ದೀನಿ ಅದಕ್ಕೆ ಸೊಸೈಟಿಯಿಂದ ಹೊರಗೆ ಹೋಗಕೂಡ್ದು ಯಾರೇ ಬಂದು ಬಳಗದವ್ರು ಮನೆಗೆ ಬರಕೂಡೋದು ಹಾಂ ಪಕ್ಕದ ಮನೆಗೆ ಹೋಗ ಕೊಡೋದು ಪಕ್ಕದವ್ರು ನಮ್ಮ ಮನೆಗೆ ಬರಕೂಡುದು ಹಾಂ ಮತ್ತೆ ಇನ್ನೇನಿದೆ ಹಾಂ ಬಸ್ ಹತ್ತ ಕೊಡೋದು ಟ್ರೈನ್ ಹತ್ತ ಕೊಡೋದು ಏರ್ಪೋರ್ಟಿಗೆ ಅಂದ್ರೆ ಅಂದರೆ ಇಲ್ಲಿರುವಂಥ ರಿಸ್ಟಿಂಕ್ಷನ್ಗಳನ್ನು ಹೇಳ್ತಾ ಇದ್ದೀನಿ ಮುದ್ದು ವಿದ್ಯಾರ್ಥಿಗಳು ಆಟ ಆಡಲಿಕ್ಕೆ ಕೆಳಗಡೆ ಹೋಗ ಕೊಡೋದು ಕ್ಯಾಮರಾಗಳನ್ನ ಕುಡಿಸಿರ್ತಾರೆ ಪೆನಾಲ್ಟಿ ಹಾಕ್ತಾರೆ ಒಂದು ಮಗು ಕೂಡ ನನ್ನ ಸೊಸೈಟಿಯಲ್ಲಿ ಕಣ್ಣಿಗೆ ಮಗುನೇ ಕಾಣಲಿಲ್ಲ ಮಕ್ಕಳನ್ನು ನೋಡ್ತಾನೇ ಇಲ್ಲ ಮುಂಜಾನೆಯಿಂದ ಸಂಜೆಯ ವಾತು ಸ್ಟಾರ್ಟ್ ಆಗಿದಪ್ಪ ಅಂದ್ರೆ ಮಕ್ಕಳು ಏನೇನೋ ಆಟ ಕ್ರಿಕೆಟು ಫುಟ್ಬಾಲ್ ವಾಲಿಬಾಲ್ ನಮ್ಮ ಇಡೀ ಸೊಸೈಟಿ ತುಂಬ ಮಕ್ಕಳನ್ನೇ ಮಕ್ಕಳನ್ನು ಮಕ್ಕಳನ್ನೇ ಮಕ್ಕಳನ್ನು ನೋಡಿರೋದು ಹುಡುಗ ಹುಡುಗಿಯರು ಆಡಿರೋದು ಇವತ್ತ ಮಕ್ಕಳು ಕಣ್ಣಿಗೆ ಒಂದು ಮಗು ಕಂಡಿಲ್ಲ ನನಗೆ ಎಲ್ಲಿ ಹೋದ್ರು ಬಸ್ ಹತ್ತಿ ಹೋಗ್ತಾ ಇರ್ತಾರೆ ಸ್ಕೂಲ್ ಬಸ್ ಬರ್ತಾ ಇರ್ತದೆ ಹೋಗ್ತಾ ಇರ್ತದೆ ಈ ಒಂದು ಘಟನೆ ಆ ಮಗು ಮತ್ತೊಂದು ಮಗು ನೋಡ್ತಾ ಇಲ್ಲ ಆಲೋಚನೆ ಮಾಡಿ ಆ ಮಕ್ಕಳು ಮಕ್ಕಳು ಕೂಡಿ ಆಟ ಆಡುವಾಗ ಎಂತ ಸ್ವರ್ಗದಲ್ಲಿ ಇರ್ತಾರೆ ಇವತ್ತು ಅವರನ್ನು ನರಕದಲ್ಲಿ ಹಾಕಿಬಿಟ್ಟಿದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ಅವರಿಗೆ ಒಂದು ಆನ್ಲೈನೇ ದೇವರು ಈ ಒಂದು ಆನ್ಲೈನ್ ಮೂಲಕ ಈ ಒಂದು ಜ್ಞಾನವನ್ನ ಮನೆಯಲ್ಲಿ ಕೂತ್ಕೊಂಡು ತಾವು ಹಂಚಿಕೊಂಡು ಇದನ್ನೂ ಕೂಡ ನಾವು ಪಾಸಿಟಿವ್ ಆಗಿ ಈಗ ನಾವು ಕೂತ್ಕೊಂಡು ಆಲೋಚನೆ ಮಾಡಲಿಕ್ಕೆ ನಮಗೆ ದೇವರು ಒಂದು ಸಮಯನ ಕೊಟ್ಟಿದ್ದಾರೆ ಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳಿ ಅದಕ್ಕೆ ನಮ್ಮ ಇಡೀ ರಾಷ್ಟ್ರಾದ್ಯಂತ ಇರುವಂಥ ಎಲ್ಲ ಕಷ್ಟ ನಷ್ಟ ಗಳಿಕೆ ನಾವು ಕೂಡ ಜವಾಬ್ದಾರರು ಯಾವುದೇ ಒಂದು ಕಾಯಿಲೆ ಆಗಲಿ ಯಾರಿಗೇ ಒಂದು ತೊಂದರೆ ಆಗಲಿ ಅದರ ಬಗ್ಗೆ ನಮಗೆ ಕಳಕಳಿ ಅನ್ನೋದು ಇದ್ದರೆ ನಮ್ಮ ಕಳಕಳಿ ಮೇಲಿರುವಂಥ ದೇವರಿಗೆ ಖಂಡಿತ ಇರುತ್ತೆ ಸೊ ಇವತ್ತಿನ ಪ್ರತಿ ಕ್ಷಣವನ್ನು ನಾವು ನಿರ್ಲಕ್ಷ್ಯ ಮಾಡದೆ ಪ್ರತಿ ಕ್ಷಣವನ್ನು ನಾವು ಉಪಯೋಗ ಮಾಡಿಕೋಬೇಕು ಆದಷ್ಟು ಈ ವಿಡಿಯೋದ ಲಿಂಕನ್ನು ತಮ್ಮ ಫ್ರೆಂಡ್ಸ್ಗಳಿಗೆ ತಾವು ಶೇರ್ ಮಾಡಿ ಓಕೆ ಸೊ ತಮ್ಮಲ್ಲಿ ಒಂದೊಂದು ಸಾಕಷ್ಟು ಮಠಾಧೀಶಿಯರು ದೀಶರು ಆಲೋಚನೆ ಮಾಡಿದವರು ನನಗೆ ಕರೀತಾರೆ ನೀವು ಇಲ್ಲಿ ಒಂದು ಸಣ್ಣ ಪಾರ್ ಮಾಡಿ ಒಂದು ಜನರಿಗೆ ಒಂದು ಜ್ಞಾನ ಕೊಡಿ ಅಂತ ಯಾಕೆಂದರೆ ಅವರಿಗೆ ಬರೀ ಆಶೀರ್ವಾದ ಮಾಡಿ ಸಾಕಾಗಿರುತ್ತೆ ಸಾಕಷ್ಟು ಸನ್ಯಾಸಿಗಳು ಸಾಕಷ್ಟು ಮಠಾಧೀಶರ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಹತ್ರ ಈ ಜ್ಞಾನ ಇದೆ ಅವರಿಗೆ ಆದಾಯ ಬೇಕು ಕೆಲಸ ಬೇಕು ಅದು ಮಾಡೆಲ್ ನೀವು ಇಲ್ಲಿ ಮಾಡಿ ಅಂತ ಅಂಥ ಒಂದು ಸಬ್ಜೆಕ್ಟ್ ಇದು ನಿಮ್ಮಲ್ಲಿ ಕೂಡ ಇದೆ ದೇವರ ಹತ್ರ ಹೋಗ್ತಿರ್ತಾರೆ ಯಾ ಏನೇನು ಬೆಡ್ಕೊಳ್ತಾಯಿದ್ದಾರೆ ಅವ್ರ ಮನಸ್ಸಲ್ಲಿ ಬೇಡ್ಕೊಳ್ತಾರೆ ಏನೋ ಪ್ರತಿಯೊಬ್ಬರು ಬೇರೆ ಬೇರೆ ಬೇಡಿಕೆಗಳನ್ನು ಬೇಡ್ಕೊಳ್ತಾ ಇರ್ತಾರೆ ಸೊ ಈ ಜ್ಞಾನವನ್ನೇ ನೀವು ಜಗತ್ತಿನಾದ್ಯಂತ ಕೊಟ್ಟದ್ದೇ ಆದರೆ ಇದಕ್ಕಿಂತಲೂ ದೊಡ್ಡ ವರ ಯಾವುದಿಲ್ಲ ಅಂತ ನನಗನ್ನಿಸುತ್ತೆ ಯಾಕಪ್ಪ ಅಂತಂದರೆ ಇವತ್ತು ಯಾರ ಮಶ್ರೂಮ್ಸನ್ನು ಬೆಳ್ಕೊಂಡು ಅದನ್ನು ಮಾರಿಕೊಂಡು ಅದರಲ್ಲಿ ಇನ್ಕಮ್ ತಗೊಂಡು ಅವ್ರು ಯಾವ ಖುಷಿಯಲ್ಲಿದ್ದಾರೆ ನಾನು ಅಲ್ಲಿ ಹೋದಾಗ ನನಗೆ ಗೊತ್ತಾಗೈತೆ ಆಂಧ್ರ ಪ್ರದೇಶದಲ್ಲಿ ನಾನೊಂದು ಪ್ರೋಗ್ರಾಮ್ ಮಾಡಿಬಿಟ್ಟು ಸಾಕಷ್ಟು ಜನ ಟ್ರೈನಿಂಗ್ ಕೊಟ್ಟರು ಅದರಲ್ಲಿ ಒಬ್ಬ ಆಲ್ಮೋಸ್ಟ್ ಎರಡು ಸಾವಿರದ ಐದು ಡೈನಾಮಿಕ್ ಪರ್ಸನಾಲಿಟಿ ದುಡಿತೀನಿ ಅನ್ನುವಂಥ ಹವ್ಯಾಸ ಆತನ ಸ್ವಂತ ಪೋಲ್ಟ್ರಿ ಶೆಡ್ಡು ಖಾಲಿ ಇತ್ತು ಬಂದಾಗಿತ್ತು ಒಳ್ಳೆ ಶೆಡ್ಡು ನಾನು ಇದೆ ಸರ್ ಕರ್ಕೊಂಡೋಗಿ ತೋರಿಸ್ತೀನಿ ಅಂದ ಹೋದೆ ಆತನೊಟ್ಟಿಗೆ ಅತಿ ಕಲ್ತವನಲ್ಲ ಟೆಂತ್ ಪಾಸು ಕರ್ಕೊಂಡು ಹೋದ ನೋಡಿದೆ ಒಳ್ಳೆ ಬ್ಯೂಟಿಫುಲ್ ಇದೆ ಎಲ್ಲ ಸಾಮಗ್ರಿ ಇದೆ ಓಕೆ ಎಲ್ಲ ಥರ ಅರೇಂಜ್ಮೆಂಟ್ ಇದೆ ಸ್ಟಾರ್ಟ್ ಮಾಡು ಇಷ್ಟೇ ಹೇಳಿ ಬಂದೆ ಕರೆಕ್ಟ್ ಒಂದು ವರ್ಷದ ನಂತರ ಹೋದರೆ ಅಲ್ಲಿ ಕನಿಷ್ಠ ಇಪ್ಪತ್ತು ಮೂರು ಜನ ಮಹಿಳೆಯರು ಅವರಿಗೆ ಕೊಡ್ಲಿ ಕೊಟ್ಟು ಕೂತ್ ಕೊಡಿಸಿದ್ದಾರೆ ಆ ಹುಲ್ಲನ್ನು ಕಟ್ ಮಾಡೋದು ಅದು ಇದು ಇಂಥದ್ದೆಲ್ಲ ಅದೆಲ್ಲ ನೆಸೆಸಿಟಿ ಇರಲ್ಲ ಬಟ್ ತನ್ನ ಆಲೋಚನೆ ಮೇಲೆ ಆ ಒಂದು ಹುಡುಗಿ ಒಂದು ಬಳ್ಳ ಕಟ್ ಮಾಡ್ಕೊಂಡು ಕೂತಿದ್ದಾಳೆ ಮೊದಲೇ ಅದು ಬಳ್ಳಿಗೆ ಬಟ್ಟೆ ಕಟ್ಕೊಂಡಿದ್ದು ಏನಾಯಿತು ಅಂತ ಕೇಳಿದ ಹುಡುಗಿ ಹೆಂಗೋ ಇನ್ನೂ ಅನ್ಮ್ಯಾರಿಡು ಒಂದು ಹತ್ತೊಂಬತ್ತು ಇಪ್ಪತ್ತು ವರ್ಷದ ಒಳಗಿನ ಹುಡುಗಿ ಹೆಂಗೆ ಹುಡುಗಿ ಆದರೆ ಈಗ ಸ್ವಲ್ಪ ಬ್ಯಾಕ್ ಇದು ಹಳ್ಳಿಗಳ ಹುಡುಗಿಯರು ಇರ್ತಾರೆ ಆ ಜನರು ವಯಸ್ಸಾದವರು ಅರವತ್ತು ಐವತ್ತು ಎಲ್ಲ ಥರ ಮಿಕ್ಸ್ ಒಂದು ಇಪ್ಪತ್ತ್ಮೂರು ಜನರಿಗೆ ಕೆಲಸ ಕೊಟ್ಟಿದ್ದಾರೆ ಎಲ್ಲರೂ ಕೆಲಸ ಮಾಡಿದೆ ಸರ್ ಬರ್ತಾ ಇದ್ದೀರಪ್ಪ ಇವತ್ತು ಕಾರ್ತು ಓದೇ ನಾನು ಹೋಗ್ಬೇಕಂದ್ರೆ ಇನ್ನೊಬ್ಬ ವ್ಯಕ್ತಿ ನನ್ನ ಒಟ್ಟಿಗಿದ್ದ ಇಬ್ಬರ ಜೊತೆಗೆ ಹೋದೀವಿ ಅಲ್ಲಿ ನೋಡಿದ್ದೀವಿ ಅವರೆಲ್ಲ ಕೊಡ್ಲಿಯಿಂದ ಹುಲ್ಲು ಕಟ್ ಮಾಡ್ಕೊಂಡು ನಾನು ಅವಾಗ ಅಡ್ವೈಸ್ ಮಾಡಿದೆ ಅಲ್ಲೋ ಇದು ಕಟ್ ಮಾಡೋ ಅವಶ್ಯಕತೆನೇ ಇಲ್ಲ ಹಾಗೆ ನೆನೆ ಇಟ್ಟು ತೆಗೆದು ಯೂಸ್ ಮಾಡುವು ನಂಬರ್ ಒನ್ ನಂಬರ್ ಟು ಇವರು ಮತ್ತೆ ಕೆಲಸ ಏನು ಕೊಡೋದಂದ ಹೌದು ಅದೊಂದಿದೆ ಬೇರೆ ಕೆಲಸ ಹಚ್ಚು ಅವರಿಗೆ ಈಗ ಒಂದು ಕಟ್ಟಿಂಗ್ ಮಷಿನ್ ಅಂತ ಇರುತ್ತೆ ಅಥವಾ ಒಂದು ಏಳಿಗೆ ಬರುತ್ತೆ ಅದರಲ್ಲಿ ಕಟ್ ಮಾಡಿಸ್ತು ನೋಡು ಹುಡುಗಿ ಬಳ್ಳ ನೋಡಿ ಕಟ್ಟಾಗಿರೋ ಬಳ್ಳು ಒಂದು ಬಳ್ಳು ಹೋಗಿದೆ ಅದು ನೋಡಿ ನನಗೆ ತುಂಬ ಇಷ್ಟ ನಾನು ಅವಳಿಗೆ ಒಂದು ಜೊತೆ ಬಟ್ಟೆನ ಮರುದಿನ ಅವನ ಕೈಯಲ್ಲಿ ಕೊಟ್ಟು ಕಳಿಸ್ತಾ ಹುಡುಗಿ ಒಂದು ಬಟ್ಟೆ ಕೊಡಿ ಅಟ್ಲೀಸ್ಟ್ ಗಿಫ್ಟ್ ಆದರೆ ಅವ್ರ ಮುಖದಲ್ಲಿ ಒಂದು ಖುಷಿ ಅಂತ ಇತ್ತು ನೋಡಿದಾಗ ದಿನಾಲೂ ನಮಗೆ ಕೆಲಸ ಸಿಗ್ತಾ ಇದೆ ದಿನಾಲೂ ನಮಗೆ ಸಂಬಳ ಸಿಗ್ತಾ ಇದೆ ನೋಡಿ ಅವ್ರ ಮನೆಯಲ್ಲಿ ಅವ್ರ ಮನೆ ನಡೀತಾ ಇದೆ ಅದೇ ರೀತಿಯಾಗಿ ನೀವು ನಾಲ್ಕು ಜನರಿಗೆ ಆಗಿ ಕೆಲಸ ಕೊಡ್ತೀನಿಪ್ಪ ಅಂತಂದ್ರೆ ನಿಮಗೆ ಆ ನಾಲ್ಕು ಕುಟುಂಬಗಳ ಪುಣ್ಯ ಯಾವತ್ತೂ ಇದ್ದೇ ಇರುತ್ತೆ ನಿಮಗೆ ಲಾಭ ಆಗಲೇ ಆಗದೆ ಇರಲಿ ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ ನಾಲ್ಕು ಜನರಿಗೆ ಇವತ್ತು ರೈತರು ಮಾಡ್ತಾ ಇರೋದು ದೊಡ್ಡ ರೈತರು ಏನು ಮಾಡ್ತಾರೆ ಕೂಲಿ ಅವ್ರನಿಗೆ ಕರ್ಕೊಂಡು ಹೋಗಿ ಕೆಲಸ ಮಾಡಿಸಿ ಅವ್ರ ಸಂಬಳ ಬಗ್ಗೆ ಅವ್ರ ಆಲೋಚನೆ ಮಾಡಿ ಅವ್ರ ಸಂಬಳ ಕೊಡ್ತಾಯಿರ್ತಾರೆ ಯಾಕಂದರೆ ಅವ್ರ ಪರಿಸ್ಥಿತಿಯನ್ನು ಅವ್ರು ಅರ್ಥ ಮಾಡ್ಕೊಂಡಿರ್ತಾರೆ ಇವತ್ತು ಅದಕ್ಕೆ ಮಾರಿ ಆ ಥರ ಲಾಭ ಬರಲಿ ಬರದೇ ಇರಲಿ ಕೂಡ ಆ ಥರ ನಡೆಸ್ತಾ ಇರ್ತಾರೆ ಯಾಕೆ ಲಾಭ ಆಗತ್ತೆ ಒಂದಿಲ್ಲ ಅಂದರೆ ಒಂದೊಂದು ಥರ ಆಗಿರುತ್ತೆ ಒಂದು ಥರ ಆಗೋಲ್ಲ ಬಟ್ ಅವರಿಗೆ ನಡ್ಸ್ಕೊಂಡು ಹೋಗ್ಬೇಕು ಯಾಕೆ ಅಂತಂದ್ರೆ ಅವ್ರು ಕೆಲಸ ಮಾಡಲಿ ಅಂತ ಇದು ನಮ್ಮ ದೇಶದ ಪರಂಪರಾಗತವಾಗಿ ಬಂದಿರುವಂಥ ಒಂದು ವಿಷಯ ಯಾಕೆ ನಾವು ರೈತರ ಕುಟುಂಬದಿಂದನೇ ಬಂದಿರೋದು ಒಕ್ಕಲುತನವನ್ನೇ ಮಾಡಿಕೊಂಡು ಅದರಲ್ಲೇ ಬೆಳೆಕೊಂಡು ಬಂದಿರೋವಂಥ ಒಂದು ಸಂಪ್ರದಾಯಸ್ಥರು ಅದಕ್ಕೋಸ್ಕರ ಇವತ್ತು ಕೂಡ ಇಡೀ ರಾಷ್ಟ್ರಾದ್ಯಂತ ವಿಶ್ವದಾದ್ಯಂತ ಸಾಕಷ್ಟು ವಿಶಿಷ್ಟವಾದಂಥ ಕೃಷಿಗಳನ್ನು ನಾನು ಕಣ್ಣಾರೆ ಕಾಣ್ತಾ ಇರ್ತೀನಿ ಎಕ್ಸಾಂಪಲ್ ಈಗ ಇಂಗ್ಲೀಷ್ ವೆಜಿಟೇಬಲ್ಗಳಲ್ಲೇ ಮೂವತ್ತಕ್ಕೂ ಹೆಚ್ಚು ಡಿಫ್ರೆಂಟ್ ವೆಜಿಟೇಬಲ್ಗಳು ಬರುತ್ತೆ ಎಲ್ಲ ಬರೀ ಎಕ್ಸ್ಪೋರ್ಟ್ ಆಗೋದು ಅದು ಅದನ್ನು ನೀವು ಕಣ್ಣಾರೆ ಎಂದು ನೋಡಿಲ್ಲ ಅಂದ್ರೆ ಅಡ್ಡಿ ಇಲ್ಲ ಎಲ್ಲವೂ ಅದಕ್ಕೊಂದು ಕ್ಲೈಮೆಟಿಕಲ್ ಕಂಡೀಷನ್ ಮೇಂಟೈನ್ ಮಾಡಿ ಅದನ್ನು ಮಣ್ಣಿಲ್ಲದೆ ಬೆಳೆಯುವಂಥ ತರಕಾರಿಗಳು ಸಾಕಷ್ಟು ಹೈಡ್ರೋಪೋನಿಕ್ ಪ್ರೊಸೆಸ್ ಅದು ಇದು ನಮ್ಮಲ್ಲಿ ಇನ್ನೂ ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗಿಲ್ಲ ಕಂಪ್ಯಾರಿಟಿವ್ ಟು ಇಸ್ರಾಯಲ್ ಥರ ನಾವು ಇಲ್ಲ ಸೊ ಎಣಿಯಾವು ಇವತ್ತು ಟೆಕ್ನಾಲಜಿಯನ್ನು ಎಲ್ಲರೂ ಅಳವ ಅಳವಡಿಸಿ ಸಾಕಷ್ಟು ಮುಂದೆ ಬರ್ತಾ ಇದ್ದಾರೆ ಬಟ್ ಪರ್ಸೆಂಟೇಜ್ ವೈಸ್ ಇನ್ನೂ ನಾವು ಸ್ಲೋ ಆಗಿದ್ದೀವಿ ಇವತ್ತು ನಮ್ಮ ದೇಶದಲ್ಲಿ ಇರುವಂಥ ಭೂಮಿಯನ್ನು ಕರೆಕ್ಟಾಗಿ ಯುಟಿಲೈಝೇಷನ್ ಮಾಡಿದ್ದೆ ಆದರೆ ಇಡೀ ಜಗತ್ತನ್ನು ಖರೀದಿ ಮಾಡುವಂಥ ಶಕ್ತಿ ನಮಗೆ ಇದೆ ಇಡೀ ಜಗತ್ತಿನ ವಸ್ತುಗಳನ್ನ ಖರೀದಿ ಮಾಡಿ ಉಪಯೋಗಿಸುವಂಥ ಶಕ್ತಿ ನಮಗಿದೆ ಇಡೀ ಜಗತ್ತಿನಲ್ಲಿ ಏನು ಬೆಳೀತಾರೋ ಒಳ್ಳೆಯದನ್ನು ತಗೊಂಡು ತಿನ್ನುವಂಥ ಶಕ್ತಿನೂ ನಮಗಿದೆ ಆದರೆ ನಮ್ಮಲ್ಲಿ ಆ ಸಿಸ್ಟಮ್ಮು ಕರೆಕ್ಟಾಗಿ ಇಂಪ್ಲಿಮೆಂಟ್ ಅಂತಾರಲ್ಲ ಅದು ಬಹಳ ವೀಕ್ ಇದೆ ಸೊ ಎನಿಯಾ ಮಶ್ರೂಮ್ ಇಸ್ ಆ ಕೀ ಫಾರ್ ದ್ಯಾಟ್ ಬಿಸ್ನೆಸ್ ನಾನು ಸಾಕಷ್ಟು ಲೇಖನಗಳನ್ನ ಬರಿತಾ ಇರ್ತೀನಿ ಪತ್ರಿಕೆಗಳಿಗೆ ಸೊ ನಾನು ಸಾಕಷ್ಟು ಇನ್ನೂ ಟೆಲಿಕಾಸ್ಟ್ ಟಿ ವಿ ಕನೆಕ್ಟ್ ಕನೆಕ್ಟಾಗಿ ಬರ್ತೀನಿ ತಮ್ಮಲ್ಲಿ ಇರುವಂಥ ಆರ್ಗನೈಜೇಷನ್ಗಳು ಸಾಕಷ್ಟು ಆರ್ಗನೈಜೇಷನ್ಗಳಿದೆ ನಾನೊಂದು ಸಾರಿ ಇದು ಧಾರವಾಡದಲ್ಲಿ ಎಚ್ ಡಿ ಎಮ್ ಸಿ ಅಂತ ಇದು ಧರ್ಮಸ್ಥಳ ಸಂಘದ ಅವ್ರು ಪ್ರೋಗ್ರಾಮ್ ಇಟ್ಟಿದ್ದರು ಬರೀ ಒಂದೂವರೆ ತಾಸು ನಾನು ಟ್ರೈನಿಂಗ್ ಕೊಟ್ಟು ಬಂದೆ ನಾನು ಯಾವುದೇ ಶುಲ್ಕ ತಗೊಳ್ಳಲಿಲ್ಲ ಯಾಕೆ ರೈತರೇ ಇದ್ದರು ಅಲ್ಲಿ ಅವರು ಈ ಕಟ್ ಮಾಡಿದ್ರು ಅಂದರೆ ಕೊಡಿಸಿದ್ರು ಅದೇ ರೀತಿ ಈಗ ಅಂಕೋಲ ಅಂತ ಕ ಕಾರವಾರ ಡಿಸ್ಟಲ್ಲಿ ಕರೆದಿದ್ದಾರೆ ಬಟ್ ನನಗೆ ಹೋಗ್ಲಿಕ್ಕೆ ಸಮಯ ಇಲ್ಲ ನಾನು ನಮ್ಮ ಫಾರ್ಮರ್ಸ್ಗಳೇ ಯಾರು ಪ್ರಿಪೇರ್ ಆಗ್ತಾರೋ ಅವರಿಗೆ ನಾನು ಚಾನ್ಸ್ ಕೊಟ್ಟುಬಿಡ್ತೀನಿ ಅಂತ ತಿಳ್ಕೊಳ್ಳಿ ಸೊ ಈಗ ಇಡೀ ನಮ್ಮ ಕರ್ನಾಟಕದಲ್ಲಿ ಈ ಒಂದು ಕೃಷಿಯಲ್ಲಿ ಕನಿಷ್ಠ ಒಂದು ಲಕ್ಷ ಜನ ಸೇರಬೇಕು ಮಾಡ್ತಾ ಇರಬೇಕು ಆ ಥರ ರೆಸ್ಟೋರೆಂಟ್ನಿಂದ ಹಿಡ್ಕೊಂಡು ಎಲ್ಲವೂ ಇಂಪ್ಲಿಮೆಂಟ್ ಆಗಬೇಕು ಮಹಾನಗರಗಳವರೆಗೆ ಇಂಥ ಒಂದು ಮಿಷನನ್ನು ತಮ್ಮೊಟ್ಟಿಗೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ತಮ್ಮ ಬೆಂಬಲ ತನಗೆ ತುಂಬ ಅವಶ್ಯವಿದೆ ಅಂತ ತಿಳ್ಕೊಳ್ಳಿ ತಮ್ಮಿಂದ ಹಂಬಲ್ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ ಯಾಕಪ್ಪ ಅಂತಂದರೆ ಗೋವಾದಂಥ ನಗರದಲ್ಲಿ ಪುಣೆ ಅಂಥ ನಗರಗಳಲ್ಲಿ ನಾನು ಕಣ್ಣಿಡಿದಿರ ಕಣ್ಣಾರಿಯಾಗಿ ಕಾಣ್ತಾ ಇರ್ತೀನಿ ಗೋವಾದಲ್ಲಿ ಮುಂಜಾನೆ ಎದ್ದ ತಕ್ಷಣ ತಾವು ನಗರಗಳಲ್ಲಿ ನೋಡುವುದು ಮಡಗಾಂ ಅಂತ ಒಂದು ಬರುತ್ತೆ ಮಾಪ್ಸ ಅಂತ ಒಂದು ಬರುತ್ತೆ ಬಸ್ ಸ್ಟ್ಯಾಂಡ್ ಹತ್ತಿರನೇ ಅಲ್ಲಿ ಕೆಲ್ಸಕ್ಕಂತ ಎಲ್ಲರೂ ತಮ್ಮಲ್ಲಿ ಕುರುಪಿ ಕೊಡ್ಲಿ ಏನಿದೆಯೋ ಅದು ಸನಿಖೆ ಗುದ್ಲಿ ಇಂಥದ್ನೆಲ್ಲ ಹಿಡ್ಕೊಂಡು ಬಂದು ಬಿಟ್ಟು ಎಲ್ಲ ಹಿಡ್ಕೊಂಡು ಬಂದು ನಿಂತು ಬಿಟ್ಟಿರ್ತಾರೆ ಯಾರು ಮಾಲಕರು ಅವ್ರಿಗೆ ಬೇಕಲ್ಲ ಎಷ್ಟು ಜನ ಬೇಕೋ ಅವ್ರವ್ರ ಗಾಡಿಯಲ್ಲಿ ಸೆಲೆಕ್ಟ್ ಮಾಡಿ ಅವರಿಗೆ ಗೌಂಡಿ ಕೆಲಸನೋ ಪೇಂಟಿಂಗ್ ಕೆಲಸನೋ ಏನು ಏನಿದೆಯೋ ಗಟ್ಟರೆ ಕೆಲಸನೋ ತಗೊಂಡು ಹೋಗಿಬಿಡ್ತಾರೆ ಗೊತ್ತಾಗಲ್ಲ ಆ ಕೆಲಸ ಮಾಡಲಿಕ್ಕೆ ಅಲ್ಲಿ ಹೋಗಿ ನಿಂತಿರ್ತಾರೆ ಎಲ್ಲೋ ಒಂದು ಶೆಡ್ ಹೊಡ್ಕೊಂಡು ಅಲ್ಲಿ ವಾಸಸ್ಥಾನ ಮಾಡಿರ್ತಾರೆ ಸಮ್ಮರ್ ಸೀಸನ್ನಲ್ಲಿ ಇಡೀ ಗೋವಾದಲ್ಲಿ ಕೆಲಸ ಮಾಡ್ತಾ ಇರೋದು ನಮ್ಮ ಕನ್ನಡಿಗರು ಓಕೆ ಸೊ ಹೊಟ್ಟೆಪಾಡಿಗೋಸ್ಕರ ಒಂದು ರಾಜ್ಯ ಬಿಟ್ಟು ಇನ್ನೊಂದು ರಾಜ್ಯಕ್ಕೆ ಹೋಗಿ ಅಲ್ಲಿ ವರ್ಕ್ ಮಾಡೋದು ಓಕೆ ಮಾಡಲಿ ಆದರೂ ಜೀವದ ಪರಿವೇ ಇಲ್ಲದೆ ವರ್ಕ್ ಮಾಡೋದು ಆರೋಗ್ಯವನ್ನು ಹಾಳು ಮಾಡ್ಕೊಂಡು ಬರೋದು ಇದು ತುಂಬ ನಡೀತಾ ಇರೋದು ತುಂಬ ಒಳ್ಳೆಯದಲ್ಲ ಅನ್ನೋದು ನನ್ನೊಂದು ಅಭಿಪ್ರಾಯ ಯಾಕೆಂತಂದರೆ ನಾನು ನೋಡಿದೆ ಒಬ್ಬ ಮನೆ ಮೇಲೆ ಹತ್ತಿದ್ದಾನೆ ಹಂಚಗಳು ಹಿಂಗೆ ಎಳೆದಿದೆ ಅದರ ಥರ ಮೇಲಿಂದ ನಾನು ಹಂಚುಗಳನ್ನು ಹೊಳಸ್ತಾ ಇದ್ದಾನೆ ಮಾಪ್ಸಾದಲ್ಲಿ ಬಸ್ ಸ್ಟ್ಯಾಂಡ್ ಹತ್ತಿರನೇ ಹನುಮಂತ ದೇವರ ಗುಡಿ ಇದೆ ದೊಡ್ಡದು ಅದರ ಪಕ್ಕದಲ್ಲಿನೇ ಸತ್ಯಾರ ಹೋಟೆಲ್ ಪಕ್ಕದಲ್ಲಿ ನೋಡ್ತಾ ಇದ್ದೆ ನಾನು ನೋಡಿ ಬರ್ತಾ ಬರ್ತಾಯಿದ್ದೆ ಒಂದು ಸ್ವಲ್ಪ ಏನಾದರೂ ಇದಾದರೆ ಅವನು ಅಲ್ಲಿಂದ ಕೆಳಗೆ ಬಿದ್ದರೆ ಕನಿಷ್ಠ ಇಲ್ಲ ಇಲ್ಲಂತಂದ್ರೂ ಒಂದು ಮೂರು ಫ್ಲೋರ್ ಮೇಲೆ ಇದೆ ಅದು ಹೈಟು ಅಷ್ಟರಿಂದ ಏನಾದರೂ ಬಿದ್ದರೆ ಆತನ ಇವತ್ತು ಭೂಮಿ ಮೇಲೆ ಆತನ ಶರೀರ ಆತನ ಮೇಲೆ ಅಂಥ ಒಂದು ಇದು ಒಂದು ಪೇಮೆಂಟ್ಗೋಸ್ಕರ ಆತು ಮಾಡ್ತಾ ಏನು ಕಟ್ಕೊಂಡಿಲ್ಲ ಏನು ಹಿಡ್ಕೊಂಡಿಲ್ಲ ಏನಿಲ್ಲ ಆತನ ತನ್ನ ಕಾನ್ಫಿಡೆನ್ಸ್ ಮೇಲೆ ವರ್ಕ್ ಮಾಡ್ತಾಯಿದ್ದಾನೆ ನನಗೆ ನೋಡಿ ಕಣ್ಣಿಗೆ ಕೆಟ್ಟ ಅಂದರೆ ಅಂಜಿಕೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಏನಪ್ಪ ಇದು ಧೈರ್ಯ ಒಂದು ಮಾಡ್ತಾ ಇದ್ದಾನೆ ಅಂದರೆ ಆತನಿಗೆ ಪ್ರಾಕ್ಟೀಸ್ ಇದೆ ಬಿಡಿ ನೋ ಪ್ರಾಬ್ಲಮ್ ಅದೇ ರೀತಿ ಪೇಂಟಿಂಗ್ ಮಾಡ್ತಾ ಇದ್ದಾರೆ ಗೋಡೆಗೆ ತುಂಬ ಹೈಟ್ ಮೇಲೆ ಹನ್ನೊಂದು ಫ್ಲೋರಿ ಬಿಲ್ಡಿಂಗ್ಗಳಿಗೆ ಅದು ಕಟ್ಟಿಗೆಯನ್ನು ಹಾಕ್ಕೊಂಡು ಪೇಂಟ್ ಮಾಡ್ತಾಯಿದ್ದಾರೆ ಆತನ ಸ್ಕಿಲ್ಲು ಬಟ್ ಏನೇ ಆದರೆ ಒಂದು ಕ್ಷಣದಲ್ಲಿ ಆತನ ಜೀವನ ಇಲ್ಲ ಅಂದರೆ ಜೀವನವನ್ನೇ ಒತ್ತೆ ಇಟ್ಕೊಂಡು ಕೂಡ ಅದನ್ನು ದುಡಿಲಿಕ್ಕೆ ಹೊರಗಡೆ ಹೋಗಿ ದುಡಿತಾ ಇರ್ತಾರೆ ನಾಟ್ ನೆಸಸರಿ ಅವರಿಗೆ ಅಲ್ಟಿಮೇಟ್ಲಿ ಬೇಕಾಗಿರೋದೇನೋ ಒಂದು ಕೆಲಸ ಇನ್ನೊಂದು ಆದಾಯ ಈ ಎರಡನ್ನು ನಾವು ಸೃಷ್ಟಿ ಮಾಡಲಿಕ್ಕೆ ಈ ಜೀವವನ್ನು ಒತ್ತೆ ಇಟ್ಟು ಮಾಡುವಂಥ ಅವಶ್ಯಕತೆ ಅಂತ ಇಲ್ಲ ಆದಮೇಲೆ ನಾವು ರಾತ್ರಿ ಹೇಗಲಿ ಯಾಕೆ ಇದರ ಬಗ್ಗೆ ಆಲೋಚನೆ ಮಾಡಿ ದುಡಿಬಾರದು ಅನ್ನೋದು ನನ್ನ ಮನಸ್ಸಿನ ಇಚ್ಛೆ ಸೊ ತಮ್ಮಲ್ಲಿ ತುಂಬ ರಿಕ್ವೆಸ್ಟ್ ನಾನು ಮಾಡ್ಕೊಳ್ತೀನಿ ದಯವಿಟ್ಟು ಇಡೀ ಕರ್ನಾಟಕದಾದ್ಯಂತ ಮಶ್ರೂಮ್ ಕೃಷಿಯಿಂದ ನೂರಾರು ಉದ್ಯೋಗಗಳುಂಟು ನೂರಾರು ಲಾಭಗಳುಂಟು ದಯವಿಟ್ಟು ಇದನ್ನು ಸ್ವೀಕಾರ ಮಾಡಿ ನಾನು ಹೇಳಿರೋದನ್ನು ಕರೆಕ್ಟಾಗಿ ಸ್ವಲ್ಪ ಫಲ ಮಾಡಿ ನೇರವಾಗಿ ನಾವು ಒಬ್ಬಳಿ ದೊಡ್ಡ ದೊಡ್ಡ ನಗರಗಳಲ್ಲಿ ಒಳ್ಳೆ ಒಳ್ಳೆ ಸಭಾಂಗಣಗಳು ಇಂದಲ್ಲ ನಾಳೆ ಓಪನ್ ಆಗುತ್ತೆ ಹೇಗೋ ಕಲ್ಯಾಣ ಮಂಟಪ ಅಲ್ಲಿ ಐವತ್ತು ನೂರು ಜನರಿಗೆ ಅವಕಾಶ ಇದೆ ಮೈದಾನಗಳಿದೆ ಎಲ್ಲೇ ನಾವು ಕೂಡಿಕೊಂಡು ಇದರ ಬಗ್ಗೆ ಒಂದು ಒಳ್ಳೆಯ ಎಕ್ಸಿಬಿಷನ್ ಥರ ಮಾಡಿಕೊಂಡು ಎಲ್ಲ ನಮ್ಮ ಕ ಜನರಿಗೆ ಆ ಥರ ಮಾಹಿತಿ ಶಿಬಿರಗಳನ್ನು ಇಟ್ಟು ಇದು ಮಾಡೋದು ನಾನು ಸಮೀಪದಲ್ಲಿನೇ ಒಂದು ಕೃಷಿ ಮೇಳ ಇದು ಯಾವುದು ಸಿರಿಧಾನ್ಯಗಳ ಮೇಳ ಬೆಳ್ಗಾಮದಲ್ಲೇ ಆರ್ಗನೈಸ್ ಮಾಡಿದೆ ನಾನು ಬಂದಿದ್ದು ಒಂದು ವಾರ ನೆನಪಿನಲ್ಲಿ ಇಟ್ಕೊಳ್ಳಿ ನನ್ನ ಈ ವಿಡಿಯೋಗಳನ್ನು ನೀವು ನೋಡ್ತಾ ಹೋಗಿ ನಿಮಗೆ ಕಂಡು ಬರುತ್ತೆ ಏನಪ್ಪ ಮಾಡಿದೆ ಅಂತಂದರೆ ಸಿರಿಧಾನ್ಯಗಳ ಮಹತ್ವ ನನಗೆ ಗೊತ್ತು ಸಿರಿಧಾನ್ಯಗಳಿಂದ ಬಾಯ್ ಪ್ರೊಡಕ್ಟ್ ಮಾಡ್ಬೋದು ಸಿರಿಧಾನ್ಯಗಳನ್ನು ನಾವು ಎಕ್ಸ್ಪೋರ್ಟ್ ಮಾಡ್ಬೋದು ವಿದೇಶದಲ್ಲಿ ಉಂಟು ಯಾಕೆಂದರೆ ಅದರಲ್ಲಿ ಇರುವಂಥ ಪ್ರೋಟೀನು ವಿಟಾಮಿನ್ನು ಮಿನರಲ್ಸು ವೆರಿ ಇಂಪಾರ್ಟೆಂಟ್ ಅದನ್ನು ನೋಡ್ತಾರೆ ಅವರು ರಾಗಿ ರಾಗಿ ತಿಂದವನಿಗೆ ರೋಗವಿಲ್ಲ ಜೋಳ ತಿಂದವನ ತೋಳದಂತೆ ಅಂತ ಎಂತೆಂಥ ಗಾದೆ ಮಾತುಗಳು ನಮ್ಮಲ್ಲಿ ಇದೆ ಆ ರಾಗಿಯಿಂದ ನಾನು ನೂಡಲ್ಸ್ ಅಂತ ನಮ್ಮಲ್ಲಿ ಚಾವಿಗೆ ಅಂತಲ್ಲ ದಪ್ಪ ಅದು ಅದರಲ್ಲಿ ಮಶ್ರೂಮ್ ಹಾಕಿ ಮಾಡಿದ್ದು ಫಸ್ಟ್ ಟೈಮ್ ಅದು ಒಂದು ದೊಡ್ಡ ಸರ್ಕಸ್ ಇದೆ ಅದನ್ನು ನಾನು ಶೇರ್ ಮಾಡ್ಕೊಳ್ಳಿಕ್ಕೆ ಹೋಗಲ್ಲ ತುಂಬ ಲಾಂಗ್ ಇದೆ ಅದನ್ನು ನಾನು ತುಂಬ ಹೈಯೆಸ್ಟ್ ಸೇಲ್ ಮಾಡೋದು ಅಂಥ ಒಂದು ಪ್ರಾಡಕ್ಟು ಮಶ್ರೂಮ್ ಸೂಪ್ ಅಂತ ಒಂದು ಪ್ರಾಡಕ್ಟು ಇದರಲ್ಲೆಲ್ಲ ಹೈಲಿ ನ್ಯೂಟ್ರಿಷಿಯಸ್ ಅದಕ್ಕೆ ನನಗೆ ಸಿರಿಧಾನ್ಯಗಳು ಬೇಕು ಸಿರಿಧಾನ್ಯ ಸಿಗೋದಿಲ್ಲಪ್ಪ ಕರ್ನಾಟಕಕ್ಕೆ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಇದನ್ನು ನಾನು ಅವರ ಆರ್ಗನೈಸೇಷನ್ ಮಾಡಿ ಅದ್ರ ಬಗ್ಗೆ ಒಂದು ಬುಕ್ ಪ್ರಿಂಟ್ ಆಯಿತು ಅದರಲ್ಲಿ ಆ ಸಿರಿಧಾನ್ಯದಿಂದ ಏನೇನು ಮಾಡಲಿಕ್ಕೆ ಸಾಧ್ಯಪ್ಪ ಅಂತ ರಿಸರ್ಚ್ ಸ್ಟಾರ್ಟ್ ಆಯಿತು ಇಡ್ಲಿ ಮಾಡ್ಬೋದು ದೋಸೆ ಮಾಡ್ಬೋದು ಸಾಕಷ್ಟು ಉಪ್ಪಿಟ್ಟು ಮಾಡ್ಬೋದು ಸಾಕಷ್ಟು ಸ್ಯಾವಿಗೆ ಮಾಡ್ಬೋದು ಸಾಕಷ್ಟು ಐಟಮ್ಗಳು ಬಂದುಬಿಡ್ತು ಇದು ಒಂದು ದೊಡ್ಡ ಉದ್ಯೋಗ ಅನ್ನಿಸ್ತು ಏನು ಸಿರಿಧಾನ್ಯಗಳನ್ನ ಬೆಳೀಲಿಕ್ಕೆ ಪ್ರೋತ್ಸಾಹ ಕೊಡಬೇಕು ಜನರಿಗೆ ಬೆಳೆಸಿ ಅದನ್ನು ತಗೋಬೇಕು ಸಾವಿ ಬರಗ ನವಣಿ ಊದಲು ಹಾಂ ಇವೆಲ್ಲ ಅಂತೀವಲ್ಲ ನಾವು ಹೇಳ್ತಾರ ಬರುತ್ತೆ ಇದು ಇವುದನ್ನೇ ನಾವು ಸ್ಟಡಿ ಮಾಡಿ ಅದ್ರ ಬಗ್ಗೆ ಎಲ್ಲ ನ್ಯೂಟ್ರಿಷನ್ ಎಲ್ಲ ಏನಿದೆ ಅಂತ ತಗೊಂಡು ಈ ಮಹಾನಗರದಲ್ಲಿ ಇದನ್ನು ಕೊಟ್ಟುಬಿಟ್ರಿ ಅಪ್ಪ ಈ ಒಂದು ಡಬ್ಬಾದಲ್ಲಿ ಬಿರೋ ಬೋರ್ ಮಿಠಾಯು ಬೂಸ್ಟು ಇವರೆಲ್ಲ ಅಡ್ವರ್ಟೈಸ್ಮೆಂಟ್ ಮಾಡಿ ಮಾರ್ತಾ ಇರೋದು ವಿದೇಶಕ್ಕೆ ಹಣ ಕಳಿಸ್ತಾ ಇರೋದು ಅದರಲ್ಲಿ ಏನೂ ಇಲ್ಲ ಇದ್ರ ಮುಂದೆ ಇದೊಂದು ಚಮಚೆ ಅದೊಂದು ಡಬ್ಬ ಈಕ್ವಲ್ ಅಪ್ಪ ಅಂತ ನಾನು ಕಂಡು ಬಂದ ಮೇಲೆ ನಾನು ಆಲೋಚನೆ ಬಿದ್ದೆ ಇದನ್ನು ಬಾಡಿ ಅಂತ ಹೇಳಿ ಒಂದು ಪ್ರೋಗ್ರಾಮ್ ನಾನು ಶೆಟ್ಟಿಗೆಲ್ಲ ಆರ್ಗನೈಸ್ ಮಾಡಿದೆ ಇನ್ವಿಟೇಷನ್ ಒಂದು ಪೇಂಪ್ಲೇಟಲ್ಲಿ ಬರೆದು ನಾನು ಕಳಿಸ್ಕೊಟ್ಟದ್ದು ಯಾರಿಗಪ್ಪ ಅಂದರೆ ಒಂದು ಅಲ್ಲಿರುವಂಥ ಪ್ರಮುಖರಿಗೆ ಯಾಕಂತಂದರೆ ಸಾಕಷ್ಟು ಜನ ನನ್ನ ಕರೆದು ನನಗೆ ನ್ಯಾಷನಲ್ ಅವಾರ್ಡ್ ರಾಷ್ಟ್ರ ಪ್ರಶಸ್ತಿಗಳು ಸಿಕ್ಕಾಗ ಪತ್ರಿಕೆಗಳ ಬಂದಾಗ ಸಣ್ಣ ಟೂ ತೌಸಂಡಲ್ಲಿ ನನಗೆ ಬೆಲ್ಗಾಮ್ಗೆ ಇನ್ವೈಟ್ ಮಾಡಿ ಬಾಂಬೆದಿಂದ ಅಲ್ಲಿ ನನಗೆ ಒಂದು ಹೋಟೆಲ್ನಲ್ಲಿ ಸತ್ಕಾರ ಸಮಾರಂಭವನ್ನು ಇಟ್ಕೊಂಡು ಸತ್ಕಾರವನ್ನು ಮಾಡಿರುವಂಥ ಸಾಕಷ್ಟು ಎಮ್ ಎಲ್ ಎ ಎಮ್ ಪಿ ಆಮೇಲೆ ಅಲಯನ್ಸ್ ಕ್ಲಬ್ಬು ಇವರೆಲ್ಲರೂ ಮತ್ತು ಆಮೇಲೆ ಜಡ್ಜಸ್ಗಳು ಸ್ವೀಕಾರ ಇದನ್ನು ಮಾಡಿರುವಂಥ ಒಂದು ಹೆಮ್ಮೆ ನನಗಿತ್ತು ಎಲ್ಲ ಪತ್ರಿಕೆಗಳಲ್ಲಿ ಬಂದಿತ್ತು ಅದಕ್ಕೆ ನೀವು ಏನೇ ಮಾಡಿ ಕನ್ನಡದಲ್ಲಿ ಕರ್ನಾಟಕಕ್ಕೋಸ್ಕರ ಏನು ಬೇಕಾದರೂ ಮಾಡಿ ಡೆವಲಪ್ಮೆಂಟ್ ಮಾಡಿ ಒಂದು ನಿಮ್ಮ ಜ್ಞಾನವನ್ನು ಉಪಯೋಗ ಮಾಡಿ ಅದಕ್ಕೆ ನಮ್ಮ ಎಲ್ಲ ಸಹಕಾರ್ಯ ಸಹಕಾರ ಎಲ್ಲವೂ ಇರುತ್ತದೆ ಅಂತ ಅವರು ಅವತ್ತು ಸ್ಟೇಜ್ ಮೇಲೆ ಮಾತಾಡಿದ್ರು ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮತ್ತೆ ಬೊಮ್ಮೆ ಬಂದ ಮೇಲೆ ಆ ಕಡೆ ಸಮಯ ಸಿಗ್ತಾನೆ ಇರಲಿಲ್ಲ ಸಾಕಷ್ಟು ಸಲ ಪ್ರಯತ್ನ ಮಾಡಿದೆ ಬಂದು ಬಂದು ನಾನು ಈ ಸಿರಿಧಾನ್ಯಗಳ ಮೇಳ ಒಂದು ಸಣ್ಣದಾಗಿ ಆರ್ಗನೈಜೇಷನ್ ಹಸಿರು ಕ್ರಾಂತಿ ಅಂತ ಪತ್ರಿಕೆ ಗ್ರೌಂಡ್ ಇದೆ ಚಿಕ್ಕದು ಅಲ್ಲೇ ಆರ್ಗನೈಸ್ ಮಾಡಿಬಿಟ್ಟೆ ಪತ್ರಿಕೆಯವರೊಂದು ಪ್ರಶ್ನೆ ಮಾಡಿಬಿಟ್ರು ನನಗೆ ಯಾರು ಬರೆದು ಕೊಟ್ಟೆ ಅವರು ಹೆದ್ರಿಗೆ ಸಾಯಂಕಾಲ ಎಂಟೂವರೆಗೆ ಹಾಂ ಎದರ ಬದರೆ ಕೂತ್ಕೊಂಡಿದ್ದೀವಿ ಬರದೆ ಈಗ ಒಂದು ಮಾಡೋಣ ಜನರಿಗೆ ಒಂದು ಅನುಕೂಲ ಆಗುತ್ತೆ ಮತ್ತೆ ನಮಗೆ ಸಿರಿಧಾನ್ಯಗಳು ಸಿಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಾನು ಅದನ್ನು ಎಕ್ಸ್ಪೋರ್ಟ್ ಮಾಡ್ತೀನಿ ಅಥವಾ ಬಾಯ್ ಪ್ರಾಡಕ್ಟ್ ಮಾಡ್ತೀನಿ ಎಲ್ಲವನ್ನು ಹೇಳ್ಕೊಂಡು ಮಾತಾಡಿಕೊಂಡು ಹಾಗೆ ಒಂದು ದಿನ ಎರಡು ದಿನ ಎರಡನೇ ದಿನ ನಾನು ಬರೋದು ಬಿಟ್ಟು ಅಲ್ಲೇ ಕುತ್ಕೊಂಡು ಈ ಥರ ಏನೇ ಕರೆಕ್ಷನ್ ಇದ್ದರೆ ಮಾಡಿ ಅಂದು ಯಾಕಂದರೆ ನಾನು ಕನ್ನಡ ಕನ್ನಡ ಭಾಳ ಪರ್ಫೆಕ್ಟಾಗಿ ಬರ್ತೀನಿ ಯಾಕಂದ್ರೆ ಕನ್ನಡ ಮೀಡಿಯಂ ಟೆಂತ್ವರೆಗೆ ತೋ ಬರ್ದು ಕೊಟ್ಬಿಟ್ಟೆ ಏನು ಕ ಅದನ್ನೆಲ್ಲ ಓದಿದ್ಮೇಲೆ ಅವ್ರಂದ್ರೆ ಇದರಲ್ಲಿ ಏನು ಕರೆಕ್ಷನ್ ಮಾಡೋದಿಲ್ಲ ಆದರೆ ಒಂದು ಕರೆಕ್ಷನ್ ದೊಡ್ಡದಿದೆ ಏನಪ್ಪ ಅಂದರೆ ನೀವೇನು ಇದರಲ್ಲಿ ಹೆಸರುಗಳನ್ನ ಹಾಕಿದ್ದೀರಲ್ಲ ಅವರು ಈ ಜಾಗಕ್ಕೆ ಬರೋಲ್ಲ ಅಂದ್ಬಿಟ್ರು ಏನಪ್ಪ ಅಂತಂದರೆ ಒಂದು ಹೆಸರು ಸುರೇಶ್ ಅಂಗಡಿಯವರು ಮಾನ್ಯನೀಯ ನಮ್ಮ ರೈಲ್ವೆ ಮುಖ್ಯಮಂತ್ರಿ ಅವರು ಇವತ್ತು ಇಲ್ಲ ಅವ್ರ ಹೆಸರು ಹಾಕಿದ್ದೆ ಅವರು ಅವತ್ತು ಅವಾಗಿದ್ರು ನೆಕ್ಸ್ಟು ಡಾಕ್ಟರ್ ಪ್ರಭಾಕರ್ ಕೋರೆ ನೆಕ್ಸ್ಟು ಅಲ್ಲಿರುವಂಥ ಇನ್ನೂ ಒಂದು ಮೂರು ಜನ ಸಿದ್ನಾಳ್ ಅವರು ಮೂರು ಜನ ಕೊಟ್ಟು ಒಂದು ಐದು ಜನರ ಹೆಸರು ಹಾಕ್ಬಿಟ್ಟೆ ಇವರೆಲ್ಲರೂ ಒಂದು ಉದ್ಘಾಟನೆ ಮಾಡ್ತಾರೆ ಅಂತ ಉದ್ಘಾಟನೆ ಅಂತಂದ್ರೆ ಒಂದು ನಾವು ದೀಪ ಹಚ್ತೀವಿ ಅದಕ್ಕೆಲ್ಲಾರು ಕ್ಯಾಂಡಲ್ ಹಚ್ತಾರೆ ಅದು ಏಳು ಇತ್ತು ಅದು ಅದನ್ನಿಟ್ಟು ಪೂಜೆ ಮಾಡಿ ನೋಡಿದ ಮಾಡಿ ಅವ್ರವ್ರಿಗೆ ಮುಟ್ಸುವಂಥ ಕೆಲಸ ಅವ್ರಿಗೆ ಹೆಚ್ಚಿಬಿಟ್ಟು ಕೊಟ್ಟು ಬಿಟ್ಟರು ಎಷ್ಟಪ್ಪ ಎರಡು ದಿನ ಇದೆ ಟೈಮು ಎರಡು ದಿನ ಬಿಟ್ಟು ಮುಂಜಾನೆ ಒಂಬತ್ತು ಗಂಟೆ ಟೈಮಿಂಗು ಇವರಂದ್ರೆ ಈ ಗಲ್ಲಿ ಒಂದು ಅದರಲ್ಲಿ ಇಂಥ ದೊಡ್ಡ ವ್ಯಕ್ತಿಗಳಂದು ಎಲ್ಲಾದರೂ ಒಂದು ಸ್ಟಾರ್ ಹೋಟೆಲ್ ಎಲ್ಲೇ ಒಂದು ಇದು ಮಾಡಿದ್ರು ಯಾಕೆ ರೀ ಸರ್ ಖರ್ಚು ಮಾಡೋದು ಸಿರಿಧಾನ್ಯಗಳು ರೈತರು ಬರ್ತಾರೆ ಪಾಪ ಅಲ್ಲಿ ಓಡೋಣ ಬಸ್ ಸ್ಟ್ಯಾಂಡ್ ಹೇಳೋದು ಬರ್ತಾರೆ ಅಂತ ಇಷ್ಟೇ ಅವ್ರಿಗೆ ಹೇಳಿದ್ದೆ ಕ್ವಾಟ ನೋಡೋಣ ಬಂದವರು ಬರ್ತಾರೆ ಒಬ್ಬರಾದರೂ ಮಿಸ್ ಮಾಡ್ಬೇಕಾ ಅದರಲ್ಲಿ ಪಾಯಿಂಟೇ ಅಂಥದ್ದಿತ್ತು ಈ ಸಿರಿಧಾನ್ಯಗಳ ಒಂದು ಬೆಲೆ ಎಲ್ಲರೂ ಕರೆಕ್ಟ್ ಶಾರ್ಪಾಗಿ ಒಂಬತ್ತು ಗಂಟೆಗೆ ಎಲ್ಲರೂ ಇದ್ದಾರೆ ನಾನು ಹತ್ತು ನಿಮಿಷ ಲೇಟ್ ಆಗಿ ಹೋಗ್ಬಿಟ್ಟೆ ಆಲೋಚನೆ ಮಾಡಿ ಅವನು ಅವರು ಯಾರು ಇದ್ರಲ್ಲ ಜೊತೆಗಿದ್ದವ್ರು ಅವರು ಅಂದರು ಏನಿದು ಬಂದುಬಿಟ್ಟಿದ್ದಾರೆ ಅರೇಂಜ್ ಮಾಡಿ ಚೇರ್ಸ್ ಹಾಕಿಲ್ಲ ಚೇರ್ಸ್ ಹಾಕಿ ಅವ್ರು ಕುತ್ಕೊಂಡ್ಬಿಟ್ರ ಕರೆಕ್ಟಾಗಿ ಮೂರು ಗಂಟೆ ಎಲ್ಲರೂ ತಮ್ಮ ಅನಿಸಿಕೆಗಳನ್ನು ನಮ್ಮ ದೇಶದ ದೇಶದ ಭಕ್ತಿ ಭಾವ ಅವರ ಹುಟ್ಟಿ ಬಂತು ಯಾಕಂದರೆ ಅದು ಆರ್ಟಿಕಲ್ ಆ ಥರ ಇತ್ತು ರೈಟರ್ ಏನಂದು ಅದರಲ್ಲಿ ಏನಪ್ಪ ಅಂತಂದ್ರೆ ಪೌಷ್ಟಿಕತೆ ಇದು ಬ ಕೊರೆಯವರು ಏನು ಹೇಳಿದ್ರು ನಾವು ಆಸ್ಪತ್ರೆ ಕಟ್ತಾ ಇದ್ದೀವಿ ಔಷಧಿಗಳನ್ನು ಕೊಡ್ತಾ ಇದ್ದೀವಿ ಆದರೆ ಇದು ಅದಕ್ಕಿತ್ತಲೂ ಒಳ್ಳೆಯ ಫೌಂಡೇಶನು ಇದು ಬಹಳ ಅವಶ್ಯವಿರುವಂಥದ್ದು ನೀವು ನೆಕ್ಸ್ಟ್ ನಮ್ಮ ಕೈಯಲ್ಲಿ ಒಳಗಡೆ ಒಂದು ಸ್ಟಾಲ್ ಹಾಕಿ ಅಂತ ಹೇಳಿದರು ಏನು ನೆಕ್ಸ್ಟ್ ಹೇಳಿದ್ರು ಸರ್ದಾರ್ ರೌಂಡ್ಲಿ ನೆಕ್ಸ್ಟ್ ದೊಡ್ಡ ಪ್ರೋಗ್ರಾಮ್ ಮಾಡಿರಿ ಸರ್ ಪಾಟೀಲ್ ಸರ್ ಅಂತ ಹೇಳಿದರು ಇದೆಲ್ಲ ವಿಡಿಯೋ ಇದೆ ಈ ಥರ ಕೆಲವು ಕ್ಲಿಪ್ಗಳ ಫೋಟೋಗಳಿದೆ ನನ್ನ ಒಂದು ನಲ್ಲಿ ತಾವು ಫೋಟೋ ನೋಡ್ತಾ ಹೋದ್ರೆ ಅವ್ರು ಕಾಣ್ತಾರೆ ನಿನಗೆ ನನ್ನ ಇದೇ ಮಶ್ರೂಮ್ ಗಳನ್ನು ಅವ್ರು ತಮ್ಮ ಕೈಯಲ್ಲಿ ಹಿಡ್ಕೊಂಡು ಇದನ್ನು ಜನರಿಗೆ ಹೇಳಿ ಇದರ ಬಗ್ಗೆ ಎರಡ ಮಾತು ಇದೆ ಸೊ ಈ ರೀತಿಯಾಗಿ ಫೋಕಸ್ ಮಾಡುವಂಥದ್ದು ನನ್ನ ಒಂದು ಇಚ್ಛೆ ಇವತ್ತು ಈ ಥರದೊಂದು ಪ್ರಾಡಕ್ಟು ಪ್ರತಿ ಮಗು ತಿನ್ನಲಿ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಪ್ರೈವೇಟ್ ಶಾಲೆಗಳಲ್ಲಿ ಅದು ಎರಡು ಬಿಸ್ಕೆಟು ಅವರ ನ್ಯೂಟ್ರಿಷನನ್ನು ಪೂರ್ತಿ ಮಾಡುತ್ತೆ ಇಡೀ ರಾಜ್ಯಾದ್ಯಂತ ಮಕ್ಕಳಿಗೆ ಇದನ್ನು ನಾವು ಸರ್ಕಾರದಿಂದ ಸ್ಯಾಂಕ್ಷನ್ ಮಾಡಿಸಿ ಮಶ್ರೂಮ್ ಬಿಸ್ಕೆಟು ಮಶ್ರೂಮ್ ಕುಕ್ಕೀಸು ಅಂತ ಮಶ್ರೂಮ್ ರಸ್ಕು ರಸ್ಕ್ ಅಂತಂದರೆ ನಾವು ಚಾದಲ್ಲಿ ಹಾಕಿ ತಿಂತೇವಲ್ಲ ಚಿಪ್ಸ್ ಅಂತೀವಿ ಅಂಥದ್ದು ಅದನ್ನು ನಮ್ಮ ಮ್ಯಾನುಫ್ಯಾಕ್ಚರ್ ಮಾಡೋದು ತಮಿಳ್ನಾಡಿನಲ್ಲಿ ಅಲ್ಲಿಂದ ಕೇರಳ ಹೋಗುತ್ತೆ ತಮಿಳ್ನಾಡಿನಲ್ಲಿ ಸೇಲ್ ಆಗುತ್ತೆ ಒಂದು ಪ್ಯಾಕೆಟ್ ಅದರಲ್ಲಿ ಮಶ್ರೂಮ್ ಪೌಡರ್ ಇರುತ್ತೆ ನೋಡಿ ಇವತ್ತು ಕೇಸರ್ ಅಂತೀವಿ ಕೇಸರ್ ಮಿಲ್ಕು ಬಾದಾಮ್ ಸೇಕು ಅಂತೀವಿ ಅದರಲ್ಲೆಲ್ಲ ಸ್ವಲ್ಪ ಪರ್ಸೆಂಟೇಜ್ ಇತ್ತು ಅದೇ ರೀತಿ ಆ ಬಿಸ್ಕೆಟ್ನಲ್ಲಿ ಅದರಲ್ಲಿ ಇದು ಬರುತ್ತೆ ಇದು ಒಂದು ದೊಡ್ಡ ಯೋಜನೆನೇ ಇಡೀ ನಮ್ಮ ರಾಜ್ಯದ ತುಂಬ ಎಲ್ಲ ಮಕ್ಕಳಿಗೆ ನಿತ್ಯ ಕೊಡಬೇಕಪ್ಪ ಒಂದು ಎರಡು ಬಿಸ್ಕೆಟು ನಿತ್ಯ ನಾವು ಕೊಡಬೇಕಪ್ಪ ರಸ್ಕು ಅಂತಂದರೆ ಸಾಮಾನ್ಯವಾದ ವಿಷಯ ಅಲ್ಲ ನೆನಪಿನಲ್ಲಿ ಇಟ್ಕೊಳ್ಳಿ ಇದಕ್ಕೂ ಸರ್ಕಾರದ ಯೋಜನೆ ನಾವು ಕೈಯಲ್ಲಿ ತಗೋಬಹುದು ಅದಕ್ಕೆ ನಮ್ಮ ಆರ್ಗನೈಜೇಷನ್ನು ನಮ್ಮ ಫೌಂಡೇಶನ್ನು ನಮ್ಮಲ್ಲಿರುವಂಥ ಎಲ್ಲ ಒಂದು ಸಂಘಟನೆ ಗಟ್ಟಿಯಾಗಿ ನಿಂತರೆ ಇದನ್ನು ನಾವು ಅತೀ ಚೆನ್ನಾಗಿ ನಮ್ಮ ರಾಷ್ಟ್ರಾದ್ಯಂತ ಬೆಳೆಸಬಹುದು ಸೊ ಇಷ್ಟೊಂದು ವಿಡಿಯೋನ ತಾವು ಕೇಳಿದ್ದಕ್ಕೆ ತಮಗೆ ಹಾರ್ದಿಕ ಧನ್ಯವಾದಗಳನ್ನು ಹೇಳ್ತೀನಿ ತಮ್ಮ ಯಾವುದೇ ಒಂದು ಅನಿಸಿಕೆಗಳನ್ನು ತಾವು ತಮ್ಮ ಚಿಕ್ಕ ಚಿಕ್ಕ ವಿಡಿಯೋಗಳನ್ನು ಒಂದು ನಿಮಿಷ ಎರಡು ನಿಮಿಷ ಮಾಡಿ ನನಗೆ ವಾಟ್ಸಪ್ ಮೂಲಕ ತಾವು ಶೇರ್ ಮಾಡ್ತಾ ಇದ್ದರೆ ನಾನು ತಮ್ಮೊಟ್ಟಿಗೆ ಸಂಪರ್ಕದಲ್ಲಿ ಯಾವತ್ತೂ ಇರ್ತೀನಿ ಧನ್ಯವಾದ ಜೈ ಕರ್ನಾಟಕ ಜೈ ಹಿಂದ್